ಹ್ಮ್ ನಿಮ್ದು ಕೋಚಿಂಗ್ ಆಗಿದ್ಯಾ ಎಲ್ಲಿ ಶಿವಕುಮಾರ್ ಸರ್ ಹತ್ರ ಓಕೆ ಬನ್ನಿ ಮುಂದೆ ಬಂದು ಕೂತ್ಕೊಳ್ಳಿ ಲೇಡೀಸ್ ಶುಡ್ ಬಿ ಫ್ರೆಂಟ್ ಫಸ್ಟ್ ಓಕೆ ಸ್ಟಾರ್ಟ್ ಆಗಿದ್ಯೋ

ಸೊ ಈ ಒಂದು ತರಗತಿಯ ಮಹತ್ವ ಏನು ಏನಕ್ಕೆ ಈ ತರಗತಿಯನ್ನ ಮಾಡಿದೆ ಸೊ ಮುಂಚೆ ನೀವು ನನ್ನ ಪ್ರಶ್ನೆ ಪತ್ರಿಕೆ ಒಂದು ಮತ್ತೆ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರ ಪತ್ರಿಕೆಯ ವಿಶ್ಲೇಷಣೆಯನ್ನ ಅಟೆಂಡ್ ಆಗಿದ್ರಿ ಹೌದಾ ಸೊ ಅದರಲ್ಲಿ ನಾನು ಪ್ರಶ್ನೆಗೆ ಉತ್ತರಗಳೇನೇನು ಅಂತ ಹೇಳ್ಕೊಂಡು ಹೋಗಿದ್ದೆ ಬಟ್ ಇಡೀ ಕನ್ನಡ ಸಾಹಿತ್ಯವನ್ನ ಹೇಗೆ ಅಭ್ಯಾಸ ಮಾಡ್ಬೇಕು ಅಂತ ನಾನು ನಿಮ್ಮಿನ ಹೇಳಿಲ್ಲ ಸೊ ಹೀಗಾಗಿ ನನಗೆ ಸಾಕಷ್ಟು ಮೇಲ್ಗಳು ಬಂತು ಏನೋ ಸಾಕಷ್ಟು ಮೇಲ್ಗಳು ಬಂತು ಮೆಸೇಜ್ಗಳು ಬಂತು ಸರ್ ಬುಕ್ಸ್ ಲಿಸ್ಟ್ ಕೇಳ್ತಾರೆ ಮೆಸೇಜ್ ಎಲ್ರಿಗೂ ಒಬ್ಬರು ಹೇಳ್ಕೊಡೋಕೆ ಬಹಳ ತೊಂದರೆ ಆಗ್ತಾ ಇತ್ತು ಹಾಗಾಗಿ ಈ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಈ ಒಂದು ಸೆಷನ್ ಇವತ್ತು ಇರುತ್ತೆ ಎರಡವರಲ್ಲಿ ಮುಗಿಸ್ತೀನಿ ಸೊ ಇದ್ರಲ್ಲಿ ನೀವು ಏನೇನ್ ಸಿಗುತ್ತೆ ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಏನ್ ಓದಬೇಕು ಬುಕ್ ಲಿಸ್ಟ್ ಪಕ್ಕಾ ಬುಕ್ ಲಿಸ್ಟ್ ಅನ್ನ ಹೇಳ್ತೀನಿ ಅಷ್ಟನ್ನ ಓದಿದ್ರೆ ಮೋರ್ ದೆನ್ ಸಫಿಶಿಯೆಂಟ್ ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನು ಓದೋ ಅವಶ್ಯಕತೆ ಇಲ್ಲ ಒಂದು ಎರಡನೇದು ಒಂದು ಸ್ಟ್ರಾಟಜಿಯನ್ನ ಕನ್ನಡಗೆ ಹೇಗೆ ಮಾಡಬೇಕು ಇವಾಗ ಕನ್ನಡವನ್ನು ಓದ್ಬೇಕಾ ಎಸ್ಪೆಷಲಿ ಪ್ರಿಲಿಮ್ಸ್ ಹತ್ರ ಇರ್ಬೇಕಾದ್ರೆ ಕನ್ನಡವನ್ನು ಓದ್ಬೇಕಾ ಸೊ ಹೇಗೆ ಕನ್ನಡಗೆ ಸ್ಟ್ರಾಟಜಿಯನ್ನ ಮಾಡ್ಕೋಬೇಕು ಸೊ ಅದನ್ನ ನೋಟ್ಸ್ ಮಾಡಬೇಕಾ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಗೆ ಉತ್ತರವನ್ನ ಕೊಡ್ತೀನಿ ಇದು ಆನ್ಲೈನ್ ಅವರು ಪ್ರಶ್ನೆ ಕೇಳಬಹುದಾ ಇಲ್ವೋ ಗೊತ್ತಿಲ್ಲ ನನಗೆ ಓಕೆ ಇದೆ ಚಾಟ್ ಬಾಕ್ಸ್ ಇದೆ ಐ ಥಿಂಕ್ ಇವನ್ ಆನ್ಲೈನ್ ಕ್ಯಾನ್ ಆಸ್ಕ್ ಆಸ್ಕ್ಚನ್ಸ್ ಓಕೆ ಫೈನ್ ಸೊ ಆನ್ಲೈನ್ ಅವರು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಆನ್ಲೈನ್ ಅಲ್ಲಿ ಇದ್ರೆ ಯಾರಾದ್ರೂ ವಿವರ್ಸ್ ಕಾಣಿಸ್ತಾರೆ ಕಾಣಿಸ್ತಾ ವಿವರ್ಸ್ ತೋರಿಸ್ತಾ ಇಲ್ಲ ಇರ್ತಾರೆ ಓಕೆ ಫೈನ್ ಸೊ ಓಕೆ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಪ್ರತಿಯೊಂದು ನಿಮ್ಮ ಸ್ಟ್ರಾಟಜಿ ಜೊತೆಗೆ ನಿಮ್ಮ ಡೌಟ್ಸ್ ಕನ್ನಡ ಸಾಹಿತ್ಯದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಓ ಓಕೆ ಸೊ ಇದು ನಿಮ್ಮ ಸಿಲಬಸ್ ಅಲ್ವಾ ಕನ್ನಡದಲ್ಲಿ ಪ್ರಿಂಟ್ ಆಗಿರೋ ಸಿಲೆಬಸ್ ಬೇರೆ ಇದೆ ಬಟ್ ಯು ಪಿ ಸಿಯಿಂದ ನಿಮಗೆ ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ಸಿಲಬಸ್ ಯು ಪಿ ಸಿಯಿಂದ ಅಧಿಕೃತವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಇದು ಹೌದಾ ಸೊ ಫಸ್ಟ್ ಏನು ಭಾಷಾಶಾಸ್ತ್ರ ಭಾಷಾಶಾಸ್ತ್ರನ ಎಲ್ಲಿಂದ ಓದ್ಬೇಕು ಎಮ್ ಎಚ್ ಕಾವುದು ಸೋರ್ಸಸ್ಸು ಸೊ ಏನ್ ಕೇಳ್ತೇನೆ ವಾಟ್ ಈಸ್ ಲ್ಯಾಂಗ್ವೇಜ್ ಭಾಷೆ ಎಂದರೇನು ಭಾಷೆಯ ಲಕ್ಷಣಗಳೇನು ದ್ರಾವಿಡ ಪರಿವಾರದ ಭಾಷೆಗಳು ಅವರ ಲಕ್ಷಣಗಳು ಬಾ ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಭಾಷಾ ಅವಸ್ಥಾಂತರಗಳು ಅವಸ್ಥಾಂತರಗಳು ಸೊ ಇದು ಈ ಹೆಡ್ಡಿಂಗ್ ಅಲ್ಲಿರೋ ನ ಹಂಗೆ ಬರುತ್ತೆ ಕ್ವಶನ್ ಪೇಪರಲ್ಲಿ ಹೆಡ್ಡಿಂಗ್ ಏನಿದೆ ಹಂಗೆ ಕ್ವಶನ್ ಪೇಪರಲ್ಲಿ ಬರ್ತದೆ ಡೈಲೆಕ್ಟ್ಸ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಡೈಲೆಕ್ಟ್ಸ್ ಅಂದ್ರೆ ಉಪಭಾಷೆಗಳು ಯಾವುದು ಸಾಮಾಜಿಕ ಉಪಭಾಷೆ ಮತ್ತೆ ಪ್ರಾದೇಶಿಕ ಉಪಭಾಷೆ ಎರಡು ರೀತಿ ಉಪಭಾಷೆ ಇದೆ ಆಮೇಲೆ ಭಾಷಾ ಬೆಳವಣಿಗೆ ಧ್ವನಿ ವ್ಯತ್ಯಾಸ ಫೋನಲಾಜಿಕಲ್ ವ್ಯತ್ಯಾಸ ಮತ್ತೆ ಅರ್ಥ ವ್ಯತ್ಯಾಸ ಮತ್ತೆ ಭಾಷಾ ಸ್ವೀಕರಣ ಆಮೇಲೆ ಸೊ ಇದಿಷ್ಟು ಡೈರೆಕ್ಟ್ ಆಗಿ ಹಾಗೆ ಬರ್ತದೆ ಕ್ವಶನ್ಸ್ ಏನಿದೆ ಹೆಡ್ಡಿಂಗ್ ಹಾಗೆ ಬರ್ತದೆ ಅರ್ಥ ಆಯ್ತಾ ಓಕೆ ಫೈನ್ ಓಕೆ ಸ್ಟೂಡೆಂಟ್ಸ್ ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ಯಾರ ಆನ್ಲೈನ್ ಡೌಟ್ಸ್ ಅನ್ನು ಕೇಳಬಹುದು ಆಫ್ಲೈನ್ ಅವರು ಕೇಳಬಹುದು ಸೊ ಇದಕ್ಕೆ ಏನು ನಿಮ್ಮ ಏನನ್ನ ಓದಬೇಕು ಸೊ ಇಲ್ಲಿ ತರಗತಿಗಳನ್ನ ನೀವು ಅಟೆಂಡ್ ಆಗಿದ್ದ ಪಕ್ಷದಲ್ಲಿ ದಯವಿಟ್ಟು ತರಗತಿಯ ನೋಟ್ಸ್ನ ಸ್ಟಿಕ್ ಆನ್ ಆಗಿ ಸಾಕು ನೋ ಅದ ನಾನು ನೋಡಿ ನೋಟ್ಸ್ ನನ್ನ ಹತ್ರ ಒಂದು ನೋಟ್ಸ್ ಇದೆ ಆ ನೋಟ್ಸ್ ಬಿಟ್ರೆ ನನ್ನ ಭಾಷಾಶಾಸ್ತ್ರಕ್ಕೆ ಏನೂ ಓದಲ್ಲ ಅದೆಷ್ಟಿದೆ ಬರೀ ಇಪ್ಪತ್ ಪೇಜ್ ಇದೆ ನಾನು ಒಂದು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಇಪ್ಪತ್ ಪೇಜ್ ಬಿಟ್ರೆ ನಾನು ಏನೂ ಓದಲ್ಲ ಏನಕ್ಕೆ ಅಂದ್ರೆ ಸ್ಟ್ಯಾಟಿಕ್ ಕ್ವಶನ್ ಬೇರೆ ಕ್ವಶನ್ಸ್ ಬರಲ್ಲ ಅದನ್ನ ಇದ್ರಲ್ಲಿ ನಿಮಗೆ ಏನ್ ತೊಂದರೆ ಆಗುತ್ತೆ ಗೊತ್ತಾ ಉರು ಒಡೆದಿ ಬರಿಬೇಕು ಓಕೆ

ಕಾಣಿಸ್ತಿದೆ ಅಲ್ವಾ ಸೊ ಮೋಸ್ಟ್ಲಿ ಅದು ಸರಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ದೊಡ್ಡದ್ ಮಾಡಕ್ ಹಿಂಗ್ ಮಾಡಿದಾರವ್ರು ಓಕೆ ಇವಾಗ ಕಾಣಿಸ್ತಿದೆ ಅಲ್ಲಪ್ಪ ಎಲ್ರಿಗೂ ಓಕೆ ಫೈನ್ ಸೊ ಇದ್ರಲ್ಲಿ ಏನಂದ್ರೆ ಮಲ್ಟಿಪಲ್ ರಿವಿಷನ್ಸ್ ಪುನರಾವರ್ತನೆ ತುಂಬಾ ತುಂಬಾ ಇಂಪಾರ್ಟೆಂಟು ಎಸ್ಪೆಷಲಿ ಎಕ್ಸಾಮ್ ದಿನ ಬೆಳಗ್ಗೆ ನೀವು ಭಾಷಾ ಶಾಸ್ತ್ರ ಮೀಮಾಂಸೆಯನ್ನ ನೀವು ಹುರುಒಡ್ಕೊಂಡು ಅವ ಈ ಮುಂದೆ ಎಲ್ಲ ಓದಿರ್ತೀರ ಅವತ್ತಿನ ಬೆಳಗ್ಗೆ ಎಕ್ಸಾಮ್ ದಿನ ನೀವು ಇದನ್ನ ಬಯಾಟಾಕಿ ಹೋಗ್ಲಿಲ್ಲ ಅಂದ್ರೆ ಸರ್ ಕನ್ನಡ ಸಾಹಿತ್ಯ ಕಲಿಯಲು ಕನ್ನಡ ಸಿನಿಮಾಗಳು ಸಹಾಯ ಆಗುತ್ತವೆ ಖಂಡಿತ ಸಹಾಯ ಆಗಲ್ಲ ಕನ್ನಡ ಸಿನಿಮಾಗಳು ಯಾಕಪ್ಪ ನಿನಗೆ ನಿನ್ ನಿನಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ ನಾನು ಫಿಲಂ ನೋಡೋದ್ ಬಿಟ್ಟು ಎಷ್ಟು ವರ್ಷ ಆಯ್ತು ಅಂತ ಸಿನಿಮಾಗಳು ಸಿನಿಮಾಗಳು ಸಹಾಯ ಆಗುತ್ತೆ ಯಾವ್ದು ಗೊತ್ತಾ ನೀವು ಹೊಸದು ಹಳೆ ಪಾತ್ರೆ ಹಳೆ ಕಬ್ಣ ಅವೆಲ್ಲ ಸಹಾಯ ಆಗಲ್ಲ ರಾಜ್ಕುಮಾರ್ ಅವ್ರ ಫಿಲಂಗಳು ನೋಡು ಸಹಾಯ ಆಗುತ್ತೆ ಅದರಲ್ಲಿ ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಬರಿಬಹುದು ಆನ್ಸರ್ ಅಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಬರಿ ಬರಿಬಹುದು ನಾವಾಡುವ ನುಡಿಯೇ ಕನ್ನಡ ನುಡಿ ಬರಿಬಹುದು ಚಿ ಉದಯಶಂಕರ್ ಅವರ ಸಾಲುಗಳನ್ನ ನೀವು ಹಂಗೆ ಇಳಿಸಬಹುದು ಅಂದ್ರೆ ಫಿಲಮ್ ಸಾಂಗ್ ಬರ್ದು ಬಂದ್ರೆ ಮಾರ್ಕ್ಸ್ ಬರಲ್ಲ ಕನ್ಕ್ಲೂಷನ್ ಅಲ್ಲಿ ಭಾಷಾಶಾಸ್ತ್ರ ಕನ್ನಡ ಭಾಷೆಯ ಪ್ರಾಚೀನತೆ ಅಂತ ಇದಕ್ಕಾಗಿ ಕನ್ನಡ ಶಾಸ್ತ್ರ ಸು ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಅಂತ ಕವಿಗಳು ಹೇಳಿದ್ದಾರೆ ಅಂತ ಬರಿಬಹುದು ಅರ್ಥ ಆಯ್ತಾ ಆ ತರ ಬರಿಬಹುದು ಬಟ್ ಹೊಸದನ್ನ ಯಾವ್ದಾರು ನೋಡಿದ್ರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಚೂರು ಉಪಯೋಗ ಇಲ್ಲ ಸರಿನಾ ಅವತ್ತಿನ ದಿನ ನೀವು ಬಯಾಟ್ ಹಾಕಿ ಬರೆಯೋದು ಬಹಳ ಬಹಳ ಇಂಪಾರ್ಟೆಂಟ್ ಬಯಾಟ್ ಹಾಕ್ಬೇಕು ಈ ಸೆಕ್ಷನ್ ಅನ್ನ ವೆರಿ ಇಂಪಾರ್ಟೆಂಟ್ ಟು ಹಾರ್ಟ್ ಮನನವನ್ನ ಮಾಡಬೇಕು ಸೊ ಮನನವನ್ನ ಮಾಡಿ ಹಾಗೆ ಇಳಿಸ್ಬೇಕು ಈ ಒಂದು ಸೆಕ್ಷನ್ ಸೊ ಮನನ ಮಾಡೋದ್ರಿಂದ ನಿಮ್ಮ ಸೋರ್ಸು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ಯಾವುದು ಸೋರ್ಸು ಯಾವ್ದಾದ್ರು ಒಂದು ನೋಟ್ಸ್ ತಗೊಳ್ಳಿ ನೀವು ಕೋಚಿಂಗ್ ಮಾಡಿಲ್ಲ ಅಂದರೆ ಯಾವ್ದಾದ್ರು ಒಂದು ನೋಟ್ಸ್ ತಗೊಳ್ಳಿ ಸೊ ಇಲ್ಲ ಅಂದರೆ ಸೊ ನಾನು ಪ್ರಿಫರ್ ಮಾಡೋದು ನೋಟ್ಸನ್ನ ತಗೊಳ್ಳಿ ಯಾಕಂದ್ರೆ ಏನಾಗುತ್ತಾ ಎಂ ಎಚ್ ಕೃಷ್ಣಯ್ಯ ಓದಿದ್ರೆ ಎಮ್ ಎಚ್ ಕೃಷ್ಣಯ್ಯ ಸಾಕ್ಷಿ ಸ್ಟ್ಯಾಂಡರ್ಡ್ ಸೋರ್ಸ್ ಇದಕ್ಕೆ ಸ್ಟ್ಯಾಂಡರ್ಡ್ ಸೋರ್ಸ್ ಭಾಷಾಶಾಸ್ತ್ರಕ್ಕೆ ಬಟ್ ಅದರಲ್ಲಿ ತೀರಾ ಹೆಚ್ಚು ಉದಾಹರಣೆಗಳಿದೆ ಸೊ ನೀವು ಮನನ ಮಾಡೋದ್ರಿಂದ ಅಷ್ಟು ಉದಾಹರಣೆಗಳನ್ನ ಮನನ ಮಾಡಲಿಕ್ಕೆ ಆಗೋದಿಲ್ಲ ಯಾರಾದ್ರು ನೋಟ್ಸ್ ಆದ್ರೆ ಒಂದೊಂದಕ್ಕೆ ಎರಡೆರಡು ಉದಾಹರಣೆಗಳನ್ನ ಕೊಟ್ಕೊಂಡು ಹೊಂಟೋಗಿರ್ತಾರೆ ಅದೇ ಉದಾಹರಣೆಗಳನ್ನ ಬಯಾಟ್ ಮಾಡಿ ಅದೇ ಉದಾಹರಣೆಗಳನ್ನ ಇಲ್ಲಿ ಇಳಿಸಿ ಅಷ್ಟೇನೇನೆ ಸೊ ಹಾಗಾಗಿ ಈ ಸೆಕ್ಷನ್ಗೆ ಯಾವ್ದಾದ್ರು ಒಂದು ನೋಟ್ಸ್ ಅನ್ನ ತಗೊಳ್ಳಿ ನೋಟ್ಸ್ ಸಾಕು ಯಾರ್ದಾರು ತಗೊಳ್ಳಿ ನರಹಳ್ಳಿಯವರದಾಗಿರ್ಬೋದು ಹಾ ತಗೊಳ್ಳಿ ತಗೊಳ್ಳಿ ಶಿವಕುಮಾರ್ದಾರ ಆಗಿರ್ಬೋದು ನರಹಳ್ಳಿದಾರು ಆಗಿರ್ಬೋದು ರಾಕೇಶ್ ಯಾರ ಇದಾರಲ್ಲ ಅವ್ರದಾರ ಆಗಿರ್ಬೋದು ಭಾಷಾ ಶಾಸ್ತ್ರಕ್ಕೆ ನೋಟ್ಸ್ ಇಂದ ಓದಿ ಸಾಕು ಎಂ ಎಚ್ ಕೃಷ್ಣ ಅದೇನಂದ್ರೆ ಕಂಡೆನ್ಸ್ ಮಾಡ್ಬೇಕು ನಮ್ಮ ಹುಡುಗರು ಕಂಡೆನ್ಸ್ ಮಾಡಕ್ ಬರಲ್ಲ ಸಿಕ್ಕ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ ಏನಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇಲ್ಲಿ ಉಪಯೋಗ ಆಗಲ್ಲ ಅಂದ್ರೆ ಇದ್ರಲ್ಲಿ ನೀವು ಬಯಾಟ್ ಮಾಡ್ಬೇಕು ಬಯಾಟ್ ಮಾಡೋದಕ್ಕೆ ಎಷ್ಟು ಕಡಿಮೆ ಇನ್ಫಾರ್ಮೇಶನ್ ಇರುತ್ತೋ ಅಷ್ಟು ಒಳ್ಳೇದು ಸೊ ಹಾಗಾಗಿ ಐ ಆಮ್ ಸ್ಪೆಸಿಫೈಯಿಂಗ್ ಆನ್ ನೋಟ್ಸ್ ಕ್ಲಿಯರಾ ಸೊ ನಾನು ಏನಲ್ ಮಾಡಿದೆ ನಂದು ಒಂದು ನೋಟ್ಸ್ ಇದೆ ಅದ್ಬಿಟ್ಟಿ ಇದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇಲ್ದೇ ಇರೋದು ನಮ್ಮ ಗುರುಗಳಾದ ವೆಂಕಟೇಶಪ್ಪ ಸರ್ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ರು ಆ ಎರಡು ನೋಟ್ಸ್ ಕಂಬೈನ್ ಮಾಡಿದೆ ಎಂ ಎಚ್ ಕೃಷ್ಣ ಸುಮ್ನೆ ಬರ್ದಿದ್ದೀನಿ ಅದನ್ನ ನಾನು ಯಾವತ್ತೂ ಮುಟ್ಟಿಲ್ಲ ಸೊ ಈ ಗೆ ನೋಟ್ಸ್ ಇಂದ ರೆಡಿ ಆಗ್ಬೇಕು ಸರಿನಾ ಕ್ಲಿಯರಾ ಓಕೆ ನೆಕ್ಸ್ಟ್ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಇಲ್ಲಿ ಏನಿದೆ ಏನ್ಶಿಯಂಟ್ ಕನ್ನಡ ಲಿಟ್ರೇಚರ್ ಸೊ ಹಳಗನ್ನಡ ಸಾಹಿತ್ಯದ ಚರಿತ್ರೆ ಇನ್ಫ್ಲುಯೆನ್ಸ್ ಅಂಡ್ ಟ್ರೆಂಡ್ಸ್ ಇನ್ಫ್ಲುಯೆನ್ಸ್ ಅಂದ್ರೆ ಏನು ಪ್ರೇರಣೆ ಟ್ರೆಂಡ್ಸ್ ಅಂದ್ರೆ ಧೋರಣೆ ಪ್ರೇರಣೆ ಮತ್ತು ಧೋರಣೆಗಳು ಈ ಪದದ ಅರ್ಥಗಳನ್ನ ಬರ್ಕೊಳ್ಳಿ ಇನ್ಫ್ಲೂಯನ್ಸ್ ಅಂಡ್ ಟ್ರೆಂಡ್ಸ್ ಪ್ರೇರಣೆ ಮತ್ತು ಧೋರಣೆ ಪೊಯೆಟ್ಸ್ ಫಾರ್ ಸ್ಟಡಿ ಸ್ಪೆಸಿಫೈಡ್ ಪೊಯೆಟ್ಸ್ ಫ್ರಮ್ ಪಂಪಾ ಟು ರತ್ನಾಕರ ವರ್ಣಿ ಈ ಶುಡ್ ಬಿ ಸ್ಟಡಿಡ್ ಇನ್ ದ ಲೈಟ್ ಆಫ್ ಇನ್ ದ ಲೈಟ್ ಆಫ್ ಕಂಟೆಂಟ್ ಕಂಟೆಂಟ್ ಅಂದ್ರೆ ಏನು ವಸ್ತು ಕಂಟೆಂಟ್ ಅಂದ್ರೆ ವಸ್ತು ಬರ್ಕೊಳ್ಳಿ ಫಾರ್ಮ್ ಫಾರ್ಮ್ ಅಂದ್ರೆ ರೂಪ ಹ ಸ್ವರೂಪ ರೂಪ ಲಕ್ಷಣ ಎಲ್ಲ ಆಗುತ್ತೆ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಅಂದ್ರೆ ಅಭಿವ್ಯಕ್ತಿ ಈ ಪದಗಳ ಅರ್ಥಗಳು ಇಂಪಾರ್ಟೆಂಟ್ ಯಾಕೆಂದ್ರೆ ನೀವು ಇಷ್ಟನ್ನು ಓದ್ಬೇಕಾದ್ರೆ ಈ ಐದು ಪಾಯಿಂಟ್ನ ಇನ್ಫ್ಲುಯೆನ್ಸ್ ಟ್ರೆಂಡ್ಸ್ ಕಂಟೆಂಟ್ ಫಾರ್ಮ್ ಅಂಡ್ ಎಕ್ಸ್ಪ್ರೆಷನ್ ಈ ಐದು ಪರ್ಸ್ಪೆಕ್ಟಿವ್ ಇಂದ ಓದ್ಬೇಕಾಗುತ್ತೆ ಈ ಐದು ದೃಷ್ಟಿಕೋನದಿಂದ ನೀವು ಓದ್ಬೇಕಾಗ್ತದೆ ಸೊ ಯಾರ್ಯಾರನ್ನು ಓದ್ಬೇಕು ಪಂಪ ಜನ್ನ ನಾಗಚಂದ್ರ ಅಳಗನ್ನಡದಲ್ಲಿ ಬಟ್ ರನ್ನನ್ನು ಬರ್ಕೊಳ್ಳಿ ರನ್ನನ್ ಪ್ರತಿ ಸಲ ಕೇಳ್ತಾನೆ ಸಿಲೆಬಸ್ ಅಲ್ಲಿಲ್ಲ ಕೇಳ್ತಾನೆ ಏನು ಮಾಡೋಕ್ಕಾಗಲ್ಲ ರನ್ನ ಬರ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಮಿಡಿವಲ್ ಕನ್ನಡ ಲಿಟ್ರೇಚರ್ ಮಿಡೀವಲ್ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಇನ್ಫ್ಲೂಯೆನ್ಸ್ ಅಂಡ್ ಟ್ರೆಂಡ್ಸ್ ಇನ್ಫ್ಲುಯೆನ್ಸ್ ಅಂಡ್ ಟ್ರೆಂಡ್ಸ್ ಪ್ರೇರಣೆ ಮತ್ತು ಧೋರಣೆ ವಚನ ಲಿಟ್ರೇಚರ್ ಬಸವಣ್ಣನವರ ಬಸವಣ್ಣ ಅಕ್ಕ ಮಹಾದೇವಿ ಮತ್ತೆ ಮಿಡೀವಲ್ ಪೊಯೆಟ್ಸ್ ಯಾರ್ಯಾರು ಹರಿಹರ ರಾಘವಂಕ ಕುಮಾರವ್ಯಾಸ ದಾಸಾ ಲಿಟ್ರೇಚರ್ ಪುರಂದರ ಅಂಡ್ ಕನಕ ಸಾಂಗತ್ಯ ರತ್ನಾಕರವಣಿ ಸೊ ಇದಕ್ಕೆ ನೀವು ಎಲ್ಲಿಂದ ಓದಬೇಕು ಯಾ ಒಂದೇ ಒಂದು ಸಿಂಪಲ್ ಸೋರ್ಸ್ ಶ್ರೀ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ ಒಂಬತ್ತು ಪುಸ್ತಕಗಳನ್ನ ತಗೊಳ್ಳಿ ಶ್ರೀ ಸಾಮಾನ್ಯನ ಸಾಹಿತ್ಯ ಚರಿತ್ರೆ ಒಂಬತ್ತು ಪುಸ್ತಕಗಳು ಅದರಲ್ಲಿ ಎರಡು ಪುಸ್ತಕ ಇಂಪಾರ್ಟೆಂಟ್ ಇಲ್ಲ ಯಾವ್ದಾವುದು ಶಾಸನ ಶಾಸನ ಮತ್ತು ಗದ್ಯ ಅಂತ ಇದೆ ಅದು ಇಂಪಾರ್ಟೆಂಟ್ ಇಲ್ಲ ಮತ್ತೆ ಇನ್ನೊಂದು ಶಾಸ್ತ್ರ ಸಾಹಿತ್ಯ ಅಂತ ಇದೆ ಇವೆರಡು ಪುಸ್ತಕಗಳು ಇಂಪಾರ್ಟೆಂಟ್ ಇಲ್ಲ ಇದನ್ನ ಬಿಟ್ಟು ಮಿಕ್ಕಿರ ಏಳು ಪುಸ್ತಕಗಳಲ್ಲಿ ಮೊದಲನೇ ಪುಸ್ತಕ ಮೊದಲನೇ ಪುಸ್ತಕ ಕನ್ನಡ ಸಾಹಿತ್ಯ ಸಮೀಕ್ಷೆ ಅಂತ ಜಿ ಎಸ್ ಶಿವರುದ್ರಪ್ಪನವ್ರು ಬರೆದಿದ್ದಾರೆ ಆ ಸಮೀಕ್ಷೆ ಪುಸ್ತಕ ಬಹಳ ಬಹಳ ಮುಖ್ಯ ಬಹಳ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟು ಅದು ಬಿಟ್ರೆ ಚಂಪೂ ಸಾಹಿತ್ಯ ಅಂತ ನಮ್ಮ ಪಿ ವಿ ನಾರಾಯಣರವರು ಬರೆದಿದ್ದಾರೆ ಆ ಪುಸ್ತಕನು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟು ವಚನ ಸಾಹಿತ್ಯದ ಬಗ್ಗೆ ಎಚ್ ಎಸ್ ವೆಂಕಟೇಶ್ವರ ಮೂರ್ತಿ ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ ಆ ಪುಸ್ತಕವನ್ನು ಇಂಪಾರ್ಟೆಂಟ್ ಆಗ್ತದೆ ಇದೇ ರೀತಿ ಇನ್ನ ಸಾಂಗತ್ಯ ಕೀರ್ತನೆಗಳು ಅಂತ ಇನ್ನ ಮೂರ್ನಾಕ್ ಪುಸ್ತಕಗಳು ಇದೆ ಷಟ್ಪದಿ ಸಾಹಿತ್ಯ ಅಂತನೂ ಒಂದಿದೆ ಸೊ ಹೀಗಿರ್ಬೇಕಾದ್ರೆ ಈ ಪುಸ್ತಕಗಳನ್ನ ಕಂಪ್ಲೀಟ್ ಆಗಿ ಓದ್ಬೇಕಾ ಇಲ್ಲ ಕಂಪ್ಲೀಟ್ ಶ್ರೀ ಇದು ಸಾಹಿತ್ಯ ಸಮೀಕ್ಷೆಯನ್ನ ಫುಲ್ ಓದ್ಬೇಕು ಅದರಲ್ಲೂ ಸ್ವಲ್ಪ ಸೆಲೆಕ್ಟೆಡ್ ಆಗಿ ಓದಿ ಏನಂದ್ರೆ ಕನ್ನಡ ಸಾಹಿತ್ಯ ಎಲ್ಲಿಂದ ಹುಟ್ಟಿಸ್ತು ಅದಕ್ಕೆ ರಾಜಾಶ್ರಯದಲ್ಲಿ ಹೇಗಾಯ್ತು ಆ ರೀತಿ ಸಾಕಷ್ಟು ಪಾಯಿಂಟ್ಸ್ಗಳು ನಿಮಗೆ ಸಿಗ್ತವೆ ಸೊ ಈ ಒಂದು ಸೆಕ್ಷನ್ ಅನ್ನ ನೀವು ಓದ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಈ ಸೆಕ್ಷನ್ ಅಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅದನ್ನ ನೋಡಿ ಇಲ್ಲ ಅಂದ್ರೆ ಯು ವಿಲ್ ಎಂಡ್ ಅಪ್ ಇದರಲ್ಲಿ ತುಂಬಾ ಸೆಲೆಕ್ಟಿವ್ ರೀಡಿಂಗ್ ಮಾಡಬೇಕು ಶ್ರೀ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ಮಾನನ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ನೀವು ಸೆಲೆಕ್ಟಿವ್ ರೀಡಿಂಗ್ ಅನ್ನ ಈ ಪುಸ್ತಕ ಭಂಡಾರದಿಂದ ಓದ್ಬೇಕು ಹೀಗಿರ್ಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಫಸ್ಟ್ ನೋಡಿ ಆಮೇಲೆ ಇದರ ಪ್ರಾರಂಭವನ್ನ ಮಾಡಿ ಅಟ್ಲೀಸ್ಟ್ ಐದು ವರ್ಷದ ಪೇಪರ್ ಅನ್ನ ನೋಡಿ ಇದನ್ನ ಸ್ಟಾರ್ಟ್ ಮಾಡಿ ಇದರಲ್ಲಿ ಸಮೀಕ್ಷೆಯಲ್ಲಿ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಪುಸ್ತಕ ಇಂಪಾರ್ಟೆಂಟ್ ಆಗ್ತದೆ ಆಮೇಲೆ ಚಂಪು ಸಾಹಿತ್ಯದಲ್ಲಿ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪುಸ್ತಕ ಇಂಪಾರ್ಟೆಂಟು ಕೇವಲ ಸಿಲೆಬಸ್ ಅಲ್ಲಿ ಯಾವ್ಯಾವ ಕವಿ ಹೇಳಿದನೋ ಆ ಕವಿಗಳು ಮಾತ್ರ ಓದಬೇಕು ಸೊ ಇದರಲ್ಲಿ ಚಂಪು ಸಾಹಿತ್ಯ ಅಂತ ಬರೋ ಪುಸ್ತಕ ಮಾಲೆಯಲ್ಲಿ ನಾಗವರ್ಮ ನಾಗನಂದಿ ಅಂತೆಲ್ಲ ಕವಿಗಳು ಬರ್ತಾರೆ ಅವರೆಲ್ಲ ಇಂಪ ಲಕ್ಷ್ಮೀಶ ಅವ್ರು ಯಾರು ಇಂಪಾರ್ಟೆಂಟ್ ಅಲ್ಲ ನಿಮಗ್ ಯಾರು ಕೇಳಿದಾರೆ ನಿಮಗೆ ಯಾರು ಕೇಳಿದಾರೆ ಪೊಯಿಟ್ಸು ಅವ್ರ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ ಅವ್ರ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ ಸರಿನಾ ಅದರಲ್ಲಿ ಜೊತೆಗೆ ರನ್ನ ಆ್ಯಡ್ ಮಾಡ್ಕೊಳ್ಳಿ ರನ್ನನ್ ಬಗ್ಗೆ ಓದಲೇಬೇಕು ರನ್ನ ಪ್ಲಸ್ ಇವಾಗ ಹೊಸದಾಗ ಒಂದ್ ಟ್ರೆಂಡ್ ಶುರು ಆಗಿದೆ ಬರ್ಕೊಳ್ಳಿ ಚಂಪು ಸಾಹಿತ್ಯದಲ್ಲಿ ಇವರು ಯಾರು ನಮ್ಮ ಬ್ರಹ್ಮಶಿವ ಬ್ರಹ್ಮಶಿವ ಮತ್ತೆ ನಯಸೇನ ಬ್ರಹ್ಮಶಿವ ಮತ್ತೆ ನಯಸೇನ ಬಗ್ಗೆ ಗಳು ಬರ್ತಾ ಇದೆ ಔಟ್ ಆಫ್ ಸಿಲೆಬಸ್ ಬಟ್ ಬರ್ತಾ ಇದೆ ಬ್ರಹ್ಮಶಿವ ಮತ್ತೆ ನಯಸೇನ ಸ್ವಲ್ಪ ಸ್ವಲ್ಪ ಇದೆ ಸೆಲೆಕ್ಟಿವ್ ರೀಡಿಂಗ್ ಅನ್ನ ಮಾಡಬೇಕು ಸೆಲೆಕ್ಟಿವ್ ರೀಡಿಂಗ್ ಅನ್ನ ಮಾಡಬೇಕು ಸರಿನಾ ಸೊ ಇದ್ರಲ್ಲಿ ನಾನೇ ನೋಟ್ಸ್ ಓದಿಲ್ಲ ಬಟ್ ನೋಟ್ಸ್ ಇದೆ ನನ್ನ ಹತ್ರ ನಾನು ಓದಿಲ್ಲ ರಮಶ್ರೀ ಮುಗುಳಿ ನಾನು ಇದುವರೆಗೂ ಓದಿಲ್ಲ ಸುಮ್ನೆ ತಗೊಂಡು ಇಟ್ಕೊಂಡಿದೀನಿ ನಾನು ಓದಿರೋದು ಬರೀ ಶ್ರೀ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಮಾತ್ರ ಅದರಲ್ಲಿ ಇಂಪಾರ್ಟೆಂಟ್ ಕವಿಗಳು ಸಿಲೆಬಸ್ ಏನಿದೆ ಅದನ್ನ ಅಂಡರ್ಲೈನ್ ಮಾಡಿ ಇಟ್ಬಿಟ್ಟಿದೀನಿ ಅಂಡರ್ಲೈನ್ ಮಾಡಿರೋದು ಮಾತ್ರ ಪ್ರತಿ ಸಲ ಓದ್ತೀನಿ ಬೇರೆ ಏನನ್ನು ನಾನು ಎಕ್ಸ್ಟ್ರಾ ಓದಲ್ಲ ತುಂಬಾ ಸೆಲೆಕ್ಟಿವ್ ರೀಡಿಂಗ್ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಆಫ್ ಇಟ್ ಈಸ್ ಜಂಕ್ ಅನ್ನೆಸೆಸರಿ ಟು ಯು ಪಿ ಎಸ್ ಸಿ ಸೊ ಸಿಲೆಬಸ್ನ ಇಟ್ಕೊಂಡು ಮುಂಚಿನ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಏನನ್ನ ಕೇಳಿದರೆ ಅದನ್ನ ಮಾತ್ರ ಓದಿ ಸೊ ಇದ್ರಲ್ಲಿ ಏನ್ ಓದ್ಬೇಕು ಗೊತ್ತಾಗಿಲ್ಲ ಅಂದ್ರೆ ನನಗೆ ಮೆಸೇಜ್ ಕೂಡ ನೀವು ಮಾಡಿದ್ರೆ ನಾನು ಸಹಾಯವನ್ನ ಮಾಡಬಲ್ಲೆ ಇಲ್ಲಿ ಆಕ್ಚುಲಿ ಆಗಲ್ಲ ಆಕ್ಚುಲಿ ಬುಕ್ನ ತೆಗೆದು ತೋರ್ಸೋಕ್ ಆಗೋದಿಲ್ಲ ಯಾವ ಯಾವ ಕವಿಗಳು ಹಂಗಾಗಿ ಸೆಲೆಕ್ಟಿವಿಟಿ ಅಂತೀನಿ ನಿಮ್ಗೆ ಸಿಲೆಬಸ್ಸು ಪೂರ್ವದ ಪ್ರಶ್ನೆ ಪತ್ರಿಕೆಗಳಿಂದ ಬಹಳ ಸಹಾಯ ನಿಮಗೆ ಸಿಗ್ತದೆ ಓಕೆ ನೆಕ್ಸ್ಟ್ ಮಾಡ್ರನ್ ಕನ್ನಡ ಲಿಟ್ರೇಚರ್ ಮಾಡ್ರನ್ ಕನ್ನಡ ಲಿಟ್ರೇಚರ್ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಈ ಪುಸ್ತಕಕ್ಕೆ ನಿಮಗೆ ಏನು ಇಲ್ಲಿ ನೋಡ್ಬಿಡಿ ಫಸ್ಟ್ ಇನ್ಫ್ಲುಯನ್ಸ್ ಪ್ರೇರಣೆ ಟ್ರೆಂಡ್ಸ್ ಧೋರಣೆ ಐಡಿಯಾಲಜೀಸ್ ಏನು ಐಡಿಯಾಲಜೀಸ್ ಅಂದರೆ ಆ ಸೊ ಅದು ಹ ಕನ್ನಡ ಪದ ಏನು ಐಡಿ ತತ್ವಗಳು ವಿಚಾರ ಸಿದ್ಧಾಂತಗಳು ಸಿದ್ಧಾಂತಗಳು ಐಡಿಯಾಲಜಿ ಸಿದ್ಧಾಂತಗಳು ಸೊ ಪ್ರೇರಣೆ ಧೋರಣೆ ಮತ್ತೆ ಸಿದ್ಧಾಂತಗಳು ಏನು ಇದರ ಸಿದ್ಧಾಂತಗಳು ನವೋದಯ ಪ್ರಗತಿಶೀಲ ನವ್ಯ ಈ ಮೂರಕ್ಕೆ ಎಲ್ಲೆ ಶೇಷಗಿರಿ ಶೇಷ್ಗಿರಿ ರಾವಿನ ಮೊದಲ ನೂರು ಪುಟಗಳು ಮೊದಲ ನೂರು ಪುಟಗಳು ಇಂಪಾರ್ಟೆಂಟ್ ಆಗ್ತದೆ ಫಸ್ಟ್ ಹಂಡ್ರೆಡ್ ಪೇಜಸ್ ಅದಾದ್ಮೇಲೆ ಇರೋದು ಇಂಪಾರ್ಟೆಂಟ್ ಇಲ್ಲ ಅದಾದ್ಮೇಲೆ ಇರೋದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ಒಂದು ನೂರ ತೊಂಬತ್ತನೇ ಪೇಜ್ ಏನೋ ಆ ಪೇಜ್ ಅಲ್ಲಿ ನಾಟಕ ಅಂತ ಒಂದು ಸೆಕ್ಷನ್ ಇದೆ ನಾಟಕಗಳು ಅಂತ ನಾಟಕಗಳು ನೂರ ತೊಂಬತ್ತರಿಂದ ಇನ್ನೂರ ಇಪ್ಪತ್ತನೇ ಪೇಜ್ ಒಳಗೆ ಬರುತ್ತೆ ಆ ನಾಟಕಗಳು ಸೆಕ್ಷನ್ ಮಾತ್ರ ಇಂಪಾರ್ಟೆಂಟ್ ಆಗ್ತದೆ ಫಸ್ಟ್ ಫಸ್ಟ್ ಹಂಡ್ರೆಡ್ ಪೇಜಸ್ ಫುಲ್ಲಿ ಇಂಪಾರ್ಟೆಂಟ್ ಮತ್ತೆ ನಾಟಕಗಳು ಸೆಕ್ಷನ್ ಇಂಪಾರ್ಟೆಂಟ್ ಆಗ್ತದೆ ಕ್ಲಿಯರಾ ಕ್ಲಿಯರಾ ಓಕೆ ಆನ್ಲೈನ್ ಇರೋರು ನಿಮ್ಮ ಏನಾದ್ರೂ ಡೌಟ್ ಸಮಸ್ಯೆಗಳಿದ್ರೆ ಚಾಟ್ ಅಲ್ಲಿ ಮೆಸೇಜ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಓಕೆ ಸೊ ಇದರಲ್ಲಿ ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ದಲಿತ ಮತ್ತೆ ಬಂಡಾಯಕ್ಕೆ ನಮ್ಮ ಎಲ್ ಎಸ್ ರಾವ್ ಸಾಕಾಗೋದಿಲ್ಲ ತುಂಬಾ ಇನ್ಫಾರ್ಮೇಶನ್ ಕಡಿಮೆ ಇದೆ ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಜೆರಾಕ್ಸ್ ಅಂಗಡಿಗಳಲ್ಲಿ ಇಲ್ಲ ಪುಸ್ತಕ ಅಂಗಡಿಗಳಲ್ಲಿ ನಿಮಗೆ ದಲಿತ ಬಂಡಾಯ ಪಾರಿಭಾಷಿಕ ಮಾಲೆ ಅಂತ ಪುಸ್ತಕ ಸಿಗ್ತದೆ ಸೊ ಒಂದಿಷ್ಟಪ್ಪ ಇಷ್ಟಪ್ಪ ಪುಸ್ತಕ ಇದೆ ಜೆರಾಕ್ಸ್ ಸಿಗುತ್ತದು ದಲಿತ ಬಂಡಾಯ ಪಾರಿಭಾಷಿಕ ಮಾಲೆ ಸೊ ಆ ಪಾರಿಭಾಷಿಕ ಮಾಲೆಯಲ್ಲಿ ಮೊದಲನೇ ಸೆಕ್ಷನ್ ಸೊ ಸ್ಟಾರ್ಟಿಂಗ್ ಒಂದು ಒಂದ್ ಫಿಫ್ಟಿ ಪೇಜಸ್ ಏನೋ ಇದೆ ಅದ್ ನಿಮಗೆ ಗೊತ್ತಾಗುತ್ತೆ ಆ ಪುಸ್ತಕದ ಫಸ್ಟ್ ಸೆಕ್ಷನ್ ಮುಗಿತಾ ಇದ್ದಂಗೆ ಗೊತ್ತಾಗುತ್ತೆ ಆ ಫಸ್ಟ್ ಸೆಕ್ಷನ್ ಮಾತ್ರ ಇಂಪಾರ್ಟೆಂಟ್ ಅದ್ರಲ್ಲಿ ಏನೇನು ಹೇಳ್ತಾನೆ ದಲಿತ ಸಾಹಿತ್ಯ ಹೇಗೆ ಹೇಗುಟ್ತು ಬಂಡಾಯ ಸಾಹಿತ್ಯ ಹೇಗೆ ಹೇಗುಟ್ತು ಅದರ ಧೋರಣೆಗಳ ಲಕ್ಷಣಗಳೇನು ಅದ್ರ ಕಾವ್ಯಗಳು ಯಾವ್ಯಾವ ಇದೆ ನಾಟಕಗಳು ಯಾವ್ಯಾವ ಇದೆ ಸಣ್ಣ ಕಥೆಗಳು ಯಾವ್ಯಾವ ಇದೆ ಈ ಪ್ರತಿ ಒಂದನ್ನು ಹೇಳ್ತಾನೆ ಹ ಅದು ಪಾರಿಭಾಷಿಕ ಮಾಲೆ ಅಂತ ಇದೆಯಮ್ಮ ಅದು ಯಾರು ಬರೆದಿದಾರೆ ಗೊತ್ತಿಲ್ಲ ಅದು ಅದ್ರ ಮೇಲೆ ಹೆಸರು ಇಲ್ಲ ಪಾರಿಭಾಷಿಕ ಮಾಲೆ ಅಂತಿದೆ ಜರಾಕ್ಸಂಡಿಗಳಲ್ಲಿ ಸಿಗುತ್ತೆ ದಲಿತ ಬಂಡಾಯ ಪಾರಿಭಾಷಿಕ ಮಾಲೆ ನೀವು ನೋಟ್ ಮಾಡ್ಕೊಳ್ಳೋಕೆ ಪೆನ್ನು ಪೇಪರ್ ತಂದಿಲ್ವಾ ಯಾರು ಇದ್ರೆ ಕೊಡಪ್ಪ ಅವ್ರಿಗೆ ಎಕ್ಸ್ಟ್ರಾ ಪೆನ್ ಪೇಪರ್ ನೀವು ತಾನೆ ಫಸ್ಟ್ ಏನೇ ಪೆನ್ ಕೊಡು ಯಾರು ಕೊಡ ಪ್ರಕಾಶ ಪೆನ್ ಇದ್ರೆ ಎಲ್ಲ ಈ ಅರವಿಂದ ಇರ್ವಿಂದ ಎಲ್ಲಾ ಕಡೆ ಸಿಗುತ್ತೆ ಹ್ಮ್ ಹ್ಮ್ ಹರಿಪ್ರಸಾದಲ್ಲಿ ಹುಡುಕ್ರಿ ನಾನು ಅಲ್ಲೇ ತಗೊಂಡಿದ್ದು ಹರಿಪ್ರಸಾದಲ್ಲಿ ಸಿಗುತ್ತೆ ದಲಿತ ಬಂಡಾಯ ಪಾರಿಭಾಷಿಕ ಮೇಲೆ ಹರಿಪ್ರಸಾದ್ ಇದೆ ಮನುವನ ಬಸ್ ಸ್ಟಾಪ್ ವಿಜಯನಗರ ಅಲ್ಲಿ ಸಿಗುತ್ತೆ ಹರಿಪ್ರಸಾದ್ ಬುಕ್ ಸ್ಟೋರ್ ಅಂತ ಗೂಗಲ್ ಮಾಡಿ ಸಿಗುತ್ತೆ ಅವ್ರ ಹತ್ರ ಇದೆ ದಲಿತ ಬಂಡಾಯ ಪಾರಿಭಾಷಿಕ ಮಾಲೆ ಸರಿನಾ ಅದು ಫಸ್ಟ್ ಸೆಕ್ಷನ್ ಮಾತ್ರ ಸೊ ಆಮೇಲೆ ಕಾವ್ಯ ಕತೆ ನಾಟಕ ಇದ್ರ ಬಗ್ಗೆ ಎಲ್ಲ ಕಾದಂಬರಿಗಳ ಬಗ್ಗೆ ಹೇಳ್ತಾನೆ ಅದಾದ್ಮೇಲೆ ಹೇಳಿ ಮುಗಿಸ್ತಾನೆ ಫಸ್ಟ್ ಸೆಕ್ಷನ್ ಅಲ್ಲಿ ಅಷ್ಟು ಮಾತ್ರ ಇಂಪಾರ್ಟೆಂಟ್ ಆಗ್ತದೆ ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ ಇದ್ರಲ್ಲಿ ಇದ್ರಲ್ಲಿ ಕೆಲವೊಂದು ಹ್ಯಾಂಡ್ ನೋಟ್ಸ್ ಇಂಪಾರ್ಟೆಂಟ್ ಆಗ್ತದೆ ಹ್ಯಾಂಡ್ ನೋಟ್ಸ್ ಯಾವಾಗ ಅಂದ್ರೆ ನನ್ನ ಹತ್ರ ನಾನು ಅಲ್ಲಿ ಇಲ್ಲಿ ಸುಮಾರು ಕಡೆ ಒಂದು ಒಂದಷ್ಟು ಒಂದು ಒಂದು ಏಳರಿಂದ ಎಂಟು ಹ್ಯಾಂಡ್ ನೋಟ್ಸ್ ಇದೆ ಏನ್ ಹ್ಯಾಂಡ್ ನೋಟ್ಸ್ ಅಂದ್ರೆ ಇದರಲ್ಲಿ ಕೆಲವೊಂದು ಈ ಕ್ವಶನ್ ಹೇಗ್ ಬರ್ತಾ ಇದೆ ಅಂದ್ರೆ ನವೋದಯ ವಿಮರ್ಶೆ ಪ್ರಗತಿಶೀಲ ವಿಮರ್ಶೆ ಆ ನವ್ಯ ವಿಮರ್ಶೆ ದಲಿತ ಬಂಡಾಯ ವಿಮರ್ಶೆ ಅಂತ ಕ್ವಶನ್ ಬರ್ತದೆ ಸೊ ಇದರಲ್ಲಿ ಶಿವಕುಮಾರ್ ಸರ್ ಹ್ಯಾಂಡ್ ನೋಟ್ಸ್ ಬರ್ದಿದ್ದಾರೆ ಶಿವಕುಮಾರ್ ಸರ್ ಇದ್ರ ಬಗ್ಗೆ ಸೊ ಅದನ್ನ ಎಲ್ಲಾದ್ರೂ ಹುಡುಕ್ಬಿಟ್ಟು ತಗೋಬೇಕು ಶಿವಕುಮಾರ್ ಸರ್ ಹ್ಯಾಂಡ್ ನೋಟ್ಸ್ ಆನ್ ಮಾಡರ್ನ್ ಕನ್ನಡ ಲಿಟ್ರೇಚರ್ ಅವ್ರ ನೋಟ್ಸ್ ಅಲ್ಲೂ ಬರ್ಸಿರ್ಬೋದು ಅವರು ಅವ್ರ ನೋಟ್ಸ್ ಅಲ್ಲೂ ಬರ್ಸಿರ್ಬೋದು ಸೊ ಇದ್ರಲ್ಲಿ ಏನಕ್ಕೆ ಹ್ಯಾಂಡ್ ನೋಟ್ಸ್ ಅಂದ್ರೆ ನವೋದಯ ವಿಮರ್ಶೆ ಪ್ರಗತಿಶೀಲ ವಿಮರ್ಶೆಯನ್ನ ನವೋದಯಕ್ಕೆ ಸೇರಿಸಿ ಅಳವಡಿಸಿ ಕೇಳ್ತಾನೆ ಪ್ರಶ್ನೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತದೆ ಸರಿನಾ ಸೊ ಸೆಕ್ಷನ್ ಎ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ನಿಮಗೆ ಏನಾದ್ರೂ ಸವಾಲುಗಳಿದ್ರೆ ದಯವಿಟ್ಟು ಕೇಳಿ ಅಂದ್ರೆ ನಾನು ಮುಂದಕ್ಕೆ ಹೋಗ್ತೇನೆ ಡೌಟ್ ಹುಡುಗರು ಆಫ್ಲೈನ್ ಹುಡುಗರು ಎಲ್ಲರೂ ಕೇಳ್ರಪ್ಪ ಆನ್ಲೈನ್ ನಿದ್ದೆ ಮಾಡ್ತಾ ಇಲ್ಲ ಬಂದೇ ಇಲ್ಲ ಹೇಳಿ ಹೇಳಿ ಕೆಂಪು ಸಾಹಿತ್ಯದ ಮುಂಚಿಂದ ಓಕೆ ರೆಕಾರ್ಡಿಂಗ್ ಇದ್ರೆ ಹೇಳ್ಬೋದು ಏನಿಲ್ಲ ಭಾಷಾಶಾಸ್ತ್ರ ಇದೆಯಲ್ಲ ಭಾಷಾಶಾಸ್ತ್ರಕ್ಕೆ ಅದರ ನೋಟ್ಸ್ ತಗೊಳ್ಳಿ ಸಾಕು ಹ್ಮ್ ಪ್ರೀವಿಯಸ್ ಇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಇಲ್ಲಿ ಫಸ್ಟ್ ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ ಸೊ ಭಾಷಾಶಾಸ್ತ್ರಕ್ಕೆ ಅದರ ನೋಟ್ಸ್ ತಗೊಳ್ಳಮ್ಮ ಯಾರ್ದಾರು ಈ ಶಿವಕುಮಾರು ನರಹಳ್ಳಿ ಸರ್ ಯಾರ್ದಾರು ನೋಟ್ಸ್ ತಗೊಂಡು ಅವ್ರು ಏನು ಭಾಷಾಶಾಸ್ತ್ರಕ್ಕೆ ಬರ್ಸಿದ್ದಾರೆ ಅದನ್ನ ಬ ಓದ್ಕೊಂಡು ಮನನ ಮಾಡಬೇಕು ಬಯಾಟ್ ಮಾಡಬೇಕು ಆಮೇಲೆ ಭಾಷಾಶಾಸ್ತ್ರಕ್ಕೆ ಉದಾಹರಣೆಗಳು ಇಂಪಾರ್ಟೆಂಟು ಉದಾಹರಣೆಗಳು ಕೊಟ್ಟಿಲ್ಲ ಅಂದರೆ ಮಾರ್ಕ್ಸ್ ಬರೋದಿಲ್ಲ ಸರಿನಾ ಓಕೆ ಯಾವ್ ನೋಟ್ಸು ಹಳೆ ನೋಟ್ಸ್ ಅಂದ್ರೆ ಯಾವ ಹಳೇ ನೋಟ್ಸು ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಯಾಕಂದ್ರೆ ಭಾಷಾಶಾಸ್ತ್ರದಲ್ಲಿ ಸ್ಟ್ಯಾಂಡರ್ಡ್ ಉದಾಹರಣೆಗಳಿದೆ ಅದನ್ನೇ ಅವ್ರ ನೋಟ್ಸ್ ಬರ್ಸಿರೋದು ನಾನು ಅವ್ರ ನೋಟ್ಸ್ ನೋಡಿದ್ದೇನೆ ಅದೇ ಎಮ್ ಎಚ್ ಅಲ್ಲಿ ಏನಿದೆ ಉದಾಹರಣೆಗಳು ಅದನ್ನೇ ಅವರು ಬರ್ಸಿರೋದು ಏನೋ ಅವ್ರೇನು ಸ್ಪೆಷಲ್ ಆಗಿ ಯಾವ್ದು ಬರ್ಸಿಲ್ಲ ಯಾವ್ದು ಯಾವ ರಂಶಿ ಮುಗಳಿ ಸರಾ ರಂಶಿ ಮುಗಿ ಕಷ್ಟನಪ್ಪ ಓದೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ತುಂಬಾ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು ಅವರು ನೂರ್ ಪೇಜ್ ಹೇಳೋದನ್ನ ಎರಡು ಪೇಜಲ್ಲಿ ಹೇಳಿ ಮುಗಿಸ್ತಾರೆ ಅವರು ಟೆಕ್ನಿಕಲ್ ಪರ್ಸನ್ಸ್ಗೆ ಅರ್ಥ ಆಗುತ್ತೆ ನಾನು ಇದುವರೆಗೂ ನಾನು ರಂಶಿ ಮುಗಲಿ ಸ್ಟಾರ್ಟಿಂಗ್ ಓದ್ದೆ ಕಷ್ಟ ಆಯ್ತು ಬಿಟ್ಬಿಟ್ಟೆ ಶ್ರೀಸಾಮಾನ್ಯ ಸಾಹಿತ್ಯ ಚರಿತ್ರೆ ಓದೋದಕ್ಕೆ ಬಹಳ ರಸೋತ್ಕಟ್ಟವಾಗಿದೆ ಮಾರ್ಕ್ಸು ಬರುತ್ತೆ ಅದರಿಂದ ಸಹ ರಂಶಿ ಮುಗುಳಿಗೆ ಸಾಹಸ ಕೈ ಹಾಕ್ಬೇಡಿ ಸೊ ಭಾಷಾಶಾಸ್ತ್ರ ಕ್ಲಿಯರ್ ಏನಮ್ಮ ನೋಟ್ಸ್ ನೋಟ್ಸಿಂದ ಓದಿ ಮನನವನ್ನ ಮಾಡಿ ಉದಾಹರಣೆಗಳು ಇಂಪಾರ್ಟೆಂಟ್ ಸರಿನಾ ಸೊ ಇದೊಂದು ಬೇಕಾದ್ರೆ ನಿಮ್ ಉದಾಹರಣೆಗಳು ಸೆಟ್ ಆಗಿಲ್ಲ ಅಂದ್ರೆ ಯಾವುದು ನಿಮ್ಮ ಇದು ಎಂ ಎಚ್ ಕೃಷ್ಣಲ್ಲಿ ಸೇಮ್ ಸೆಕ್ಷನ್ ಅಲ್ಲಿ ಏನು ಉದಾಹರಣೆ ಕೊಟ್ಟಿದ್ ಬರ್ಕೊಳ್ಳಿ ಎಂ ಎಚ್ ಕೃಷ್ಣ ಉದಾಹರಣೆಗಳು ಬರೆದ್ರೆ ಸಾಕು ಸೊ ಇದಾದ್ಮೇಲೆ ನಿಮಗೆ ಇದನ್ನ ಹೇಳಿದೆ ಇದಕ್ಕೆ ಸಹಿ ಸಾಮಾನ್ಯ ಸಾಹಿತ್ಯ ಚರಿತ್ರೆ ಏಳು ಒಂಬತ್ತು ಪುಸ್ತಕಗಳಿದೆ ಅದರಲ್ಲಿ ಶಾಸನ ಮತ್ತು ಗದ್ಯ ಬೇಡ ಶಾಸ್ತ್ರ ಸಾಹಿತ್ಯ ಬೇಡ ಇನ್ ಮಿಕ್ಕಿರೋ ಎಲ್ಲಾ ಸೆಕ್ಷನ್ ಎಲ್ಲಾ ಬುಕ್ ಏಳು ಪುಸ್ತಕಗಳಲ್ಲಿ ಸೆಲೆಕ್ಟಿವ್ ರೀಡಿಂಗ್ ಅನ್ನ ಮಾಡ್ಬೇಕು ಕ್ಲಿಯರಾ ಸಿಲೆಬಸ್ ಸಿಲೆಬಸ್ ನೋಡ್ಬೇಕು ಇನ್ನೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೇಕು ಅದ್ರಲ್ಲಿ ಏನ್ ಕೇಳಿದೆ ಸಿಲೆಬಸ್ ಅಲ್ಲಿ ಏನ್ ಕೇಳಿದೆ ಅದನ್ನ ಓದಿ ಅಷ್ಟೇನೆ ಏನಕ್ಕೆ ಅಂದ್ರೆ ಚಂಪು ಸಾಹಿತ್ಯ ಅಂತ ಹೇಳಿದ್ರೆ ಅದ್ರಲ್ಲಿ ಲಕ್ಷ್ಮೀಶ ನಾಗವರ್ಮ ಆಮೇಲೆ ಅದೇನೇನೋ ಕವಿಗಳು ಬರ್ತಾರೆ ವೀರಶೈವ ಕವಿಗಳು ಅವ್ರು ಯಾರು ಸಿಲಬಸ್ ಸಿಲೆಬಸ್ ಅಲ್ಲಿ ಇಲ್ಲ ಏನಕ್ಕೆ ಓದ್ತೀರಾ ಏನು ಸಿಲೆಬಸ್ ಅಲ್ಲಿ ಅದನ್ನು ಓದಿ ಅಷ್ಟೇ ಸೊ ಸೆಲೆಕ್ಟಿವ್ ರೀಡಿಂಗ್ ಅನ್ನ ಮಾಡಬೇಕು ಅಷ್ಟ ಈ ಸೆಕ್ಷನ್ ಅಲ್ಲಿ ಸೊ ಇದರಲ್ಲಿ ಫಸ್ಟ್ ಇದ್ರಿ ಅಲ್ವಾ ಈ ಪಾರ್ಟ್ ಹೇಳ್ಬೇಕಾರೆ ಇದ್ರಿ ಅಲ್ವಾ ಓಕೆ ಸೊ ಕ್ಲಿಯರ್ ಅಲ್ವಾ ಯಾರಿಗೂ ಏನು ಡೌಟ್ ಇಲ್ಲ ಮುಂದಕ್ಕೆ ಹೋಗಬಹುದಾ ಪ್ರೀವಿಯಸ್ ಇಯರ್ ನಿಮ್ದು ಪ್ರಶ್ನೆ ಸೊ ಇದು ಏನಾದ್ರು ಗೊತ್ತಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಮಾಡ್ತೀರಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಕ್ವಶನ್ ಅನ್ನ ಆನ್ಸರ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀರಾ ರೆಡಿ ಮಾಡಿ ಇಟ್ಕೊಂಡು ಆಕ್ಚುಲಿ ಕ್ವಶನ್ ರಿಪೀಟ್ ಆಗುತ್ತೆ ಅನ್ನೋ ತತ್ವ ತಪ್ಪು ಕ್ವಶನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನು ಸೇಮ್ ಕ್ವಶನ್ ಸೇಮ್ ಟಾಪಿಕ್ ಸ್ವಲ್ಪ ಟ್ವಿಸ್ಟ್ ಕೇಳ್ತಾನೆ ಈಗ ಫಾರ್ ಎಕ್ಸಾಂಪಲ್ ರಾವಣನ ಪಾತ್ರ ದುರಂತ ನಾಯಕ ಅಂತ ಈ ಸಲ ಕೇಳಿದ್ರೆ ಇನ್ನೊಂದ್ಸಲ ಬೇ ಅದನ್ನೇ ಒಂದು ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳ್ತಾನೆ ಸ್ವಲ್ಪ ಲೈಟ್ ಆಗಿ ಟ್ವಿಸ್ಟ್ ಕೇಳ್ತಾನೆ ಸೊ ನೀವು ಇದಕ್ಕೆ ಕ್ವಶ್ಚನ್ ಅನ್ನ ನೀವು ಆನ್ಸರ್ನ ರೆಡಿ ಮಾಡ್ಕೊಂಡು ಅಲ್ಲೋಗಿ ನೀವು ಅದನ್ನೇ ಇಳಿಸಕ್ಕೆ ಹೋದ್ರೆ ಆ ಕ್ವಶನ್ಗೆ ಅದು ಮ್ಯಾಚ್ ಆಗಿಲ್ಲ ಅಂದ್ರೆ ಹೋಯ್ತು ಸೊ ಕ್ವಶನ್ ಏನ ಬೇಡಿಕೆ ಏನಿದೆ ಪ್ರಶ್ನೆಯಲ್ಲಿ ಏನು ಬೇಡಿತಾ ಇದಾರೆ ಅದನ್ನ ನೀವು ಬರಿಬೇಕು ಸೊ ಈಗ ನೀವ್ ಮಾಡೋದ್ ಹೆಂಗ್ ಗೊತ್ತಾ ಬಿಲ್ಡಿಂಗ್ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳ ಬಿಲ್ಡಿಂಗ್ ಅನ್ನ ಕಟ್ಬಿಡ್ತೀರಾ ಅಲ್ಲಿ ಹೋಗ್ಬಿಟ್ಟು ಆ ಬಿಲ್ಡಿಂಗ್ ಕೆಡವಿ ಅದೇ ಇಟ್ಟಿಗೆಗಳಿಂದ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಕ್ ಹೋಗ್ತೀರಾ ಅದು ಆಗೋದಿಲ್ಲ ಅದು ಆಗದೆ ಇರೋ ಕೆಲಸ ಹಾಗಾಗಿ ಸ್ಟ್ಯಾಂಡರ್ಡ್ ಸೋರ್ಸಸ್ ಏನಿದೆ ಅದನ್ನ ಓದ್ಕೊಂಡೋಗಿ ಸೊ ನಿಮಗೆ ಹಂಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳ ಉತ್ತರ ಬೇಕಂದ್ರೆ ಇನ್ನೊಂದ್ ಎರಡು ತಿಂಗಳಲ್ಲಿ ನಂದೇನೆ ಬುಕ್ ಲಾಂಚ್ ಆಗ್ತಾ ಇದೆ ಹನ್ನೆರಡು ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ರೆಡಿ ಮಾಡಿ ಅರವಿಂದ್ ಬುಕ್ ಇಂದ ಲಾಂಚ್ ಮಾಡ್ತಾ ಇದ್ದೀನಿ ಅದನ್ನ ಓದ್ಕೊಂಡ್ರೆ ಸಾಕು ಎರಡು ಲಾಂಚ್ ಮಾಡ್ತಾ ಇದೀನಿ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಲಾಂಚ್ ವಿತ್ ಇನ್ ಯುವರ್ ಫಿಲಿಮ್ಸ್ ಮುಗಿಯೋದೊಳಗೆ ಬಂದ್ಬಿಡದ್ ಬುಕ್ ಅದನ್ನ ಹೊಸ ಕನ್ನಡದಲ್ಲ ಕೇಳ್ತಾರೆ ಹೌದು ಕೀವರ್ಡ್ ಅಂದ್ರೆ ಏನು ನನ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ ಪ್ರಶ್ನೆ ಹ್ಮ್ ಹೊಸದಾಗಿ ಮಾಡ್ಬೇಕಾದ್ರೆ ಅದೇನೆ ಅವ್ರ ಕೀವರ್ಡ್ ಅನ್ನೋದಕ್ಕಿಂತ ಬೇರೆ ಬೇಡಿಕೆ ಬೇರೆ ಏನಾದ್ರು ಒಂದ್ ಬೇಡಿಕೆ ಹೇಳ್ತಾರೆ ಬೇರೆ ಬೇರೆ ಅವ್ರ ಕ್ವಶನ್ ಪೇಪರ್ ಇಟ್ಕೊಂಡಿ ಕ್ವಶನ್ ಸೆಟ್ ಮಾಡಲ್ಲ ಸಿಲೆಬಸ್ ಅನ್ನ ಇಟ್ಕೊಂಡು ಕ್ವಶನ್ ಅನ್ನ ಸೆಟ್ ಮಾಡ್ತಾರೆ సిబస్ క్వశ్చన్ సెట్ క్వశ్చన్ పేపర్ ఇక ఓకే నెక్స్ట్ క్రిటెటిక్స్ అండ్ లిట్రరి క్రిటిసిజం డెఫినేషన్ అండ్ కాన్సెప్ట్స్ ఆఫ్ పొయట్రి వర్డ్ శబ్ద అర్థ అలంకార రీతి రస ధ్వని ఔచిత్య సూత్రద విమర్శ ರಸಸೂತ್ರದ ಸೂತ್ರದ ವಿಮರ್ಶೆ ಸೊ ಇದಿಷ್ಟಿದೆ ಇಷ್ಟೇ ಬರುತ್ತಾ ಸಿಲೆಬಸ್ ಅಲ್ಲಿ ಇಲ್ಲ ಇದರಲ್ಲಿ ಎಕ್ಸ್ಟ್ರಾ ನಿಮಗೆ ವಕ್ರೋಕ್ತಿಯನ್ನ ಕೇಳ್ತಾನೆ ವಕ್ರೋಕ್ತಿ ಮಾನಸಿಕ ದೂರ ಅಂತ ಕೇಳ್ತಾನೆ ಪ್ರತಿಭೆ ಅಂತ ಕೇಳ್ತಾನೆ ಮತ್ತೆ ಪ್ರತಿಮೆ ಅಂತ ಕೇಳ್ತಾನೆ ಸೊ ಈ ನಾಲ್ಕರಿಂದ ಐದು ಕಾನ್ಸೆಪ್ಟ್ ಎಕ್ಸ್ಟ್ರಾ ಬರ್ತದೆ ಇದರಲ್ಲಿ ನಾಲ್ಕರಿಂದ ಐದು ಕಾನ್ಸೆಪ್ಟ್ ಎಕ್ಸ್ಟ್ರಾ ಬರ್ತದೆ ಕ್ಲಿಯರಾ ಸೊ ಇದಕ್ಕೆ ಏನು ಓದ್ಬೇಕು ದಯವಿಟ್ಟು ಭಾರತೀಯ ಕಾವ್ಯ ಮೀಮಾಂಸೆ ತೌಲನಿಕ ಕಾವ್ಯ ಮೀಮಾಂಸೆ ಕಾವ್ಯಾರ್ಥ ಚಿಂತನ ಓದುವಂತ ಸಾಹಸಕ್ಕೆ ಕೈ ಹಾಕ್ಬೇಡಿ ಅದು ಮೀಮಾಂಸೆಯಲ್ಲಿ ಸಿಕ್ಕಾಪಟ್ಟೆ ಅಂಶ ಕೊಟ್ಟಿರ್ತದೆ ನಿಮಗೆ ಮ್ಯಾಕ್ಸಿಮಮ್ ಕೇಳೋದು ಹದಿನೈದು ಮಾರ್ಕ್ ಮೂರ್ ಪೇಜ್ ಮೂರ್ ಪೇಜ್ ಗಿಂತ ಎಕ್ಸ್ಟ್ರಾ ನೀವು ಬರೆಯಕ್ಕೆ ಆಗಲ್ಲ ಸೊ ಹೀಗಿರ್ಬೇಕಾದ್ರೆ ಯಾವ್ದಾದ್ರು ಪೊಯೆಟಿಕ್ಸ್ ಬಗ್ಗೆ ಮೀಮಾಂಸೆ ಬಗ್ಗೆ ಯಾವ್ದಾದ್ರು ಇನ್ಸ್ಟಿಟ್ಯೂಟಿನ ನ ಯಾರು ಮಾಸ್ಟರ್ ಕೊಟ್ಟಿರೋ ನೋಟ್ಸ್ನ ತಗೊಳ್ಳಿ ನೋಟ್ಸ್ ಅಲ್ಲಿ ಏನಿದೆ ಅದನ್ನ ಮನನವನ್ನ ಮಾಡಿ ಪರಿರಿ ಹ ಅವೆಲ್ಲ ಬೇಡಪ್ಪ ನೋಟ್ಸ್ಗೆ ಎಕ್ಸ್ಟ್ರಾ ತುಂಬಾ ಅನ್ನೆಸೆಸರಿ ಆಯ್ತು ಇಲ್ಲಿ ಏನು ಗೊತ್ತಾ ನಿಮ್ಗೆ ಇದು ಮಾಡ್ತಾ ಇದೀನಿ ರಿಸ್ಟ್ರಿಕ್ಟ್ ಮಾಡ್ತಾ ಇದೀನಿ ಇದು ಕೂಡ ಭಾಷಾಶಾಸ್ತ್ರ ಬಯ ಬಯಾಟ್ ಮಾಡಿ ಇಳಿಸ್ಬೇಕಲ್ಲಿ ಎಕ್ಸಾಕ್ಟ್ ಏನಿದೆ ಅದನ್ನ ಇಳಿಸ್ಬೇಕಲ್ಲಿ ಸೊ ಹಾಗಾಗಿ ನೀವು ಯಾವ್ದಾದ್ರು ಒಂದು ಈಗ ಮಾಸ್ಟರ್ ಅವರ ನೋಟ್ಸ್ ಅನ್ನ ತಗೊಳ್ಳಿ ನೋಟ್ಸ್ ಅನ್ನ ತಗೊಂಡು ಅವರು ಇಷ್ಟು ಅಂಶಗಳ ಬಗ್ಗೆ ಇಷ್ಟು ಅಂಶಗಳ ಬಗ್ಗೆ ಏನಾದ್ರು ಹೇಳಿದಾರಾ ಆ ಅಂಶಗಳನ್ನ ಅದನ್ನ ಮಾತ್ರ ಮನನವನ್ನ ಮಾಡಿ ಹಂಗೆ ಇಳಿಸ್ಬೇಕು ಎಕ್ಸ್ಟ್ರಾ ಏನು ಇನೋವೇಷನ್ ಮಾಡಂಗಿಲ್ಲ ಸರಿನಾ ಇದು ನಿಮ್ಮ ಇದ್ರ ಬಗ್ಗೆ ಸೊ ನಾನು ನೋಡಿ ನೋಟ್ಸ್ ನನ್ನ ಹತ್ರ ನೋಟ್ಸ್ ಇದೆ ಆ ನೋಟ್ಸ್ ಮತ್ತೆ ಇದ್ರಲ್ಲಿ ಇಲ್ದೇ ಇರೋದನ್ನ ವೆಂಕಟೇಶಪ್ಪ ಸರ್ ನೋಟ್ಸ್ ಎರಡು ನೋಟ್ಸ್ ನ ರೆಫರ್ ಮಾಡ್ತೀನಿ ಅದರಿಂದ ಅದನ್ನ ತುಂಬಿಸ್ತೀನಿ ಬಿಟ್ರೆ ಹ್ಯಾಂಡ್ ನೋಟ್ಸ್ ಹ್ಯಾಂಡ್ ನೋಟ್ಸ್ ಏನಕ್ಕೆ ಅಂದ್ರೆ ಕೆಲವೊಮ್ಮೆ ಮೀಮಾಂಸೆ ಮತ್ತು ವಿಮರ್ಶೆ ಮೀಮಾಂಸೆ ವಿಮರ್ಶೆ ಕಂಪರಿಸನ್ ಮಾಡ್ತಾರೆ ಆಮೇಲೆ ಇದ್ರಲ್ಲಿ ಗುಣೀಭೂತ ವ್ಯಂಗ್ಯ ಅಂತ ಒಂದು ಬರ್ತದೆ ಗುಣೀಭೂತ ವ್ಯಂಗ್ಯ ಕಂಗ್ರಾಚ್ಯುಲೇಷನ್ ಫಾರ್ ಯುವರ್ ಬುಕ್ ಸರ್ ಬಂದ ಮೇಲೆ ಹೇಳಪ್ಪ ಕಂಗ್ರಾಚ್ಯುಲೇಷನ್ ಇನ್ನ ಬಂದಿಲ್ಲ ಅದು ಪ್ರಿಂಟ್ ಮಾ ಇನ್ನ ಅದ್ ಬರೀ ನಾನ್ ರೆಡಿ ಮಾಡ್ಬೇಕು ಇನ್ನ ಒಂದೇ ಪೇಪರ್ ರೆಡಿ ಮಾಡಿರೋದು ಟೈಮ್ ಸಾಲ್ತಾ ಇಲ್ಲ ನನ್ಗೂನು ಅದು ಯಾವಾಗ ಲಾಂಚ್ ಆಗುತ್ತೋ ಅದು ಏನು ಕಥೆನೋ ಗೊತ್ತಿಲ್ಲ ಓಕೆ ಈಗ ನೋಟ್ಸ್ ಅನ್ನ ಓದಿ ಹ್ಯಾಂಡ್ ನೋಟ್ಸ್ ಏನಕ್ಕೆ ಅಂದ್ರೆ ಈ ಗುಣೀಭೂತ ವ್ಯಂಗ್ಯ ಕೆಲವೊಂದಕ್ಕೆ ನನ್ನ ಹತ್ರ ಹ್ಯಾಂಡ್ ನೋಟ್ಸ್ ಇದೆ ಬಟ್ ಇದನ್ನ ನಿಮ್ಮ ಮಾಸ್ಟ್ರು ಕೊಟ್ಟಿರೋ ನೋಟ್ಸ್ ಅಲ್ಲಿ ಅದಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಇಂಡಿವಿಜುವಲ್ ಕಾನ್ಸೆಪ್ಟ್ಗೆ ಯಾವ್ದಾದ್ರು ನೋಟ್ಸ್ನ ಸೀನಿಯರ್ ಅಭ್ಯರ್ಥಿಗಳ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ಕನ್ನಡ ಗುಂಪು ಮಾಡ್ಕೊಂಡ್ರೆ ಈ ಗುಣೀಭೂತ ವ್ಯಂಗ್ಯ ಆಮೇಲೆ ಪ್ರತಿಭೆ ಪ್ರತಿಮೆ ಈ ತರ ವಿಷಯಗಳಿಗೆ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಅಲ್ಲಿ ಬರ್ಸದೇ ಇರೋ ಬರ್ಸಿಲ್ಲ ಅಂದ್ರೆ ಮಾನಸಿಕ ದೂರ ಇವಕ್ಕೆಲ್ಲ ಹ್ಯಾಂಡ್ ನೋಟ್ಸ್ ಒಂದ್ ಎರಡರಿಂದ ಮೂರ್ ಪೇಜಲ್ಲಿ ಬದಿರ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ನಾವು ಓವರ್ ಪಿರಿಯಡ್ ಕಲೆಕ್ಟ್ ಬಟ್ ಇದು ಇದು ಮುಖ್ಯ ಸೆಕೆಂಡ್ರಿ ಆಯ್ತಾ ಟ್ರೆಂಡ್ಸ್ ಆಫ್ ಲಿಟ್ರರಿ ಕ್ರಿಟಿಸ್ ವಿಮರ್ಶೆ ವಿಮರ್ಶೆ ವಿಮರ್ಶೆಗೆ ಫಾರ್ಮಲಿಸ್ಟ್ ರೂಪನಿಷ್ಠ ವಿಮರ್ಶೆ ಚಾರಿತ್ರಿಕ ವಿಮರ್ಶೆ ಮಾರ್ಕ್ಸಿಸ್ಟ್ ವಿಮರ್ಶೆ ಮಾರ್ಕ್ಸ್ವಾದ ಸ್ತ್ರೀವಾದ ವಿಮರ್ಶೆ ವಸಾಹತೋತ್ತರ ವಿಮರ್ಶೆ ವಸಾತ್ತೋತ್ತರ ವಿಮರ್ಶೆ ಸರಿನಾ ಸೊ ಇಲ್ಲಿ ಸೊ ಸಿ ಎನ್ ರಾಮಚಂದ್ರನ್ ಓದಿದ್ರೆ ಅರ್ಥ ಆಗಲ್ಲ ಏನು ಮಾಡಕ್ಕಾಗಲ್ಲ ಹಣೆ ಬರ ಓದಲೇಬೇಕು ಸಿ ಎನ್ ರಾಮಚಂದ್ರನ್ ಪುಸ್ತಕ ನಿಮ್ಮ ಯಾವ್ದಾದ ಕವರ್ ಆಗುತ್ತೆ ಫಾರ್ಮಲಿಸ್ಟ್ ಹಿಸ್ಟಾರಿಕಲ್ ಮಾರ್ಕ್ಸಿಸ್ಟ್ ಮತ್ತೆ ಫೆಮಿನಿಸ್ಟ್ ಈ ನಾಲ್ಕು ಕವರ್ ಆಗುತ್ತೆ ಪೋಸ್ಟ್ ಕಾಲೋನಿಯಲ್ಗೆ ಆಕ್ಚುಲಿ ಸಿ ಎನ್ ರಾಮ್ಚಂದ್ರ ಅಂದ್ರೆ ಇನ್ನೊಂದು ಜೆರಾಕ್ಸ್ ಇದೆ ಅದು ಬುಕ್ ಸ್ಟೋರ್ ಅಲ್ಲಿ ಸಿಗುತ್ತೆ ಬಟ್ ಇಟ್ ಈಸ್ ಟೂ ಮಚ್ ಎಕ್ಸೆಸಿವ್ ಆಗಿದೆ ನನಗೆ ಅದೇನೋ ವಿಮರ್ಶೆ ಓದೋದಕ್ಕೆ ಆಸಕ್ತಿ ಆಗಾಗ್ ತಗೊಂಡಿದೀನಿ ಬಟ್ ಯಾವ್ದಾದ್ರು ಎರಡರಿಂದ ನಾಲ್ಕ ಮೂರರಿಂದ ನಾಲ್ಕ್ ಪೇಜು ವಸತೋತರ ಬಗ್ಗೆ ಯಾರು ಮಾಸ್ಟ್ರು ನೋಟ್ಸ್ ಕೊಟ್ಟಿದ್ರೆ ಆ ನೋಟ್ಸ್ನ ತಗೊಳ್ಳಿ ಸೊ ಇದ್ರ ಇದು ಇಷ್ಟ್ರ ಬಗ್ಗೆನೂ ಮಾಸ್ಟರ್ ಯಾರು ನೋಟ್ಸ್ ಕೊಟ್ಟಿದ್ರೆ ಆ ನೋಟ್ಸ್ ಆರ್ ಸಫಿಶಿಯೆಂಟ್ ಬಿಕಾಸ್ ನಾ ಮೂರ್ ಪೇಜ್ ಮೇಲೆ ಬರೆಯಕ್ಕೆ ಆಗಲ್ಲ ಬಟ್ ನಾನು ಸ್ಟ್ಯಾಂಡರ್ಡ್ ಸೋರ್ಸ್ ಇಂದ ಓದಿದ್ದೀನಿ ಸಿ ಎನ್ ರಾಮಚಂದ್ರನಿಂದ ಓದಿರೋದ್ರಿಂದ ನಾನು ಅದನ್ನೇ ರೆಫರ್ ಮಾಡ್ತೀನಿ ನಾನು ಯಾವುದೂ ನೋಟ್ಸ್ ತೊಗೊಳಲ್ಲ ಈವನ್ ವಸಾಹತೋತ್ತರ ವಿಮರ್ಶೆಗೂ ನಾನು ಯಾವುದನ್ನೇ ನೋಟ್ಸ್ ರೆಫರ್ ಮಾಡಲ್ಲ ನಾನು ಸ್ಟ್ಯಾಂಡರ್ಡ್ ನೇ ರೆಫರ್ ಮಾಡ್ತೀನಿ ಬಟ್ ಅದು ತುಂಬ ಎಕ್ಸೆಸಿವ್ ಆಗಿದೆ ಯಾರಾದ್ರೂ ಹೊಸ ಸ್ಟ್ಯಾಂಡರ್ಡ್ ಫಸ್ಟ್ ಇದನ್ನ ನೀವು ಸಿ ಎನ್ ರಾಮಚಂದ್ರನಿಂದ ಓದಿ ಇಲ್ಲ ನಾನು ಸಿ ಎನ್ ರಾಮಚಂದ್ರನ್ ಹೋಗೋಲ್ಲ ನೋಟ್ಸಿಂದ ಓದ್ತೀನಿ ಅಂದರು ವೆಲ್ ಅಂಡ್ ಫೈನ್ ಬಿಕಾಸ್ ವಿಮರ್ಶೆ ಈಸ್ ಡಿಫಿಕಲ್ಟ್ ಸೊ ಸಿ ಎನ್ ರಾಮಚಂದ್ರನ್ ಟೂಗೆ ನಾನು ವಸಹತೋತ್ತರ ಓದಿದ್ದೀನಿ ನಿಮಗೆ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ ಯಾಕೆ ನಾಲ್ಕರಿಂದ ಐದು ಪೇಜ್ ಯಾವ್ದಾದ್ರು ನೋಟ್ಸ್ ಸಿಕ್ಕಿದ್ರೆ ಹೊಸ ತೋತ್ತರ ವಿಮರ್ಶೆ ಅದ್ರಲ್ಲಿ ಮುಗಿಸ್ಕೊಳ್ಳಿ ಸಾಕು ಬೇರೆ ಏನು ಬೇಡ ಹ್ಯಾಂಡ್ ನೋಟ್ಸ್ ಅಂತ ಇಲ್ಲೂ ಬರೆದೀನಿ ಇಲ್ಲೂ ಬರ್ದಿದೀನಿ ವಿಮರ್ಶೆ ಮತ್ತೆ ಮೀಮಾಂಸೆ ಕಂಪಾರಿಸನ್ ಕೇಳ್ತಾನೆ ಅದ ಆಕ್ಚುಲಿ ಸಿ ಎನ್ ರಾಮಚಂದ್ರ ಸ್ಟಾರ್ಟಿಂಗ್ ಅಲ್ಲಿ ಇದೆ ವಿಮರ್ಶೆ ಮತ್ತೆ ಕಂಪಾರಿಸನ್ ಮೀಮಾಂಸೆ ಕಂಪಾರಿಸನ್ ಸೊ ಅದನ್ನ ನೀವು ಓದ್ಬೋದು ಬಿಟ್ರೆ ಹ್ಯಾಂಡ್ ನೋಟ್ಸ್ ಅಲ್ಲಿ ಹ್ಯಾಂಡ್ ನೋಟ್ಸ್ ಯಾವ್ದಕ್ಕೆ ಅಂದ್ರೆ ನಿಮ್ಮ ಇದು ನವೋದಯ ವಿಮರ್ಶೆ ನವ್ಯ ವಿಮರ್ಶೆ ಅಂತೆಲ್ಲ ಹೇಳದ್ನಲ್ಲ ಅದಕ್ಕೆಲ್ಲ ಕೆಲವ್ರು ಯಾರು ಮಾಸ್ಟರ್ ನೋಟ್ಸ್ ಮಾಡಿಟ್ಟಿರ್ತಾರೆ ಶಿವಕುಮಾರ್ ಸರ್ ನೋಟ್ಸ್ ಇದೆ ಅದು ಒಂದ್ ಎರಡ್ ಮೂರು ಅಲ್ಲಿ ಇದೆ ಅದನ್ನ ಸೀನಿಯರ್ ಅಭ್ಯರ್ಥಿಗಳು ಯಾರ ಹತ್ರನಾರು ಇಸ್ಕೊಳ್ಳಿ ನೆಕ್ಸ್ಟ್ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಸೊ ಇಷ್ಟು ಸಿಲೆಬಸ್ಗೆ ಒಂದೇ ಒಂದು ಪುಸ್ತಕ ಪಾಲಾಕ್ಷ ಪಾಲಾಕ್ಷ ಸಿಗ್ತಾ ಇದೆಯಾ ಅದ್ ಮಾರ್ಕೆಟ್ ಅಲ್ಲಿ ಯಾರೋ ಮನೆ ಬಂದು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಹ ಸಿಗ್ತಾ ಇದೆಯಾ ಪಾಲಾಕ್ಷ ಬಿಟ್ಟಿದಾರಾ ಹೌದಾ ಓಕೆ ನಂದು ಬುಕ್ ಕರೆದೋಗಿದೆ ಹೋಗಿದೆ ಪಾಲಾಕ್ಷ ತಗೋಬೇಕು ಪಾಲಾಕ್ಷ ಪುಸ್ತಕ ಆಮೇಲೆ ಸ್ವಾಮಿ ಪುಸ್ತಕ ತಗೋಬೇಕಾ ಇಷ್ಟು ದಪ್ಪ ಇದೆ ಪುಸ್ತಕ ಆರ್ನೂರ ಏಳ್ನೂರು ರೂಪಾಯಿ ಬಟ್ ಅದ್ರಲ್ಲಿ ನೀವು ಓದ್ಬೇಕಾಗಿರದೆ ಒಂದು ಹತ್ತರಿಂದ ಇಪ್ಪತ್ತು ಪೇಜ್ ಹತ್ತರಿಂದ ಇಪ್ಪತ್ತು ಪೇಜ್ ಅಷ್ಟೇನೇನೆ ಸೊ ಯಾವ್ದಂದ್ರೆ ಸಂಗೀತದ ಬಗ್ಗೆ ಪಾಲಾಕ್ಷದಲ್ಲಿ ಇನ್ಫಾರ್ಮೇಶನ್ ಇಲ್ಲ ಅದಕ್ಕೆ ನೀವು ಓದ್ಬೇಕು ಸೊ ಅದಕ್ಕೆ ಏನ್ ಮಾಡಿ ಯಾರತ್ರನಾದ್ರೂ ಒಬ್ರು ತಗೊಂಡಿರ್ತಾರೆ ತಿಪ್ಪೇರುದ್ರ ಸ್ವಾಮಿನ ಅದನ್ನ ಎತ್ಕೊಂಡು ಅವ್ರದ್ದು ಕೆಲವೊಂದು ಪ ಆ ಪೇಜ್ಗಳನ್ನ ನೀವು ಈ ಸಂಗೀತ ಸಿಲೆಬಸ್ ಪ್ರಕಾರ ಕವರ್ ಮಾಡಿ ಸೊ ನಿಮ್ಗೆ ಯಾವ್ದು ಓದ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ನೀವು ಇದನ್ನೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಬೇಸಿಕ್ ಸ್ಟಡಿ ಪಾಲಾಕ್ಷ ಎಲ್ಲ ಮುಗಿಸಿದ ಮೇಲೆ ಇಫ್ ಯು ಪಿಂಗ್ ಮೀ ನನಗೆ ಮೆಸೇಜ್ ಮಾಡಿದ್ರೆ ಯಾವ ಪೇಜ್ ಇಂದ ಯಾವ ಪೇಜ್ ಓದಬೇಕು ಪಾಲಾ ಇಲ್ಲಿ ಅಂತ ಹೇಳ್ತೀನಿ ಸರಿನಾ ತಿಪ್ಪೇರುದ್ರ ಇಲ್ಲಿ ಯಾವ ಪೇಜಿಂದ ಯಾವ ಪೇಜ್ ಓದ್ಬೇಕು ಅಂತ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಕೇವಲ ಸಂಗೀತದ ಬಗ್ಗೆ ಇದ್ರಲ್ಲಿ ನೀವು ಓದ್ಬೇಕು ಸಂಗೀತ ಶಿಲ್ಪಕಲೆ ಕಲೆ ಆತರ ಕೆಲವೊಂದು ಕಾನ್ಸೆಪ್ಟ್ಸ್ನ ಓದಬೇಕು ಎಲ್ಲ ಅದು ಸೆಲೆಕ್ಟಿವ್ ಆಗಿ ಓದ್ಬೇಕು ಎಲ್ಲ ಓದೋಂಗಿಲ್ಲ ಓಕೆ ಇದಲ್ದೆ ವಿಕಿಪೀಡಿಯಾ ಇಲ್ಲಿ ನಿಮ್ಗೆ ಎಲ್ಪ್ ಆಗ್ತದೆ ವಿಕಿಪೀಡಿಯಾ ಯಾಕೆ ಅಂದ್ರೆ ಇದು ವಿಜಯನಗರ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಚಾಲುಕ್ಯರ ಬಗ್ಗೆ ತಿಳ್ಕೊಳಕ್ಕೆ ರಾಷ್ಟ್ರಕೂಟ್ರ ಬಗ್ಗೆ ತಿಳ್ಕೊಳಕ್ಕೆ ವಯಸ್ಸಳರ ಬಗ್ಗೆ ತಿಳ್ಕೊಳಕ್ಕೆ ವಿಕಿಪೀಡಿಯಾ ನಿಮ್ಗೆ ಎಲ್ಪ್ ಆಗ್ತದೆ ಸೊ ಇದೊಂದು ಸೋರ್ಸಿಗೆ ನೀವು ವಿಕಿಪೀಡಿಯಾನ ಯೂಸ್ ಮಾಡಬೇಕು ಸರಿನಾ ಪೇಪರ್ ಇದು ನಮ್ಮ ಪೇಪರ್ ಒನ್ ಮುಗೀತು ಏನಾರು ಡೌಟ್ಸ್ ಇದೆಯಾ ಕಲ್ಚರಲ್ ಹಿಸ್ಟ್ರಿಲಿ ಆನ್ಲೈನ್ ಗೈಸ್ ಆನ್ಲೈನ್ ಗೈಸ್ ಏನಾದ್ರು ಡೌಟ್ ಇದೆಯಾ ಕಲ್ಚರಲ್ ಹಿಸ್ಟ್ರೀಲಿ ಆಫ್ಲೈನ್ ನಿಮಗೆ ಏನಿಲ್ಲ ಪೇಪರ್ ಒನ್ ಅಲ್ಲಿ ಏನು ಡೌಟ್ ಇಲ್ಲ ಓಕೆ ಫೈನ್ ನೆಕ್ಸ್ಟ್ ಪೇಪರ್ ಟೂ ಪೇಪರ್ ಟೂಗೆ ಹೋದ್ರೆ ದಿಸ್ ಪೇಪರ್ ರಿಕ್ವೈರ್ ಸೊ ಇದು ಸಿಲೆಬಸ್ ಆಗಿರೋದು ಏನಂದ್ರೆ ದ ಪೇಪರ್ ವಿಲ್ ರಿಕ್ವೈರ್ ಫಸ್ಟ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ವಿಲ್ ಬಿ ಡಿಸೈನ್ ಟು ಟೆಸ್ಟ್ ದ ಕ್ರಿಟಿಕಲ್ ಎಬಿಲಿಟಿ ಆಫ್ ದ ದಿಡೇಟ್ಸ್ ಸೊ ಇದ್ರಲ್ಲಿ ಏನ್ ಹೇಳ್ತಾನೆ ಫಸ್ಟ್ ಆಂಡ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ಪುಸ್ತಕಗಳನ್ನ ನೀವು ಓದಿರ್ಬೇಕು ಡೈರೆಕ್ಟ್ ಆಗಿ ಓದಿರ್ಬೇಕು ಯಾವ್ಯಾವ ಪುಸ್ತಕ ಮೆನ್ಶನ್ ಮಾಡಿದಾರೆ ಆ ಪುಸ್ತಕಗಳನ್ನ ಓದಿರ್ಬೇಕು ನೋಟ್ಸ್ ಓದ್ಕೊಂಡು ಕೆಲಸ ಸಾಧಿಸ್ತೀನಿ ಅಂದ್ರೆ ಆಗಲ್ಲ ಅದಲ್ಲದೆ ಟೆಸ್ಟ್ ದ ಕ್ರಿಟಿಕಲ್ ಎಬಿಲಿಟಿ ಆಫ್ ದ ನಿಮ್ಮ ವಿಮರ್ಶಾತ್ಮಕ ಎಬಿಲಿಟಿಯನ್ನ ನೋಡ್ತಾರೆ ವಿಮರ್ಶೆ ಮಾಡಬೇಕು ಅಂತ ನಾನು ನಿಮಗೆ ಮುಂಚೆ ನನ್ನ ಡಿಸ್ಕಶನ್ ನಲ್ಲಿ ಹೇಳಿದ್ದೀನಿ ಅಂದ್ರೆ ಲಿಂಕ್ ಮಾಡೋದು ಪೇಪರ್ ಒನ್ ಟೂ ಇಂದ ಲಿಂಕ್ ಮಾಡೋದು ಪೇಪರ್ ಟೂ ನ ಪೇಪರ್ ಒನ್ ಇಂದ ಲಿಂಕ್ ಮಾಡೋದು ಮೀಮಾಂಸೆ ಅಂಶಗಳನ್ನು ಗುರುತಿಸೋದು ಭಾಷಾಶಾಸ್ತ್ರದ ಅಂಶಗಳನ್ನು ಗುರುತಿಸೋದು ಸೊ ಈ ರೀತಿ ನೀವು ಮಾಡಿದ್ರೆ ನಿಮ್ಗೆ ದಟ್ ಈಸ್ ಯುವರ್ ಆಮೇಲೆ ಯಾರು ವಿಮರ್ಶಕರು ಈಗ ಪಂಪ ಭಾರತ ಅಂತ ಬಂದ್ರೆ ಪಂಪ ಭಾರತದ ಬಗ್ಗೆ ಯಾರು ವಿಮರ್ಶಕರು ಏನಾರು ಮಾತಾಡ್ಲಿರ್ತಾರೆ ಅದು ನಿಮ್ಮ ವಿಮರ್ಶಾತ್ಮಕ ಉತ್ತರ ಆ ವಿಧ ಕೀರ್ತಿನಾಥ ಕುರ್ತಕೋಟಿ ಆಗಿರ್ಬೋದು ಜಿ ಎಸ್ ಶಿವರುದ್ರಪ್ಪನವರಾಗಿರ್ಬೋದು ಕುವೆಂಪುರವರಾಗಿರ್ಬೋದು ಆಮೇಲೆ ನಮ್ಮ ಪಿ ವಿ ನಾರಾಯಣರವ್ರಾಗಿರ್ಬೋದು ಅವ್ರಿಗೆ ಏನೇನ್ ಮಾತಾಡೋದು ಈ ಮಾತುಗಳು ಎಲ್ಲಿ ಸಿಗುತ್ತೆ ನಿಮ್ಮ ಶ್ರೀ ಸಾಮಾನ್ಯ ಸಾಹಿತ್ಯ ಚರಿತ್ರೆ ಸಿಗುತ್ತೆ ಸರಿನಾ ಸೊ ಆ ಮಾತುಗಳು ನಿಮಗೆ ಹೆಲ್ಪ್ ಎಲ್ಪ್ ಆಗ್ತದೆ ಸೊ ಆ ವಿಮರ್ಶಾತ್ಮಕವಾಗಿ ಉತ್ತರವನ್ನ ಬರಿಬೇಕು ಅನಾಲಿಟಿಕಲ್ ಆಗಿ ಬರಿಬೇಕು ವಿಕ್ರಮಾರ್ಜುನ ವಿಜಯ ಇದ್ರದ ಟ್ರಾನ್ಸ್ಲೇಷನ್ ಅನ್ನ ತಗೊಳ್ಳಿ ಟ್ರಾನ್ಸ್ಲೇಷನ್ ಟೆಕ್ಸ್ಟಿನ ಟ್ರಾನ್ಸ್ಲೇಷನ್ ಸಿಗುತ್ತೆ ಅನಂತರಂಗಾಚಾರ ಯಾರ್ದು ಇದೆ ಟ್ರಾನ್ಸ್ಲೇಷನ್ ಜೊತೆಗೆ ಮಾಸ್ತ್ರ ನೋಟ್ಸು ಮಾಸ್ತ್ರ ಯಾರು ಇರ್ತಾರೆ ನಿಮ್ಮ ಟ್ಯೂಷನ್ ನೋಟ್ಸು ಅವ್ರ ಅದ್ರ ಬಗ್ಗೆ ವಿಶ್ಲೇಷಣಾತ್ಮಕ ಬರ್ಸಿರ್ತಾರೆ ನೋಟ್ಸ್ ತಗೊಳ್ಳಿ ಜೊತೆಗೆ ಸಮಗ್ರ ಗದ್ಯ ಭಾಗ ಒಂದು ಸಮಗ್ರ ಗದ್ಯ ಭಾಗ ಒಂದು ಪುಸ್ತಕ ಅದ್ರಲ್ಲಿ ಪಂಪನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇದೆ ಸಮಗ್ರ ಗದ್ಯ ಭಾಗ ಒಂದು ಸರ್ ಡಸ್ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ಸ್ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ ಆಗಲ್ಲಪ್ಪ ಲೆಜಿಬಲ್ ಆಗಿರ್ಬೇಕಷ್ಟೇ ಅಷ್ಟೇ ಲೆಜಿಬಲ್ ಆಗಿರ್ಬೇಕು ನೀವು ಓದಿರೋ ಬರ್ದಿರೋ ಅಂತದ್ದು ಎವಾಲ್ಯೂಯೇಟ್ ಪೇ ಮೌಲ್ಯಮಾಪರಿಗೆ ಅರ್ಥ ಮಾಪಕರಿಗೆ ಅರ್ಥ ಆಗೋಂಗೆ ಇರ್ಬೇಕು ಅಷ್ಟೇನೇನೆ ಅರ್ಥ ಆಗ್ಬೇಕು ಅವ್ರಿಗೆ ಸೊ ಅರ್ಥ ಆಗಂಗಿದ್ರೆ ಅಂಕಗಳು ಬರ್ತದೆ ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಬರಹ ಕೂಡ ಸುಂದರವಾಗಿಲ್ಲ ಇಟ್ ಈಸ್ ಬಿಲೋ ಅವರೇಜ್ ಸರಿನಾ ಸೊ ಹಾಗಾಗಿ ನನಗೆ ಉತ್ತಮ ಅಂಕ ಬಂದಿರೋದ್ರಿಂದ ನಾನು ಇದನ್ನ ಕಡಾಖಂಡಿತವಾಗಿ ನಿಮಗೆ ಸರಿನಾ ಓಕೆ ಉತ್ತರ ಇದು ಆಗ ಹಂಗಂತ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇಟ್ ಈಸ್ ಎ ಆಡೆಡ್ ಅಡ್ವಾಂಟೇಜ್ ಮಾರ್ಕ್ಸ್ ಚೆನ್ನಾಗಿ ಬರೋ ಸಾಧ್ಯತೆ ಇರ್ತದೆ ಬಟ್ ಹ್ಯಾಂಡ್ ರೈಟಿಂಗ್ ಮಾರ್ಕ್ಸ್ ಬರಲ್ಲ ಸಮಗ್ರ ಗದ್ಯ ಭಾಗ ಒಂದು ನೆಕ್ಸ್ಟ್ ವಡ್ಡಾರಾಧನೆ ವಡ್ಡಾರಾಧನೆಯಲ್ಲಿ ಯಾವ್ದಿದೆ ಸುಕುಮಾರ ಸ್ವಾಮಿಯ ಕತೆ ಮತ್ತೆ ವಿದ್ಯುತ್ ಚೋರ ವಿಷಯ ಕತೆ ಇದರ ಟ್ರಾನ್ಸ್ಲೇಷನ್ ಸಿಗ್ತದೆ ಟ್ರಾನ್ಸ್ಲೇಷನ್ ಅನ್ನ ತಗೊಳ್ಳಿ ಟ್ರಾನ್ಸ್ಲೇಷನ್ ಅನ್ನ ತಗೊಳ್ಳಿ ನೆಕ್ಸ್ಟ್ ಯಾವ್ದಾದ್ರು ಮಾಸ್ತ್ರರ ನೋಟ್ಸ್ ಅನ್ನ ತಗೊಳ್ಳಿ ಯಾರು ಮಾಸ್ಟ್ರ ನೋಟ್ಸ್ ಅನ್ನ ತಗೊಳ್ಳಿ ಇದ್ರ ಬಗ್ಗೆ ಜೊತೆಗೆ ಇದ್ರ ಬಗ್ಗೆ ನಿಮಗೆ ವಿಮರ್ಶೆ ನಿಮ್ಮ ಮೈಸೂರು ಯೂನಿವರ್ಸಿಟಿ ಬುಕ್ಸ್ ಅಲ್ಲಿ ಸಿಗುತ್ತೆ ಅದ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಪ್ಲಸ್ ಒನ್ ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದನ್ನ ಸರಿನಾ ಸೊ ಇದು ನಿಮ್ಮ ಹಳಗನ್ನಡ ಸಾಹಿತ್ಯದ ಬಗ್ಗೆ ನೆಕ್ಸ್ಟ್ ಮಿಡಿವಲ್ ಕನ್ನಡ ಲಿಟ್ರೇಚರ್ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬಂದ್ರೆ ನಿಮ್ಮ ಏನು ವಚನ ಕಮ್ಮಟ ಪುಸ್ತಕ ಬೇಡ ಯಾಕಂದ್ರೆ ಅದರಲ್ಲಿ ವಚನದ ಟ್ರಾನ್ಸ್ಲೇಷನ್ ಇಲ್ಲ ಸೊ ಕಮ್ಮಟ ಕೀಲಿ ಅಂತ ಕಮ್ಮಟ ಕೀಲಿ ಅಂತ ಒಂದು ಪುಸ್ತಕ ಇದೆ ನಿಮ್ಮ ಅರವಿಂದ್ ಪು ಇವರು ಪಬ್ಲಿಷ್ ಮಾಡಿದ್ದಾರೆ ಅದ್ರಲ್ಲಿ ಎಲ್ಲಾ ವಚನದ್ದು ಹೊಸ ರೂಪದಲ್ಲಿ ಬರ್ದಿದ್ದಾರೆ ಕಮ್ಮಟ ಕೀಲಿ ಪುಸ್ತಕ ಸಾಕು ಈ ಒರಿಜಿನಲ್ ಪುಸ್ತಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಕಮ್ಮಟ ಕೀಲಿ ಪುಸ್ತಕವನ್ನ ತಗೊಳ್ಳಿ ಆಮೇಲೆ ಯಾರ್ದಾದ್ರು ನೋಟ್ಸ್ ಅನ್ನ ತಗೊಳ್ಳಿ ಮಾಸ್ಟರ್ ನೋಟ್ಸು ವಚನದ ಬಗ್ಗೆ ಸಾಕಷ್ಟು ಕೊಟ್ಟಿರ್ತಾರೆ ಆಮೇಲೆ ಇಲ್ಲೆಲ್ಲ ಹಳಗನ್ನಡ ಆಗಿರ್ಬೋದು ನಡುಗನ್ನಡ ಆಗಿರ್ಬೋದು ಹೊಸಗನ್ನಡ ಆಗಿರ್ಬೋದು ನೀವು ಮುಂಚೆ ಪೇಪರ್ ಒಂದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಓದಿರ್ತೀರ ಅಲ್ಲಿ ನಿಮಗೆ ಇದು ಎಲ್ಪ್ ಆಗ್ತದೆ ಇಲ್ಲಿ ಅದನ್ನ ಕೋಟ್ ಮಾಡಬಹುದು ನೆಕ್ಸ್ಟ್ ವಚನ ವಿನ್ಯಾಸ ಅಂತ ಗಿರಡ್ ಗೋವಿಂದರಾಜರ ಒಂದು ಪುಸ್ತಕ ಇದೆ ಬಟ್ ನಾನು ಅದರ ಪುಸ್ತಕ ಇದೆ ಇದುವರೆಗೂ ಓದಿಲ್ಲ ಯಾಕೆಂದ್ರೆ ಅದು ತುಂಬಾ ಅಂದ್ರೆ ಓದೋ ಸಮಯ ಸಿಕ್ಕಿಲ್ಲ ಚಿದಾನಂದ ಮೂರ್ತಿ ವಚನ ಸಾಹಿತ್ಯ ಅಂತ ಪೇಪರ್ ಒಂದಲ್ಲಿ ಸಾಹಿತ್ಯ ಇದರಲ್ಲಿ ಸಿ ಸಾಮಾನ್ಯಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಓದಿರ್ತೀನಲ್ಲ ಅದ್ರಿಂದನೆ ಅದರಿಂದನೆ ಕೆಲಸ ನಡೆಸ್ತೀನಿ ಸೊ ಇದೊಂದು ನಾನು ಓದಿಲ್ಲ ಬಟ್ ಇದನ್ನ ನೀವು ಓದಬಹುದು ವಚನ ವಿನ್ಯಾಸ ಅಂತ ನೂರು ಪುಟಗಳ ಪುಸ್ತಕ ಇದೆ ತಗೋಬಹುದು ನೆಕ್ಸ್ಟ್ ಜನ ಜನಪ್ರಿಯ ಕನಕ ಸಂಪುಟ ಈ ಒಂದು ಟೆಕ್ಸ್ಟ್ನ ತಗೋಬೇಕು ಜನಪ್ರಿಯ ಕನಕ ಸಂಪುಟ ಪುಸ್ತಕವನ್ನ ತಗೊಳ್ಳಿ ಇದ್ರ ಜೊತೆಗೆ ಯಾರು ಮಾಸ್ತ್ರ ನೋಟ್ಸ್ ಅನ್ನ ತಗೊಳ್ಳಿ ಸೊ ನೋಟ್ಸ್ ಪೇಪರ್ ಒನ್ ಪೇಪರ್ ಟೂ ತಗೊಂಬಿಡಿ ಒಟ್ಟಿಗೆ ನೆನೆ ಯಾರ್ದಾರು ಶಿವಕುಮಾರ್ದು ನರಳ್ಳಿ ಸರ್ದು ಯಾರ್ದೋ ಒಬ್ರು ತಗೊಳ್ಳಿ ಸರಿನಾ ಅದಾದ್ಮೇಲೆ ನಂಬಿ ಹಣ್ಣನ ರಗಳೇ ಟ್ರಾನ್ಸ್ಲೇಷನ್ ಅನ್ನ ತಗೊಬೇಕು ಟ್ರಾನ್ಸ್ಲೇಷನ್ ನಂಬಿ ಹಣ್ಣನಗಡೆ ಟ್ರಾನ್ಸ್ಲೇಷನ್ ತಗೊಬೇಕು ಮತ್ತೆ ನೋಟ್ಸ್ ನೋಟ್ಸ್ ಅನ್ನ ತಗೋಬೇಕು ನೋಟ್ಸ್ ಯಾರ್ದಾರು ಒಟ್ಟಿಗೆ ತಗೊಂತೀರಲ್ಲ ಮತ್ತೆ ಪ್ಲಸ್ ಒನ್ ಆಮೇಲೆ ಹೇಳ್ತೀನಿ ಕುಮಾರ ವ್ಯಾಸ ಭಾರತ ಕರ್ಣ ಪರ್ವ ಇಲ್ಲಿ ಹೊಸಗನ್ನಡ ಟ್ರಾನ್ಸ್ಲೇಷನ್ ಬಂದಿದೆ ಶಿವಕುಮಾರ್ ಸರೇ ಮಾಡಿರೋ ಟ್ರಾನ್ಸ್ಲೇಷನ್ ಇದೆ ಪುಸ್ತಕ ಕುಮಾರ ವ್ಯಾಸ ಭಾರತ ಆ ಟೆಕ್ಸ್ಟ್ ಅನ್ನ ತಗೊಳ್ಳಿ ಹೊಸ ಕನ್ನಡದಲ್ಲಿ ಬರ್ತಿದ್ದಾರೆ ಕುಮಾರ ವ್ಯಾಸ ಭಾರತದ ಟ್ರಾನ್ಸ್ಲೇಷನ್ ಅನ್ನ ತಗೊಳ್ಳಿ ನೆಕ್ಸ್ಟ್ ಯಾರು ಮಾಸ್ತರ ನೋಟ್ಸ್ ಮತ್ತೆ ಸಮಗ್ರ ಗದ್ಯ ನೀವು ಪುಸ್ತಕ ತಗೊಂಡಿರ್ತೀರಲ್ಲ ಸಮಗ್ರ ಗದ್ಯದಲ್ಲಿ ಎರಡು ಪುಸ್ತಕ ಇದೆ ಪುಸ್ತಕ ಭಾಗ ಒಂದು ಭಾಗ ಎರಡು ಸಮಗ್ರ ಗದ್ಯ ಭಾಗ ಒಂದು ಭಾಗ ಎರಡು ಸೊ ಎರಡೂ ಪುಸ್ತಕಗಳು ತಗೊಳ್ಳಿ ಅದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಭಾಗ ಒಂದು ಸರಿನಾ ನೆಕ್ಸ್ಟ್ ಭರತೇಶ ವೈಭವ ಸಂಗ್ರಹ ಸೊ ಭರತೇಶ ವೈಭವ ಸಂಗ್ರಹದಲ್ಲಿ ಭರತೇಶ ವೈಭವ ಸಂಗ್ರಹದಲ್ಲಿ ನೀವು ಇದರ ಒಂದು ಜೆರಾಕ್ಸ್ ಸಿಗ್ತದೆ ಒರಿಜಿನಲ್ ಟೆಕ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಜೆರಾಕ್ಸ್ ಸಿಗ್ತದೆ ಅದರಲ್ಲಿ ಮೊದಲನೇ ಯಾವ್ಯಾವ್ದ್ರಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ ರೀ ಈ ವಿಕ್ರಮಾರ್ಜುನ ವಿಜಯದಲ್ಲಿ ಪ್ರಸ್ತಾವನೆ ಇಂಪಾರ್ಟೆಂಟು ಪ್ರಸ್ತಾವನೆ ಸ್ಟಾರ್ಟಿಂಗಲ್ಲಿ ಒಡ್ಡಾರಾಧನೆ ಎಲ್ಲದರಲ್ಲೂ ಪ್ರಸ್ತಾವನೆ ಇಂಪಾರ್ಟೆಂಟು ಪ್ರತಿಯೊಂದರಲ್ಲೂ ಪ್ರಸ್ತಾವನೆ ಇಂಪಾರ್ಟೆಂಟ್ ಒಡ್ಡಾರಾಧನೆಯಲ್ಲೂ ಪ್ರಸ್ತಾವನೆ ಇಂಪಾರ್ಟೆಂಟ್ ವಚನದಲ್ಲಿ ಏನು ಪ್ರಸ್ತಾವನೆ ಇಲ್ಲ ಜನಪ್ರಿಯ ಕನಕ ಸಂಪುಟಲ್ಲೂ ಏನು ಇಲ್ಲ ಸೊ ಜನಪ್ರಿಯ ಕನಕ ಸಂಪುಟ ಮತ್ತೆ ಜನಪ್ರಿಯ ಸಂಪುಟ ಕನಕ ಸಂಪುಟ ಅಲ್ಲಿ ಕೀರ್ತನೆಗಳಿದೆ ಆಮೇಲೆ ಹರಿಭಕ್ತಿ ಸಾರ ಇದೆ ಆಮೇಲೆ ರಾಮಧ್ಯಾನ್ಯ ಚರಿತ್ರೆ ಇದೆ ಮೂರೂ ಓದಬೇಕು ನಂಬೇಡರಗಳಲ್ಲೂ ಏನು ಪ್ರಸ್ತಾವನೆ ಅಷ್ಟೊಂದಿಲ್ಲ ಕುಮಾರ ವ್ಯಾಸ ಭಾರತದಲ್ಲಿ ಉಪೋದ್ಘಾತ ಅಂತ ಪ್ರಸ್ತಾವನೆ ಬರೆದಿದ್ದಾರೆ ಕುವೆಂಪುರವರು ಆ ಉಪೋದ್ಘಾತ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಬುಕ್ ಅಲ್ಲೇ ಜೊತೆಲೆ ಕೊಡ್ತಾರೆ ಅದೇ ಸಪ್ರೇಟ್ ಆಗಿ ತಗೊಳೋಗಿಲ್ಲ ಎಲ್ಲಾನು ಜೊತೆಲಿ ಕೊಡ್ತಾರೆ ಪ್ರಸ್ತಾವನೆ ಭರತೇಶ ವೈಭವ ಬಂದ್ರೆ ಇದರಲ್ಲಿ ಮೊದಲ ಹಂಡ್ರೆಡ್ ಪೇಜಸ್ ಬರೀ ಪ್ರಸ್ತಾವನೆ ಇದೆ ಆ ಹಂಡ್ರೆಡ್ ಪೇಜಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲ ಹಂಡ್ರೆಡ್ ಪೇಜಿನ ಪ್ರಸ್ತಾವನೆ ವೆರಿ ವೆರಿ ಇಂಪಾರ್ಟೆಂಟ್ ಸರಿನಾ ಓಕೆ ಸೊ ಇದು ಭರತೇಶ್ ವೈಭವದ ಬಗ್ಗೆ ಇದನ್ ತಗೊಳ್ಳಿ ನೆಕ್ಸ್ಟ್ ಯಾವ್ದಾದ್ರು ನೋಟ್ಸ್ ತಗೊಳ್ಳಿ ಪ್ಲಸ್ ಒನ್ ಅಂತ ಹಾಕಿದೀನಿ ಪ್ಲಸ್ ಒನ್ ಆಮೇಲೆ ಹೇಳ್ತೀನಿ ಓಕೆ ನೆಕ್ಸ್ಟ್ ಸ್ಟ್ರಾಟಜಿ ನೆಕ್ಸ್ಟ್ ಹೇಳ್ತೀನಿ ಇನ್ನೊಂದು ಸೆಕೆಂಡ್ ರೌಂಡ್ ನಲ್ಲಿ ಹೊಸಗನ್ನಡ ಕವಿತೆ ಹೊಸಗನ್ನಡ ಕವಿತೆ ಪುಸ್ತಕ ಇದೆ ಜಿ ಎಚ್ ನಾಯಕರದ್ದು ಪುಸ್ತಕ ಇದೆ ಪುಸ್ತಕ ತಗೋಬೇಕು ಪ್ಲಸ್ ಯಾವ್ದಾದ್ರು ಒಂದು ಮಾಸ್ತರ ನೋಟ್ಸ್ ಪ್ಲಸ್ ಒನ್ ಸೊ ಸೇಮ್ ಬೆಟ್ಟದ ಜೀವ ಮಾಧವಿ ಒಡಲಾಳ ಪುಸ್ತಕ ನೋಟ್ಸ್ ಪ್ಲಸ್ ಒನ್ ಶಾರ್ಟ್ ಸ್ಟೋರಿ ಸಣ್ಣ ಕಥೆಗಳು ಜಿ ಎಚ್ ನಾಯಕರದು ಸೊ ಅವ್ರದ್ದು ಪುಸ್ತಕ ನೋಟ್ಸ್ ಪ್ಲಸ್ ಒನ್ ಆಮೇಲೆ ಇದ್ರದ್ದು ಸಣ್ಣ ಕಥೆಗಳ ಸಮ್ಮರಿ ಸಿಗುತ್ತೆ ಸಮ್ಮರಿ ಸಮ್ಮರಿ ಸಿಗುತ್ತೆ ಬುಕ್ ಸ್ಟೋರ್ ಅಲ್ಲಿ ಆ ಸಮ್ಮರಿಯನ್ನ ತಗೋಬೇಕು ಸಮ್ಮರಿಯನ್ನ ತಗೋಬೇಕು ಒಂದು ಇಪ್ಪತ್ ಮೂವತ್ತು ಪೇಜ್ ಇದೆ ಸಮ್ಮರಿ ಎಲ್ಲಾ ಕತೆಗಳಿಗೂ ಸಮ್ಮರಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಡ್ರಾಮಾ ಶುದ್ಧ ತಪಸ್ವಿ ತುಗ್ಲಕ್ ಪುಸ್ತಕಗಳನ್ನ ತಗೊಳ್ಳೇಬೇಕು ಮತ್ತೆ ನೋಟ್ಸ್ ವೆಂಕಟೇಶಪ್ಪ ಸರ್ದು ಇಲ್ಲ ಯಾರ್ದಾದ್ರೂ ಒಬ್ರದ್ದು ಪ್ಲಸ್ ಒನ್ ಹೇಳ್ತೀನಿ ದೇವರು ದೇವರು ಓಕೆ ಸೊ ಇಲ್ಲಿ ತುಗ್ಲಕ್ಕಿಗೆ ಬಂದ್ರೆ ತುಗ್ಲಕ್ನ ಬಗ್ಗೆ ವಿಮರ್ಶೆಗಳ ಬಗ್ಗೆ ಆಕ್ಚುಲಿ ಒಂದು ಪುಸ್ತಕ ಬಂದಿದೆ ಇವ್ರದು ನಮ್ಮ ಅರವಿಂದ್ ಬು ಬುಕ್ ಸ್ಟೋರ್ ಅವ್ರದು ಈ ತುಗ್ಲಕ್ ನ ಬಗ್ಗೆ ಏನೇನು ವಿಮರ್ಶೆಗಳಿದೆ ಎಲ್ಲಾ ವಿಮರ್ಶೆಗಳನ್ನ ಕೂಡಿಸಿ ಇಪ್ಪತ್ತು ವಿಮರ್ಶೆಗಳನ್ನ ಸೇರಿಸಿ ಒಂದು ನೂರೈವತ್ತು ರೂಪಾಯಿಗೆ ಒಂದು ಪುಸ್ತಕವನ್ನು ಬಿಟ್ಟಿದ್ದಾರೆ ಅಲ್ಲೇ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಸೊ ನೂರ ಮೂವತ್ತು ರೂಪಾಯಿ ಸಿಗುತ್ತೆ ಈ ಪುಸ್ತಕ ತಗೊಂಡು ಎಲ್ಲಾ ಪುಸ್ತಕ ಎಲ್ಲಾ ವಿಮರ್ಶೆಗಳು ಓದ್ಬೇಕಾ ಬೇಡ ಕೇವಲ ಒಂದು ನಾಲ್ಕರಿಂದ ಐದು ವಿಮರ್ಶೆ ತುಗ್ಲಕ್ನ ವಿಮರ್ಶೆಗಳು ಅಂತ ಅರವಿಂದ್ ಬುಕ್ ಸ್ಟೋರ್ ಪಬ್ಲಿಕೇಶನ್ ಇದೆ ಅದನ್ನ ನೀವು ತಗೋಬಹುದು ವಿಮರ್ಶೆಗೆ ಬಹಳ ಸಹಾಯವಾಗ್ತದೆ ವಿಚಾರ ಸಾಹಿತ್ಯ ಪುಸ್ತಕವನ್ನ ತಗೊಳ್ಳಿ ಆಮೇಲೆ ನೋಟ್ಸ್ ಯಾರದಾದ್ರು ಮಾಸ್ಟರ್ ನೋಟ್ಸ್ ಪ್ಲಸ್ ಒನ್ ಹೇಳ್ತೀನಿ ಪ್ಲಸ್ ಒನ್ ಜನಪದ ಸ್ವರೂಪ ಪುಸ್ತಕ ತಗೋಬೇಕು ಇರೋದೇ ಅರವತ್ತರಿಂದ ಎಪ್ಪತ್ ಪೇಜು ಹಾಮಾನಾಯಕರದು ಹಾಮಾನಾಯಕರ ಪುಸ್ತಕವನ್ನ ನೀವು ತಗೋಬೇಕು ನೆಕ್ಸ್ಟ್ ಜನಪದ ಗೀತಾಂಜಲಿ ಜವರೇಗೌಡರು ಜನಪದ ಗೀತಾಂಜಲಿ ಜವರೇಗೌಡರು ಪುಸ್ತಕ ಇದೆ ತಗೋಬೇಕು ಇದರಲ್ಲಿ ಕೂಡ ಸೇಮು ಪುಸ್ತಕ ನೋಟ್ಸ್ ಪ್ಲಸ್ ಒನ್ ಪ್ಲಸ್ ಒನ್ ಹೇಳ್ತೀನಿ ಪುಸ್ತಕ ಪ್ಲಸ್ ನೋಟ್ಸ್ ಕನ್ನಡ ಜನಪದ ಕಥೆಗಳು ಸೇಮ್ ಪುಸ್ತಕ ಪ್ಲಸ್ ನೋಟ್ಸ್ ಬೀದಿ ಮಕ್ಕಳು ಬೆಳೆದು ಪುಸ್ತಕ ಮತ್ತೆ ನೋಟ್ಸ್ ಸಾವಿರದ ಒಗಟುಗಳು ಸಾವಿರದ ಒಗಟುಗಳು ಪುಸ್ತಕ ಮತ್ತೆ ನೋಟ್ಸ್ ಐದಕ್ಕೂನು ಸೇಮ್ ಎಲ್ಲ ಪುಸ್ತಕ ತಗೋಬೇಕು ಬರೀ ನೋಟ್ಸ್ ಓದ್ ಕೆಲಸ ಆಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೋಟ್ಸ್ ಓದಿ ಬರಿತೀನಿ ಚಾನ್ಸೇ ಇಲ್ಲ ಮಾರ್ಕ್ಸ್ ಇನ್ನೂರ ಇಪ್ಪತ್ತರ ಮೇಲೆ ಬರಲ್ಲ ಸೊ ಪ್ಲಸ್ ಒನ್ ಅಂದ್ರೆ ಏನೇನು ಮೈಸೂರು ಯೂನಿವರ್ಸಿಟಿಯ ಕೆ ಎಸ್ ಯು ಕರ್ನಾಟಕ ಸ್ಟೇಟ್ ಯೂನಿವ ಓಪನ್ ಯೂನಿವರ್ಸಿಟಿಯ ಪುಸ್ತಕಗಳು ಬರ್ತವೆ ಕೆ ಎಸ್ ಒಯೋದು ಪುಸ್ತಕಗಳಿದೆ ಟೆಕ್ಸ್ಟ್ ಬುಕ್ ಬಟ್ ಅದು ನಿಮಗೆ ಅವ್ರು ಟೆಕ್ಸ್ಟ್ ಬುಕ್ ಕೊಡಲ್ಲ ನೀವೇ ಹೋಗಿ ಕೇಳಿದ್ರೆ ಬೈ ಮಾಡಕ್ ಆಗಲ್ಲ ಸೊ ಏನ್ ಮಾಡಿದರೆ ಈ ಜೆರಾಕ್ಸ್ ಅಂಗಡಿಯವರು ಯಾವುದೋ ಒಂದು ಪುಸ್ತಕ ತಗೊಂಡು ಎಲ್ಲಾದ್ರು ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಯಾವ್ದಾರು ಪುಸ್ತಕದ ಅಂಗಡಿಗೆ ಅಂಗಡಿಗೋಗಿ ಮೈಸೂರು ಯೂನಿವರ್ಸಿಟಿ ಕನ್ನಡ ಬುಕ್ಸ್ ಕೊಡಿ ಎಮ್ ಎ ಬುಕ್ಸ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಇದನ್ನ ನೀವು ಸೆಕೆಂಡರಿ ಮೆಟೀರಿಯಲ್ ಆಗಿ ಯೂಸ್ ಮಾಡಬಹುದು ಪ್ರೈಮರಿ ಮೆಟೀರಿಯಲ್ ಇಲ್ಲಿವರೆಗೂ ನಾನು ಏನ್ ಹೇಳಿದೆ ಅದು ಪ್ರೈಮರಿ ಮೆಟೀರಿಯಲ್ ಈಗ ನಾನು ಏನ್ ಹೇಳ್ತಾ ಇದೀನಿ ಇದು ಸೆಕೆಂಡರಿ ಮೆಟೀರಿಯಲ್ ಸಮಗ್ರ ಗದ್ಯ ಕೂಡ ನಿಮ್ಮ ಸೆಕೆಂಡರಿ ಮೆಟೀರಿಯಲ್ ಪ್ರೈಮರಿ ಮೆಟೀರಿಯಲ್ ಅಲ್ಲ ಅಂದ್ರೆ ಸೆಕೆಂಡರಿ ಮೆಟೀರಿಯಲ್ ಅಂದ್ರೆ ಪ್ರೈಮರಿ ಮೆಟೀರಿಯಲ್ ಸ್ವಲ್ಪ ಕಡಿಮೆ ಮಹತ್ವದ್ದು ಅರ್ಥ ಆಯ್ತಾ ಎಮ್ ಎ ಪುಸ್ತಕ ಇದನ್ನ ತಗೊಳ್ಳಿ ಸಮಗ್ರ ಗದ್ಯ ಭಾಗ ಒಂದು ಭಾಗ ಎರಡು ತಗೊಳ್ಳಿ ವಚನ ವಿನ್ಯಾಸ ಬೇಕಿರಿ ತಗೋಬಹುದು ಇದ್ರಲ್ಲಿ ಇಲ್ಲದೆ ಇರೋದು ಇನ್ನೊಂದೇನಂದ್ರೆ ನಿಮ್ಮ ಡಿ ಕೆ ಬಾಲಾಜಿ ಅವರದ್ದು ನೋಟ್ಸ್ ಸಿಗುತ್ತೆ ಜೆರಾಕ್ಸ್ ನೋಟ್ಸ್ ನಿಮಗೆ ವಿಮರ್ಶಾತ್ಮಕ ಅವರು ನೋಟ್ಸ್ ಅಲ್ಲಿ ಸುಮಾರು ವಿಮರ್ಶೆ ಅಂಶಗಳನ್ನ ಬರೆದಿದ್ದಾರೆ ಮೂರು ಪುಸ್ತಕಗಳನ್ನ ಮಾಡಿಟ್ಕೊಂಡಿದ್ದಾರೆ ಡಿ ಕೆ ಬಾಲಾಜಿ ಅವರ ನೋಟ್ಸ್ ಅನ್ನ ತಗೊಳ್ಳಿ ನಿಮ್ಗೆ ವಿಮರ್ಶೆಗೆ ಸಾಕಷ್ಟು ಹೆಲ್ಪ್ ಆಗ್ತದೆ ಡಿ ಕೆ ಬಾಲಾಜಿ ಅವರ ನೋಟ್ಸ್ ಅದು ದಟ್ ಈಸ್ ಆಲ್ಸೋ ಯರ್ ಸೆಕೆಂಡರಿ ಮೆಟೀರಿಯಲ್ ಪ್ರೈಮರಿ ಮೆಟೀರಿಯಲ್ ಮುಗಿದ್ಮೇಲೆ ಅದನ್ನ ನೀವು ತಗೋಬೇಕು ಇದ್ಯಾ ಡಿ ಕೆ ಬಾಲಾಜಿ ನೋಟ್ಸ್ ಮತ್ ಬರ್ಕೊಳ್ಳಿ ಡಿ ಕೆ ಬಾಲಾಜಿ ಬರ್ಕೊಳ್ಳಿ ಎಲ್ಲಾ ಬುಕ್ ಸ್ಟೋರ್ ಅಲ್ಲಿ ಸಿಗುತ್ತಪ್ಪ ಎಲ್ಲಾ ಬುಕ್ ಸ್ಟೋರ್ ಅಲ್ಲೂ ಸಿಗುತ್ತೆ ಬುಕ್ ಸ್ಟೋರ್ ಹೆಸರುಗಳು ಹೇಳ್ಬೇಕಾ ಹೇಳ್ತೀನಿ ಕೇಳ್ಕೊ ಒಂದು ಹರಿಪ್ರಸಾದ್ ಅರವಿಂದಲ್ ಸಿಗುತ್ತೆ ಇಲ್ಲ ವಿಜನರಿ ಸ್ಟೋರ್ ಅಂತ ಇದೆ ಇದ್ ಮೂರ್ ಬಿಟ್ ಯಾವ್ದಾರು ಇದೆಯಾ ಪ್ರಕಾಶ ಬುಕ್ ಸ್ಟೋರ್ ಚಾಮುಂಡೇಶ್ವರಿ ಅಂತ ಇದೆಯಾ ನೋಡಿಯಾ ಚಾಮುಂಡೇಶ್ವರಿ ಇನ್ ಯಾವ್ದೋ ಇದೆಯನ್ನ ಕುಮಾರ್ ಬುಕ್ ಹೌಸ್ ಹಾ ಕುಮಾರ್ ಬುಕ್ ಹೌಸ್ ಅದಲ್ದೇ ರಾಜ್ಕುಮಾರ್ ಮುಂದೆ ಒಂದಿತ್ತು ಅರ್ಷಿತಾ ಅರ್ಶಿತಾ ಅಂತ ಅವ್ನ ಮುಚ್ಕೊಂಡು ಹೋದ್ನ ಏನೋ ಗೊತ್ತಿಲ್ಲ ಇದ್ಯಾ ಅಶೀತಾ ಸೊ ಯಾರ ಬುಕ್ನು ಒಂದ್ ದಿನ ರೌಂಡ್ ಹಾಕಿ ಎಲ್ಲಾ ಸಿಗುತ್ತೆ ಸರಿನಾ ಇರೋದೇ ಇಷ್ಟು ವಿಜಯನಗರ ಸುತ್ತಮುತ್ತ ಇರೋದೇ ಇಷ್ಟು ಇನ್ ಹೌದಾ ಸೊ ಈ ಅದೇನೆ ಈ ಗೂಗಲ್ ಮಾಡಿ ಹೆಸರುಗಳು ಬರ್ಕೊಂಡ್ರಲ್ಲ ಗೂಗಲ್ ಮಾಡಿ ಸಿಕ್ತದೆ ಎಲ್ಲ ಸಿಗ್ತದೆ ಸೊ ಇಷ್ಟ ಆಯ್ತು ಸೊ ಇದನ್ನೇ ಪೇಪರ್ ಒನ್ ಮತ್ತೆ ರಿಪೀಟ್ ಆಗಿದೆ ಓಕೆ ಸೊ ಬಾಲಾಜಿ ಅವರ ನೋಟ್ಸ್ ಅನ್ನ ತಗೊಳ್ಳಿ ಆಯ್ತಾ ಸೊ ಇದು ನಿಮ್ಮ ಬುಕ್ ಲಿಸ್ಟ್ ಅನ್ನ ಹೇಳಿದೆ ಈಗ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತೀನಿ ಸ್ಟ್ರಾಟಜಿ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ ಪೇಪರ್ ಟು ಬುಕ್ ಲಿಸ್ಟ್ ಅಲ್ಲಿ ಆನ್ಲೈನ್ ಅವ್ರ ಆಗಿರ್ಬೋದು ಆಫ್ಲೈನ್ ಅವ್ರ ಆಗಿರ್ಬೋದು ದಯವಿಟ್ಟು ಕೇಳಿ ಏನು ಡೌಟ್ಸ್ ಹೇಳಮ್ಮ ಯಾವ್ದು ಎಡಿಷನ್ ಇದೆ ಅದನ್ನ ತಗೊಳ್ಳಿ ಈಗ ಆಲ್ರೆಡಿ ಇದ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದೇನ್ ನಮ್ಮ ಇದು ಲಕ್ಷ್ಮಿಕಾಂತು ಏನು ಚೇಂಜ್ ಆಗಲ್ಲ ಅಪ್ಡೇಟ್ ಏನಿಲ್ಲ ಕನ್ನಡ ಸಾಹಿತ್ಯದಲ್ಲಿ ಏನ್ ಅಪ್ಡೇಟ್ ಆಗುತ್ತೆ ಏನು ಅಪ್ಡೇಟ್ ಆಗಲ್ಲ ಏನೋ ಪುಸ್ತಕ ಹಳೇದಾಗ ಹರಿದೋದ್ರೆ ಅವಾಗ ಬೇರೆ ತಗೊಳ್ಳಿ ಅಷ್ಟೇ ನಮ್ದು ಆಗ್ಲೇ ಆಗಿದೆ ಒಂದು ಎರಡು ಮೂರು ಬುಕ್ ಹಂಗೆ ಓಕೆ ಸೊ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ ಅರ್ಥ ಆಯ್ತಾ ಬುಕ್ ಲಿಸ್ಟು ಸಾಕು ಇಷ್ಟನ್ನು ಓದಿದ್ರೆ ಬೇಜಾರಾಯ್ತು ಇದನ್ ಬಿಟ್ಟು ಇದನ್ನೇ ಓದಿ ಗೊತ್ತಾಗುತ್ತೆ ಟೈಮ್ ಹಿಡಿಯುತ್ತೆ ಅಂತ ಸೊ ಪೇಪರ್ ಒನ್ನ ಭಾಷಾಶಾಸ್ತ್ರಕ್ಕೆ ಬಂದ್ರೆ ದ ಸ್ಟ್ರಾಟಜಿ ಈಸ್ ಊರು ಹೊಡೆದಿ ಬರಿಬೇಕಷ್ಟೇ ದಟ್ ಈಸ್ ದ ಸ್ಟ್ರಾಟಜಿ ಬೈ ಹಾರ್ಟ್ ಮನನವನ್ನ ಮಾಡಿ ಬರಿಬೇಕು ದಟ್ ಈಸ್ ದ ಸ್ಟ್ರಾಟಜಿ ಆಯ್ತಾ ಆಮೇಲೆ ಉದಾಹರಣೆಗಳನ್ನು ಪ್ರತಿ ಒಂದು ಸೊ ಇದು ಇಡೀ ನಿಮ್ಮ ಭಾಷಾಶಾಸ್ತ್ರದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಉದಾಹರಣೆಗಳು ಎಲ್ಲಾ ವೇವೇ ನೋಡಿ ಇದೊಂದು ಇಷ್ಟು ಡೈಮೆನ್ಷನ್ಸ್ ಹೇಳಿದ್ನಲ್ಲ ಇಷ್ಟು ಡೈಮೆನ್ಷನ್ಸ್ ಹೇಳಿದೆ ಪ್ರತಿ ಒಂದಕ್ಕೂ ಎರಡರಿಂದ ಮೂರು ಉದಾಹರಣೆ ಗೊತ್ತಿರಬೇಕು ಸೊ ನಿಮ್ ಇಷ್ಟು ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಅರವತ್ತು ಉದಾ ಅರವತ್ತು ಉದಾಹರಣೆಗಳು ಸಿಗ್ತವೆ ಅರವತ್ತನೆ ಬಯಾಟ್ ಮಾಡಿಟ್ಕೊಳ್ಳಿ ಹೆಚ್ಚಿಗೆ ಉದಾಹರಣೆಗಳಿಂದ ಓಡಬೇಡಿ ಅಲ್ಲಿ ನ್ಯಾಪ್ಕ ಬರಲ್ಲ ಎಕ್ಸಾಮ್ ನ್ಯಾಪ್ಕ ಬರಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಧ್ವನಿ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಆದ್ರೆ ಏನಾದ್ರು ಗೊತ್ತಾ ಇಲ್ಲಿನ ಪಾಯಿಂಟ್ ನ ಇಲ್ಲಿಗೆ ಬರಿತೀವಿ ಇಲ್ಲಿನ ಪಾಯಿಂಟ್ ನ ಇಲ್ಲಿಗೆ ಬರಿತೀವಿ ತುಂಬಾ ಮನನ ಮಾಡೋದಿದೆ ಆಮೇಲೆ ಉದಾಹರಣೆಗಳು ಅಷ್ಟೇ ಜಾಸ್ತಿ ಉದಾಹರಣೆಗಳು ಇದ್ರೆ ನಾಪ್ಕಪ್ ಬರಲ್ಲ ಕಡಿಮೆ ಉದಾಹರಣೆಗಳನ್ನ ಇಟ್ಕೊಂಡು ನೀವು ಕೆಲಸವನ್ನ ಮಾಡಿ ಸರಿನಾ ಕ್ಲಿಯರ ಓಕೆ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇಲ್ಲಿನ ಸ್ಟ್ರಾಟಜಿ ಏನಿಲ್ಲ ಇಲ್ಲಿ ಮನನ ಮಾಡೋ ಅವಶ್ಯಕತೆ ಇಲ್ಲ ಸೆಲೆಕ್ಟಿವ್ ರೀಡಿಂಗ್ ಅನ್ನ ಮಾಡಬೇಕು ಅದೇ ಸ್ಟ್ರಾಟಜಿ ಸೆಲೆಕ್ಟಿವ್ ರೀಡಿಂಗ್ ಅನ್ನ ನೀವು ಇದರಲ್ಲಿ ಮಾಡಬೇಕು ದಟ್ ಈಸ್ ದ ಓನ್ಲಿ ಸ್ಟ್ರಾಟಜಿ ಇನ್ ದ ಸೆಕೆಂಡ್ ಪಾರ್ಟ್ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಆಯ್ತಾ ಮಾಡ್ರನ್ ಕನ್ನಡ ಲಿಟ್ರೇಚರ್ಗೆ ಬಂದ್ರೆ ನಾನು ಆಲ್ರೆಡಿ ಹೇಳಿದೀನಿ ಸೆಲೆಕ್ಟಿವ್ ರೀಡಿಂಗ್ ಫಸ್ಟ್ ಹಂಡ್ರೆಡ್ ಪೇಜಸ್ ಓದಬೇಕು ಆಮೇಲೆ ದಲಿತ ಬಂಡಾಯ ಪಾರಿಮಾಶಿ ಅದೇನಿದೆ ಅಷ್ಟನ್ನು ಮಾತ್ರ ಓದಿದ್ರೆ ಸಾಕು ಇದರಲ್ಲಿ ಏನು ಎಕ್ಸ್ಟ್ರಾ ಸ್ಟ್ರಾಟಜಿ ಏನಿಲ್ಲ ಏನಿದೆ ಅದನ್ನ ಬರೀ ಏನ್ ಕ್ವಶನ್ ಬರುತ್ತೆ ನವೋದಯದಲ್ಲಿ ಪ್ರಕೃತಿ ಪ್ರೇಮ ಅಂತ ಬರುತ್ತೆ ನವೋದಯ ಕಾವ್ಯದ ಧೋರಣೆಗಳು ಅಂತ ಬರುತ್ತೆ ಎಲ್ಲ ಬುಕ್ಕಲ್ಲಿ ಇದೆ ಬುಕ್ಕಲ್ಲಿ ಏನಿದೆ ಅದನ್ನ ಬರೀರಿ ಅಷ್ಟೇನೇನೆ ಯಾರೋ ಪ್ರಶ್ನೆ ಕೇಳಿದ್ದಾರೆ ಸರ್ ಆಫ್ಟರ್ ರೀಡಿಂಗ್ ಬುಕ್ಸ್ ಫಾರ್ ಪೇಪರ್ ಟು ಇಸ್ ಇಟ್ ನೆಸಸರಿ ಟು ಅಗೈನ್ ಮೇಕ್ ನೋಟ್ಸ್ ನೋಟ್ಸ್ ಓಕೆ ಸೊ ನೋಟ್ಸ್ನ ಮಾಡೋದು ಕೆಲವೊಂದಕ್ಕೆ ಅವಶ್ಯಕತೆ ಇದೆ ಫಾರ್ ಎಕ್ಸಾಂಪಲ್ ನೀವು ನೋಟ್ಸ್ ಬಗ್ಗೆನು ಹೇಳ್ಬಿಡ್ತೀನಿ ಇಲ್ಲೇನೇನೆ ಈ ಭಾಗವನ್ನ ನೋಟ್ಸ್ ಮಾಡಲೇಬೇಕು ಐ ಮೀನ್ ನೋಟ್ಸ್ ಇಂದಾನೆ ಓದ್ತೀರಾ ಸೊ ಇದ್ರಲ್ಲಿ ಏನು ನೋಟ್ಸ್ ಮಾಡ್ತೀರಾ ಈ ಭಾಗದಲ್ಲಿ ನಾನು ಹೇಳೋದು ಟೆಕ್ಸ್ಟ್ ಅಲ್ಲೇ ಅಂಡರ್ಲೈನ್ ಮಾಡ್ಬಿಡಿ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಮತ್ತೆ ಅದನ್ನ ಬರ್ಕೊಂಡು ಕೂತ್ಕೋತೀರಾ ಟೆಕ್ಸ್ಟ್ ಅಲ್ಲೇ ಅಂಡರ್ಲೈನ್ ಮಾಡ್ಬಿಡಿ ಯಾಕಂದ್ರೆ ಬುಕ್ಸ್ ನಿಮ್ಮ ಹತ್ರನೇ ಇರುತ್ತೆ ಯಾರು ಕಿತ್ಕೊಂಡು ಹೋಗೋಲ್ಲ ಅದನ್ನೇ ಮತ್ತೆ ಮತ್ತೆ ಓದಿ ಅಷ್ಟೇ ಸೊ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದರಲ್ಲಿ ಆಮೇಲೆ ಇಲ್ಲೂ ಅಷ್ಟೇ ಟೆಕ್ಸ್ಟ್ ಅಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಲೈನ್ ಅಲ್ಲಿ ಧೋರಣೆಗಳು ಆಮೇಲೆ ಅದರ ಮಿತಿಗಳು ಇತಿಮಿತಿಗಳು ಪ್ರೇರಣೆಗಳು ಅವನ್ನೆಲ್ಲ ಅಂಡರ್ಲೈನ್ ಮಾಡ್ಬಿಡಿ ಅಷ್ಟೇನೆ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ ಎಸ್ ದಲಿತ ಬಂಡಾಯದಲ್ಲೂ ಅಷ್ಟೇ ಅಂಡರ್ಲೈನ್ ನಾನು ಅಂಡರ್ಲೈನ್ ಮಾಡಿಟ್ಟಿದ್ದೀನಿ ಯಾವುದೇ ನೋಟ್ಸ್ ಮಾಡಿಲ್ಲ ಇಲ್ಲಿಗೆ ಬಂದ್ರೆ ನೀವು ಇದನ್ನ ಓದ್ತಾ ಇರೋದೇ ನೋಟ್ಸ್ ಇಂದ ಮೀಮಾಂಸೆನ್ ಓದ್ತಾ ಇರೋದೇ ನೋಟ್ಸ್ ಇಂದ ಯಾವುದೇ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೋಟ್ಸ್ ಅನ್ನ ಕರೆಕ್ಟ್ ಆಗಿ ಓದ್ಕೊಂಡು ಬರದ್ರೆ ಆಯ್ತು ಆಯ್ತಾ ಸೊ ಇಲ್ಲಿ ಇದು ಇಲ್ಲಿಗೆ ಏನ್ ಸ್ಟ್ರಾಟಜಿ ಉರು ಹೊಡಿಬೇಕು ಬರಿಬೇಕು ದಟ್ ಈಸ್ ದ ಸ್ಟ್ರಾಟಜಿ ಕಾವ್ಯ ಮೀಮಾಂಸೆಗೆ ಉರು ಹೊಡೆದಿ ಬರೀಬೇಕು ದಟ್ ಈಸ್ ದ ಸ್ಟ್ರಾಟಜಿ ವಿಮರ್ಶೆಗೆ ಬಂದ್ರೆ ವಿಮರ್ಶೆನ ನೀವು ಸಿ ಎನ್ ರಾಮಚಂದ್ರನಿಂದ ಮಾಡ್ತಿರೋ ಇಲ್ಲ ಮಾಸ್ತರ ನೋಟ್ಸ್ ಇಂದ ಮಾಡ್ತಿರೋ ನೀವೇ ಡಿಸೈಡ್ ಮಾಡಿ ನನಗೆ ಪುಚ್ ಪುಸ್ತಕ ಓದಿದ ಗೀಳಿದ್ದಿದ್ರಿಂದ ನಾನು ಸಿ ಎನ್ ರಾಮಚಂದ್ರನಿಂದ ಮಾಡಿದೆ ಸೊ ಅದರಿಂದ ಅದರಲ್ಲೇ ನಾನು ಅಂಡರ್ಲೈನ್ ಮಾಡಿದ್ದೀನಿ ಅದನ್ನೇ ಮತ್ತೆ ಮತ್ತೆ ಓದ್ತೀನಿ ಮತ್ತೆ ಯಾವುದೂ ನೋಟ್ಸ್ ಮಾಡಿಲ್ಲ ಸೊ ನಿಮಗೆ ಕಷ್ಟ ಆಗ್ತದೆ ಬಿಕಾಸ್ ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಸೆಕ್ಷನ್ ಆಫ್ ಎಂಟೈರ್ ಕನ್ನಡ ಲಿಟ್ರೇಚರ್ ವಿಮರ್ಶೆ ಸೊ ಹಾಗಾಗಿ ನೀವು ಯಾವ್ದಾದ್ರು ನೋಟ್ಸ್ ಇಂದ ಬರ್ದಿ ಮಾಡಿದ್ರೆ ವೆಲ್ ಅಂಡ್ ಗುಡ್ ನೋಟ್ಸ್ ಓದ್ ಓದ್ಬರ್ದ್ರೆ ವೆಲ್ ಅಂಡ್ ಗುಡ್ ಸೊ ಇಲ್ಲಿ ನೋಟ್ಸ್ ಇಂದ ಬರ್ತೀನಿ ಅಂದ್ರೆ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸಿ ಎನ್ ರಾಮಚಂದ್ರಿಂದ ಓದ್ತೀನಿ ಅಂದ್ರೆ ಅಲ್ಲೇ ಅಂಡರ್ಲೈನ್ ಮಾಡ್ಕೊಂಡು ಬರೀಬಹುದು ನೆಕ್ಸ್ಟ್ ಈ ಪಾರ್ಟಿ ಬಂದ್ರೆ ಪಾಲಾಕ್ಷ ಒಂದೇ ಪುಸ್ತಕ ಇರೋದ್ರಿಂದ ಪಾಲಾಕ್ಷ ಒಂದೇ ಪುಸ್ತಕದಿಂದ ಅಲ್ಲೇ ಅಂಡರ್ಲೈನ್ ಮಾಡಿ ಸಿಲೆಬಸ್ ಅಲ್ಲಿ ಏನೇನಿದೆ ಆ ಮುಂಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಕೇಳಿದ್ದಾರೆ ಅಲ್ಲೇ ಅಂಡರ್ಲೈನ್ ಮಾಡಿ ಓದ್ಕೊಳ್ಳಿ ಬೇರೆ ಏನು ಎಕ್ಸ್ಟ್ರಾ ಓದೋ ಅವಶ್ಯಕತೆ ಇಲ್ಲ ಅಂಡರ್ಲೈನ್ ಮಾಡಿ ಸ್ಟ್ರಾಟಜಿ ಏನಿಲ್ಲ ಕ್ವಶನ್ ಏನ್ ಕೇಳ್ತಾನೆ ಅದಕ್ಕೆ ಉತ್ತರ ಎಲ್ಲ ಸಿಲೆಬಸ್ ಪ್ರಕಾರನೇ ಕ್ವಶನ್ ಕೇಳ್ತಾನೆ ಸಿಲೆಬಸ್ ಪ್ರಕಾರ ಪ್ರಶ್ನೆ ಕೇಳ್ತಾನೆ ಏನಿದೆ ಅದನ್ನ ಬರೀರಿ ತಿಪ್ಪೇರುದ್ರ ಸ್ವಾಮಿ ಒಂದ್ರಲ್ಲಿ ವೆರಿ ಸೆಲೆಕ್ಟಿವ್ ರೀಡಿಂಗ್ ಪುಸ್ತಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಒಂದು ಐದು ಆರು ಜನ ಅಭ್ಯರ್ಥಿ ಸೇರಿ ದುಡ್ಡು ಹಾಕಿ ಒಂದ್ ತಗೊಂಡು ಅದ್ರಲ್ಲಿ ಸೆಲೆಕ್ಟಿವ್ ಇದನ್ನ ಜೆರಾಕ್ಸ್ ಮಾಡಿಸಿ ಇಟ್ಕೊಂಡ್ಬಿಟ್ರೆ ಆಯ್ತು ಪುಸ್ತಕ ಕಂಪ್ಲೀಟ್ ಪುಸ್ತಕ ತಗೊಳ್ಳೋ ಅವಶ್ಯಕತೆ ಇಲ್ಲ ದಿಸ್ ಈಸ್ ದ ಸ್ಟ್ರಾಟಜಿ ಸೊ ಇದ್ರಲ್ಲಿ ಏನ್ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಬರೀಬೇಕು ಅಷ್ಟೇನೆ ಬೇರೆ ಏನು ಎಕ್ಸ್ಟ್ರಾ ಸ್ಟ್ರಾಟಜಿ ಇಲ್ಲ ದಿಸ್ ಇಸ್ ಪ್ಯೂರ್ಲಿ ಸ್ಟ್ರಾಟಿಕ್ ಸೊ ಇಲ್ಲಿಗೆ ಬಂದ್ರೆ ವಿಕ್ರಮಾರ್ಜುನ ವಿಜಯದಲ್ಲಿ ಏನಾದ್ರು ನೋಟ್ಸ್ ಮಾಡಿದೀನಾ ನಾನು ನೋಟ್ಸ್ ಮಾಡಿಲ್ಲ ನಾನು ನೋಟ್ಸ್ ಮಾಡಿಲ್ಲ ಮಾಸ್ತರ ನೋಟ್ಸ್ ಅನ್ನ ಓದ್ತೀನಿ ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇಂಪಾರ್ಟೆಂಟ್ ಕಾವ್ಯಗಳನ್ನ ಮಾಸ್ಟರ್ಗಳು ನೀವು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೆಲ್ಫ್ ಸ್ಟಡಿ ಮಾಡೋರ್ಗೆ ಇದರಲ್ಲಿ ಪೂರ್ತಿ ಕಾವ್ಯಗಳನ್ನ ಓದ್ಕೊಂಡು ಕುತ್ಕೋತೀರ ಎಲ್ಲಾ ಕಾವ್ಯಗಳು ಇಂಪಾರ್ಟೆಂಟ್ ಅಲ್ಲ ಸೊ ನೀವು ಇದನ್ನ ತಗೊಂಡ್ರೆ ಮಾಸ್ತರ್ ನೋಟ್ಸ್ ಯಾರ್ದಾರು ತಗೋತಿರಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಕಾವ್ಯಗಳ ನಂಬರ್ ಎಕ್ಸ್ಪ್ಲೇನೇಷನ್ ಕೊಟ್ಕೊಂಡು ಹೋಗಿರ್ತಾರ ಅವರು ಸೈಡಲ್ಲಿ ಬರ್ದಿರ್ತಾರೆ ಆ ಕಾವ್ಯಗಳನ್ನ ಮಾತ್ರ ಓದಿ ಎಲ್ಲಾ ಕಾವ್ಯಗಳು ಎಲ್ಲಾ ಎಲ್ಲಾ ಪದ್ಯಗಳನ್ನ ಎಲ್ಲಾ ಪದ್ಯಗಳನ್ನ ಓದ್ಕೊಂಡು ಕೂದಬೇಡಿ ಮಾಸ್ತರ್ಗಳು ಯಾರು ಇದ್ ಮಾಡಿರ್ತಾರೆ ಅದನ್ನೇ ಓದ್ಕೊಳ್ಳಿ ಆಮೇಲೆ ಒಂದು ಪುಸ್ತಕದಲ್ಲಿ ಹಳಗನ್ನಡ ಇಂಪಾರ್ಟೆಂಟ್ ಹಳಗನ್ನಡ ಸಾಲುಗಳನ್ನ ಬರೆದಿಟ್ಕೊಳ್ಳಿ ಇಂಪಾರ್ಟೆಂಟ್ ಹಳಗನ್ನಡ ಸಾಲುಗಳು ಅವನ ಹಂಗೆ ಉದರ್ಸ್ಬೇಕು ನೆತ್ತಮನಾಡಿ ಭಾನುಮತಿ ಸೋಲ್ತಡೆ ಸೋಲಂ ನೀವು ನೆಂದು ಲಂಬಣಂ ಪರಿಯೆ ಮುತ್ತಿನ ಕೇಳನೆ ನೋಡಿ ನೋಡಿ ಇವ ಇವನಾಯುದೋ ಎಂಬ ತಪ್ಪದೆ ಕೇಳಿ ಎಂಬ ಬುಪೋತ್ತಮನ ಬಿಸಿಟು ಇರದೆ ಪೊಕ್ಕ ಬಿರ ಇರದೆ ನಿಮ್ಮೊಡೆ ಪೊಕ್ಕಡೆ ಬೇಡನಲ್ಲನೆ ಈ ರೀತಿ ಸಾಲುಗಳು ನೀವು ಉತ್ತರದಲ್ಲಿ ಉದರ್ಸಿದ್ರೆ ಅತಿ ಹೆಚ್ಚು ಅಂಕ ಬರ್ತದೆ ಈ ರೀತಿ ಸಾಲುಗಳನ್ನ ನೆನೆ ಇದ್ರಣ್ಣ ಭಾರತದೋಳ್ ಪರನಾನಮ್ ನೆನೆ ಒಂದೇ ಚಿತ್ತದಿಂದ ನೆನೆಯೋಡೆ ಕರ್ಣನಂ ನೆನೆ ಕರ್ಣನ ನೇರು ಕರ್ಣನ ಅಳುವು ಕಂಕದ ಕರ್ಣನ ಚಾಗಮ ಎಂದು ಕರ್ಣನ ಪುಟ ಪುದಿತು ಕರ್ಣ ಮಲ್ತವೆ ಭಾರತಂ ಈ ಸಾಲುಗಳನ್ನ ಹಂಗೆ ಬರ್ದಿಟ್ಕೋಬೇಕು ಈ ರೀತಿ ಇಂಪಾರ್ಟೆಂಟ್ ಸಾಲುಗಳನ್ನ ಹಂಗೆ ಬರ್ದಿಟ್ಕೋಬೇಕು ಬಯಾಟ್ ಹಾಕ್ಬೇಕು ಆ ಸಾಲುಗಳನ್ನ ಉತ್ತರದಲ್ಲಿ ಹಂಗೆ ಇಳಿಸ್ಬೇಕು ಸೊ ಇಡೀ ಇದನ್ನ ಸೇರಿದ್ರೆ ನಿಮ್ಗೆ ಆರರಿಂದ ಏಳು ಪೇಜ್ ಅಲ್ಲಿ ಎ ಫೋರ್ ಶೀಟ್ ಆರ್ ಏಳು ಪೇಜಲ್ಲಿ ಹಳೆ ಸಾಲುಗಳ ಸಾಲುಗಳು ಎಲ್ಲ ಬರ್ದಿಟ್ಕೊಡ್ಬೋದು ಇಡೀ ಎಲ್ಲಾ ಸಾಲುಗಳನ್ನು ಬರೆಯೋ ಅವಶ್ಯಕತೆ ಇಲ್ಲ ಸೆಲೆಕ್ಟೆಡ್ ಸಾಲುಗಳು ಇಂಪಾರ್ಟೆಂಟ್ ಸಾಲುಗಳು ಯಾವುದು ಅಂತ ಪ್ರಶ್ನೆ ಪತ್ರಿಕೆ ಓದಿದ್ರೆ ಗೊತ್ತಾಗುತ್ತೆ ಆಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಮಾಸ್ಟರ್ ನೋಟ್ಸ್ ಅಲ್ಲಿ ಅವ್ರು ಆಲ್ರೆಡಿ ಬಸ್ಸಿರ್ತಾರೆ ಯಾವ್ದಾವ್ದು ಇಂಪಾರ್ಟೆಂಟ್ ಪದ್ಯ ಅಂತ ಅದ್ರಲ್ಲಿ ನಿಮ್ ಸುಲಭವಾಗಿ ಯಾವ್ದು ಮನನ ಮಾಡ್ಬೋದು ಆ ಪದ್ಯಗಳನ್ನ ಬಯಾಟ್ ಮಾಡಿ ಇಟ್ಕೊಳ್ಳಿ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ವಿಕ್ರಮಾರ್ಜುನ ವಿಜಯ ಯಾವುದೇ ನಾನು ಸಪ್ರೇಟ್ ಆಗಿ ನೋಟ್ಸ್ ಮಾಡಿಲ್ಲ ನೋಟ್ಸ್ ಮಾಡಿರೋದು ಅಳಗನ್ನಡ ಸಾಹಿತ್ಯದ ಸಾಲುಗಳನ್ನು ಅಷ್ಟೇನೇನೆ ಅದನ್ನ ಮಾತ್ರ ಒಂದ್ ಕಡೆ ಬರ್ದಿ ಕೊಂಡಿದ್ದೀನಿ ಅಷ್ಟೇನೇನೆ ಸೊ ಇದರಲ್ಲಿ ಎಲ್ಲಾ ಪದ್ಯಗಳು ಓದು ಅವಶ್ಯಕತೆ ಇಲ್ಲ ಇಲ್ಲಿ ಹೊಸಗನ್ನಡದಲ್ಲಿ ಓದಿ ಇಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಸಾಲುಗಳನ್ನು ಬರೆದಿಟ್ಕೋಬೇಕು ಫಾರ್ ಎಕ್ಸಾಂಪಲ್ ನೀವಾವ ಓದುಗಳ್ ಬಲ್ಲಿರಿ ಎಂತಡೆ ನಾ ತಲೆಯಂಬಾಗಿ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೇ ಆ ತಲೆಯಂಬಾಗಿ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತೀರಿ ಆಮೇಲೆ ವಿದ್ಯುತ್ ಚೋರ ಋಷಿಯ ಕಥೆಗೆ ಬಂದ್ರೆ ಆ ಅವನು ಕೇಳ್ತಾನೆ ಈ ನೀ ಸತ್ತೆಯೋ ಸಾಯೆಯೋ ಸತ್ತೇನ ನೀ ಗೆದ್ ಗೆದ್ದೆಯೋ ಗೆಲ್ಲೆಯೋ ಗೆದ್ದೇನೊಂದೊಡೆ ಅಂತ ಕೇಳ್ತಾನೆ ಆಮೇಲೆ ಗಿಡಿ ಗಿಡಿ ಜಂತ್ರ ಮಿಳಿ ಮಿಳಿ ನೇತ್ರಂ ಅಂತ ಪದಗಳು ಬರ್ತವೆ ಆ ರೀತಿ ಪದಗಳನ್ನ ಬರ್ದಿಟ್ಕೋಬೇಕು ಸೊ ನೀವು ಹೊಸಗನ್ನಡದಲ್ಲಿ ಓದ್ಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಅದರಲ್ಲಿ ಈ ಹೊಸ ದೊಡ್ಡಾರಾಧನೆಯಲ್ಲಿ ಕೂಡ ಈಸಿಯಾಗಿರೋ ಅಂಥ ಸಾಲುಗಳನ್ನ ಬರೆದಿಟ್ಕೋಬೇಕು ಆಗಿರೋ ಸಾಲುಗಳು ನಿಮಗೆ ಯಾವುದು ಈಸಿಯಾಗಿ ಅದರಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಆನ್ಸರಲ್ಲಿ ಆ ರೀತಿ ಸಾಲುಗಳನ್ನ ಬರೆದಿಟ್ಕೋಬೇಕು ನಾನು ಇದಕ್ಕೆ ಯಾವುದೇ ನೋಟ್ಸ್ ಮಾಡಿಲ್ಲ ಇಂಪಾರ್ಟೆಂಟ್ ಸಾಲುಗಳನ್ನು ಮನನ ಮಾಡಲಿಕ್ಕೆ ಬರ್ದಿಟ್ಕೊಂಡಿದ್ದೀನಿ ಅಷ್ಟೇನೇನೆ ಬೇರೆ ಏನು ಇದರಲ್ಲಿ ಸ್ಟ್ರಾಟಜಿ ಇಲ್ಲ ನೆಕ್ಸ್ಟ್ ವಚನ ಆಗಿ ಬಂದರೆ ನಿಮ್ಮ ಮಾಸ್ತ್ರುಗಳು ಯಾವ್ಯಾವ ವಚನ ಇಂಪಾರ್ಟೆಂಟ್ ಅಂತ ಬರ್ಸಿರ್ತಾರೆ ಆ ವಚನಗಳನ್ನು ಮಾತ್ರ ಓದಿ ವಚನದ ಎಲ್ಲ ವಚನ ಓದಬೇಕಾ ಇಲ್ಲ ವಚನದ ಮೊದಲನೇ ಎರಡು ಸಾಲುಗಳು ಗೊತ್ತಿದ್ರೆ ಸಾಕು ಸೊ ನಾನು ಅಪ್ ಟು ಹಂಡ್ರೆಡ್ ವಚನಗಳ ಮೊದಲನೇ ಎರಡು ಸಾಲುಗಳನ್ನ ಬಯಾಟ್ ಮಾಡಿ ಇಟ್ಕೊಂಡಿದೀನಿ ಸೊ ಇದನ್ನ ಹೆಂಗ್ ಮಾಡ್ಬೇಕು ಭಕ್ತಿಗೆ ಯಾವ್ಯಾವ ವಚನ ಬರ್ತದೆ ಸೊ ಫಸ್ಟ್ ಬಸವಣ್ಣ ಅಕ್ಕಮಾದೇವಿ ಅಲ್ಲಮ್ಮ ಅಂತ ಡಿವೈಡ್ ಮಾಡ್ಕೊಂಡು ಹೋಗ್ಬಿಡಿ ಅದ್ರಲ್ಲಿ ಭಕ್ತಿಗೆ ಯಾವ್ಯಾವ ವಚನ ಬರ್ತದೆ ಆ ಧರ್ಮಕ್ಕೆ ಯಾವ್ಯಾವ ವಚನ ಬರ್ತದೆ ಡಾಂಬಿಕತೆಗೆ ಯಾವ್ಯಾವ ವಚನ ಬರ್ತದೆ ಈ ವಚನಗಳನ್ನ ಈ ರೀತಿ ಸಬ್ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡ್ಕೊಂಡ್ ಹೋಗಿ ಡಿವೈಡ್ ಮಾಡ್ಕೊಂಡ್ ಹೋಗಿ ಅವನ್ ಮಾತ್ರ ಬಯಾಟ್ ಹಾಕಿ ಮೋರ್ ದೆನ್ ಸಫಿಶಿಯಂಟ್ ಸರಿನಾ ಈ ಈ ರೀತಿ ರೀತಿ ನೀವು ಅಭ್ಯಾಸ ಮಾಡಬೇಕು ಬಯಾಟ್ ಮಾಡ್ಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಜನಪ್ರಿಯ ಕನಕ ಸಂಪುಟ ಬಂದ್ರೆ ಇಲ್ಲೂ ಕೂಡ ಸೇಮ್ ವಚನದ ಸ್ಟ್ರಾಟಜಿ ಕೀರ್ತನೆಗಳ ಮೊದಲನೇ ಎರಡು ಸಾಲಗಳನ್ನ ಬಯಾಟ್ ಮಾಡಿ ಇಟ್ಕೊಳ್ಳಿ ನನಗೆ ಅಪ್ ಟು ಅರವತ್ತರಿಂದ ಎಪ್ಪತ್ತು ಕೀರ್ತನೆಯ ಮೊದಲನೇ ಎರಡು ಸಾಲುಗಳು ಗೊತ್ತು ಅಷ್ಟು ಗೊತ್ತಿಲ್ಲ ಸಾರಿ ಒಂದು ಐವತ್ತರಿಂದ ಅರವತ್ತೊಂದು ಗೊತ್ತು ಸೊ ಇಲ್ಲೂ ಕೂಡ ಡಾಂಬಿಕತೆ ಭಕ್ತಿ ಹ್ಮ್ ದೈವ ಪ್ರೇಮ ಹ ಆಮೇಲೆ ವಿಡಂಬನೆ ಆ ಮಾನಸಿಕ ತೊಳಲಾಟ ಜಾತಿಯ ಪ್ರಶ್ನೆ ಸೊ ಈ ರೀತಿ ಡಿವಿಷನ್ ಅಲ್ಲಿ ಕೀರ್ತನೆಗಳನ್ನು ಕೀರ್ತನೆಗಳನ್ನ ಬರ್ದಿಟ್ಕೋಬೇಕು ಸರಿನಾ ಹರಿಭರ್ತ ಸಾಗರನು ಕೆಲವೊಂದು ಸಾಲುಗಳನ್ನ ಬರ್ದಿಟ್ಕೊಳ್ಳಿ ಹರಿಭಕ್ತಿ ಸಾರ ಇಗ್ನೋರ್ ಮಾಡ್ತಾರೆ ಹರಿಭಕ್ತಿ ಸಾರ ಕೊನೆ ಬಂದಿಲ್ಲ ಬಂದ್ರೆ ಸಖತ್ತಾಗಿ ಒದೆ ತಿಂತೀರಾ ಸೊ ಹರಿಭಕ್ತಿ ಸಾರುಗಳ ಕೆಲವೊಂದು ಇದನ್ನ ಬರ್ದಿಟ್ಕೊಳ್ಳಿ ರಾಮಧಾನ್ಯ ಚರಿತ್ರೆ ಅದರಲ್ಲೂ ಹಳೆಗನ್ನಡ ಸಾಲುಗಳನ್ನ ಬರ್ದಿಟ್ಕೋಬೇಕು ಈ ಎಲ್ಲ ಏನೆಲ್ಲವೋ ನೆರದಲಗ ನಿನ್ನ ಅವಿವೇಕಿ ನಿನ್ನ ವಿವೇಕಿಗಳು ಮೆಚ್ಚು ಮೆಚ್ಚುವರೆ ಆ ಶೂದ್ರಾನ್ನ ವಾದೆಯಲ್ಲ ಭ್ರಷ್ಟ ತೊಲಗೆಂದ ಅಂತ ಪದಗಳು ಬರ್ತದೆ ಅದನ್ನ ಹಂಗೆ ಬರ್ದಿಟ್ಕೋಬೇಕು ಶೂದ್ರ ಇದ್ರಲ್ಲೂ ಅಷ್ಟೇ ಅದರಲ್ಲಿ ರಾಮಧಾನ್ಯ ಚರಿತ್ರೆಯಲ್ಲೂ ಕೂಡ ನೆಕ್ಸ್ಟ್ ರಗಳೆ ಏನು ಸ್ಟ್ರಾಟಜಿ ಅಂದ್ರೆ ಇದರಲ್ಲೂ ಸೇಮ್ ವಡ್ಡಾರಾಧನೆ ಸ್ಟ್ರಾಟಜಿ ಸೇಮ್ ಹೊಸಗನ್ನಡದಲ್ಲಿ ಓದಿ ಕೆಲವೊಂದು ಇಂಪಾರ್ಟೆಂಟ್ ಸಾಲುಗಳು ಇಂಪಾರ್ಟೆಂಟ್ ಸಾಲುಗಳು ಅಲಗನ್ನಡದಲ್ಲಿ ಏನಿದೆ ನಡುಗನ್ನಡದಲ್ಲಿ ಹಂಗೆ ಬರ್ದಿಟ್ಕೋಬೇಕು ಏನು ಕಾಮರತಿ ಕ್ರೀಡಾ ಕಾರ್ಯಂ ಶಿವಾರ್ಪಿತಂ ಅಂತ ಒಂದು ಸಾಲು ಬರ್ತದೆ ಆಮೇಲೆ ಮರ್ತ್ಯದೋಳ್ ಪೋಗು ಮರ್ತ್ಯದೋಳ್ ಪುಟ್ಟಲ್ಲ ಅಂಜಲೇ ಮೊದಲೇ ಮಗನೆ ರಾಗದೀಮ್ ನಿನ್ನೊಡನೆ ಬರ್ಪ ಬರ್ಪನೆ ಮಗನೇ ಆ ಮಾಡಿತ್ತೆಲ್ಲಂ ಪೂಜೆ ಆಗಿ ಆಡಿತ್ತೆಲ್ಲಂ ಸುತಿಯಾಗಿ ಸ್ವೀಕರಿಸುವ ಮಗನೇ ಅಂತ ಬರ್ತದೆ ಸೊ ಆ ರೀತಿ ಸಾಲುಗಳನ್ನ ಬರ್ದಿಟ್ಕೋಬೇಕು ಸೊ ನೀವು ಓದ್ತಾ ಇದ್ರೆ ಫಸ್ಟ್ ಇಯರ್ ರೀಡಿಂಗ್ ಒಂದೇ ಸಲಿಗೆ ಬರಲ್ಲ ಹೋಗ್ತಾ ಓದ್ತಾ ಬರುತ್ತೆ ಇಂಪಾರ್ಟೆಂಟ್ ಸಾಲುಗಳನ್ನ ಬರ್ದಿಟ್ಕೊಳ್ಳಿ ಅದನ್ನ ನೀವು ಆನ್ಸರ್ ಅಲ್ಲಿ ಉದರ್ಸ್ಬೇಕು ದಟ್ ಈಸ್ ಅ ಸ್ಟ್ರಾಟಜಿ ಕುಮಾರ ವ್ಯಾಸ ಭಾರತ ಬಂದ್ರೆ ಇವನು ಆ ಕರ್ಣ ಪರ್ವನ ಸಿಕ್ಕಾ ಬರ್ದಿದ್ದಾನೆ ಎಲಾಬ್ರೇಟ್ ಆಗಿ ಸಿಕ್ಕಾ ಬಟ್ಟೆ ಅನ್ನೆಸೆಸರಿ ಸುಮಾರು ಸಂಧಿಗಳಿದೆ ಸೊ ನೀವು ಯಾವ್ದಾದ್ರು ನೋಟ್ಸನ್ನು ತಗೊಂಡ್ರೆ ಯಾವ್ಯಾವ ಸಂಧಿ ಯಾವ್ಯಾವ ಪದ್ಯಗಳು ಇಂಪಾರ್ಟೆಂಟ್ ಅಂತ ನಂಬರ್ಗಳನ್ನು ಬರ್ಸಿರ್ತಾರೆ ಆ ಪದ್ಯಗಳನ್ನು ಮಾತ್ರ ಅಭ್ಯಾಸ ಮಾಡಿ ಎಲ್ಲ ಪದ್ಯಗಳನ್ನು ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ಕೇವಲ ಯಾವ್ದಾವ್ದನ್ನು ಬರ್ಸಿದ್ದಾರೆ ಅದನ್ನು ಮಾತ್ರ ಅಭ್ಯಾಸ ಮಾಡಿ ಆಮೇಲೆ ಇದ್ರಲ್ಲೂ ಕೂಡ ಇಂಪಾರ್ಟೆಂಟ್ ಅಳ ನಡುಗನ್ನಡ ಸಾಲುಗಳನ್ನ ಬರ್ದಿಟ್ಕೋಬೇಕು ಏನು ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಇಳಿಯ ಜಾಣರು ಮೆಚ್ಚುವಂತಿರೇ ಅಂತ ಬರ್ತದೆ ಆ ಗಂಗಾದಿ ತೀರ್ಥ ಸ್ನಾನದ ಫಲ ಆ ಆತರ ಕನ್ಯಾದಾನದ ಫಲ ಬರ್ತದೆ ಅಂತ ಹೇಳ್ತಾನೆ ಆಮೇಲೆ ಕಳಚಿ ಬೆಳ ದುರ್ಯೋಧನನ ಬೆಳಗಡೆ ನೆಲಕ್ಕೆ ಬೀಳ್ಬಂದದಲ್ಲಿ ಬಿಟ್ಟ ಕಣ್ಣಿನ ಒಳೆವ ಹಲುಗಳ ಆ ಗಂಟಿಕ್ಕಿ ಬಿರಿದ ಒಬ್ಬಿನ ಕಣ್ಣ ಶಿರ ಉಳಿದು ಉಳಿದುದು ಧಾತ್ರಿಯಲಿ ಅಂತ ಬರ್ತದೆ ಸೊ ಈ ರೀತಿಯ ಸಾಲುಗಳು ಈ ರೀತಿಯ ಸಾಲುಗಳನ್ನ ನೀವು ಬರೆದಿಟ್ಕೋಬೇಕು ಪಂಪ ಭಾರತಕ್ಕೆ ಏನು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ತೀರಾ ಕುಮಾರ ಬ್ಯಾಸ ಭಾರತಕ್ಕೂ ಸೇಮ್ ಸ್ಟ್ರಾಟಜಿಯನ್ನ ಅಪ್ಲೈ ಮಾಡಬೇಕು ಭರತೇಶ ವೈಭವ ಬಂದ್ರೆ ಹತ್ತು ಸಾವಿರ ಪದ್ಯಗಳ ಅದನ್ನ ಬರಿತಾನೆ ಅಷ್ಟು ಪದ್ಯಗಳ ಅವಶ್ಯಕತೆ ಇಲ್ಲ ನಿಮ್ಗೆ ಹಾರ್ಡ್ಲಿ ಒಂದು ಇದರಲ್ಲಿ ಒಂದು ನಲ್ವತ್ತರಿಂದ ಐವತ್ತು ನಲ್ವತ್ತರ ಐವತ್ತು ಬೇಡ ಒಂದು ಮೂವತ್ತರಿಂದ ಮೂವತ್ತೈದು ಪದ್ಯಗಳು ಗೊತ್ತಿರ್ಬೋದು ಇದ್ರಲ್ಲಿ ಬರೋ ಕ್ವಶನ್ ಒಂದೇನೆ ಭೋಗ ಯೋಗ ಸಮನ್ವಯ ಸೊ ಭೋಗ ಯೋಗ ಸಮನ್ವಯಗೆ ಒಂದ್ ಮೂವತ್ತರಿಂದ ಮೂವತ್ತೈದು ಇಂಪಾರ್ಟೆಂಟ್ ಪದ್ಯಗಳನ್ನ ಮೊದಲನೇ ಸಾಲಗಳನ್ನ ಬಯಾಟ್ ಹಾಕ್ಬೇಕು ಆಮೇಲೆ ಎಲ್ಲಾ ಸಂಧಿಗಳನ್ನು ಓದ್ಬೇಕಾ ಎಲ್ಲಾ ಸಂಧಿಗಳು ಓದೋ ಅವಶ್ಯಕತೆ ಇಲ್ಲ ಎಲ್ಲಾ ಸಂಧಿಗಳನ್ನ ಓದುವ ಅವಶ್ಯಕತೆ ಇಲ್ಲ ನೀವು ನೋಟ್ಸ್ನ ತಗೊಂಡ್ರೆ ನೋಟ್ಸ್ ಅಲ್ಲಿ ಕೆಲವೊಂದು ಸಂಧಿಗಳನ್ನ ಮಾತ್ರ ಆ ಸಂಧಿಗಳಲ್ಲಿ ಕೆಲವೊಂದು ಪದ್ಯಗಳನ್ನ ಮಾತ್ರ ಮಾರ್ಕ್ ಮಾಡಿಸಿರ್ತಾರೆ ಅದು ಮಾತ್ರ ಸಾಕು ಹೆಚ್ಚಿಗೆ ಏನು ಓದೋ ಅವಶ್ಯಕತೆ ಇಲ್ಲ ಸೊ ಅರ್ಥ ಆಯ್ತಾ ಭರತೇಶ ವೈಭವ ಕೆಲವೇ ಸಂಧಿಗಳು ಕೆಲವೇ ಪದ್ಯಗಳು ಯಾವ್ದು ನಿಮ್ಮ ಮಾಸ್ಟರ್ ನೋಟ್ಸ್ ಅಲ್ಲಿ ಮಾರ್ಕ್ ಮಾಡಿಸಿರ್ತಾರೆ ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೋಟ್ಸ್ ಅನ್ನು ತಗೊಂಡು ಅದನ್ನ ಮಾರ್ಕ್ ಮಾಡಿರ್ತಾರೆ ಅಷ್ಟನ್ ಮಾತ್ರ ಓದಿ ಪ್ಲಸ್ ಅದಲ್ಲದೆ ನಡುಗನ್ನಡದ ಸಾಲುಗಳು ನಡುಗನ್ನಡದ ಸಾಲುಗಳು ಏನು ನಡುಗನ್ನಡದ ಸಾಲುಗಳು ಅಂದ್ರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆಮೇಲೆ ಮಂಡೆ ಬೋ ಮಂಡೆ ಬೆಳೆದು ಮನಬೋಳಾದ ತಪಸ್ವಿ ಅಂತ ಬರ್ತದೆ ಆ ರೀತಿಯ ಸಾಲುಗಳು ನಲ್ಲದೆ ಸುಖಿಸುವುದನ್ನೆಲ್ಲಿ ಕಲಿತನೋ ರಾಜೇಂದ್ರ ಅಂತ ಬರ್ತದೆ ಆಮೇಲೆ ಸಿಕ್ಕಿದಂತರವೂ ಸಿಕ್ಕ ರತಿ ಸುಖದಲ್ಲಿ ಸೊಕ್ಕಿದಂತರೂ ಸೊಕ್ಕ ಅಂತ ಬರ್ತದೆ ಆಮೇಲೆ ಆ ರೀತಿ ಸಾಲುಗಳನ್ನು ಬರ್ದಿಟ್ಕೋಬೇಕು ಅಳಗನ್ನಡದಲ್ಲಿ ಇರ್ತಕ್ಕಂತ ಸಾಲುಗಳನ್ನ ಬರ್ದಿಟ್ಕೋಬೇಕು ಭರತೇಶ ವೈಭವದಲ್ಲಿ ಕ್ಲಿಯರ ಸೇಮ್ ಸ್ಟ್ರಾಟಜಿ ಸೊ ಇದನ್ನ ಬಿಟ್ರೆ ಹೊಸಗನ್ನಡ ಕವಿತೆಗೆ ಬಂದ್ರೆ ಇಲ್ಲೂ ಕೂಡ ಕೆಲವು ಇಂಪಾರ್ಟೆಂಟ್ ಕಾವ್ಯಗಳನ್ನ ಬಯಾಟ್ ಮಾಡಬೇಕು ಎಲ್ಲಾ ಕಾವ್ಯಗಳು ಇಂಪಾರ್ಟೆಂಟ್ ಅಲ್ಲ ಮುನ್ನುಡಿಯಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಕಾವ್ಯ ಅಂತ ಬೋಲ್ಡ್ ಲೆಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆ ಕಾವ್ಯಗಳನ್ನ ಮಾತ್ರ ಆ ಕಾವ್ಯಗಳನ್ನ ಮಾತ್ರ ಅಭ್ಯಾಸ ಮಾಡಿ ಅದರಲ್ಲಿ ಕೆಲವೊಂದು ಸಾಲುಗಳನ್ನ ಬರ್ದಿಟ್ಕೊಳ್ಳಿ ಕಾವ್ಯದ ಸಾಲುಗಳನ್ನ ಹಂಗಂಗೆ ಬರ್ದಿಟ್ಕೋಬೇಕು ಯಾಕೆ ಅಂದ್ರೆ ನೀವು ಅದನ್ನ ಉದಾಹರಣೆಯಲ್ಲಿ ಕೋಟ್ ಮಾಡಬೇಕು ಸೊ ದಟ್ ಈಸ್ ದ ಸ್ಟ್ರಾಟಜಿ ಫಾರ್ ಹೊಸಗನ್ನಡ ಕವಿತೆ ಹೊಸಗನ್ನಡ ಕವಿತೆ ಇಂಪಾರ್ಟೆಂಟ್ ಕಾವ್ಯಗಳನ್ನ ಗುರುತಿಸಿ ಫಸ್ಟ್ ಆ ಇಂಪಾರ್ಟೆಂಟ್ ಕಾವ್ಯಗಳಲ್ಲಿ ಅದನ್ನ ನವೋದಯ ನವ್ಯ ದಲಿತ ಬಂಡಾಯ ಅಂತ ಡಿವೈಡ್ ಮಾಡ್ಕೊಳ್ಳಿ ಆಮೇಲೆ ಅದರಲ್ಲೂ ಮುನ್ನುಡಿಯನ್ನ ಓದಬೇಕು ಮುನ್ನುಡಿಯನ್ನು ಓದಬೇಕು ಮೇನ್ ಮುನ್ನುಡಿಯನ್ನು ಓದಿ ಮೂರು ಡಿವಿಷನ್ ಮಾಡಿ ನವೋದಯ ಕಾವ್ಯ ನವ್ಯ ಕಾವ್ಯ ಪ್ರ ಆಮೇಲೆ ದಲಿತ ಬಂಡಾಯ ಕಾವ್ಯ ಅಂತ ಆಮೇಲೆ ಅದರಲ್ಲಿ ಇಂಪಾರ್ಟೆಂಟ್ ಕಾವ್ಯಗಳು ಮುನ್ನುಡಿಯಲ್ಲಿ ಬೋಲ್ಡ್ ಲೆಟರ್ಸಲ್ಲಿ ಕೊಟ್ಟಿದ್ದಾನೆ ಆ ಕಾವ್ಯಗಳನ್ನ ನೀವು ಆ ಕಾವ್ಯಗಳ ಮುಖ್ಯ ಸಾಲುಗಳು ಮುಖ್ಯ ಸಾಲುಗಳನ್ನ ಬರೆದಿಟ್ಕೊಳ್ಳಿ ನರ್ಕ ಇದು ನರ್ಕ ಕೀಳ್ಸಿ ನಾಲ್ಗೆ ಸಿಳ್ಸಿ ಬೈಬಲ್ ಸಾಕೋದ್ರು ಮೂಗಲ್ ಕನ್ನಡ ಪದ್ ಆಡ್ತೀನಿ ನನ್ ಮನ್ಸನ್ ನೀ ಕಾಣೆ ಅಂತ ಸಾಲುಗಳನ್ನ ಬರ್ದಿಟ್ಕೋಬೇಕು ಅದನ್ನ ಉತ್ತರದಲ್ಲಿ ಹಂಗೆ ಉದರ್ಸ್ಬೇಕು ಸೊ ದಟ್ ಈಸ್ ಅ ಸ್ಟ್ರಾಟಜಿ ನೆಕ್ಸ್ಟ್ ನೋವಲ್ ಈ ನೋವಲ್ಸ್ಗೆ ಬಂದ್ರೆ ನೋಟ್ಸ್ ಮಾಡಿ ಮಾಡಿಟ್ಕೊಂಡ್ಬಿಡಿ ನೀವೇ ಸಮ್ಮರಿ ಸಮ್ಮರಿ ಯಾಕಂದ್ರೆ ಮತ್ತೆ ಮತ್ತೆ ಕಾದಂಬರಿಯನ್ನು ಓದೋ ಅವಶ್ಯಕತೆ ಇರೋದಿಲ್ಲ ನೋಟ್ಸ್ ಮಾಡಿಟ್ಕೊಳ್ಳಿ ಸಮ್ಮರಿ ಆಮೇಲೆ ಕೆಲವೊಂದು ಇದು ಪುಸ್ತಕದಲ್ಲಿ ಬರತಕ್ಕಂತ ಸಾಲುಗಳನ್ನ ಹಂಗೆ ಉದರ್ಸ್ಬೇಕು ಗೋಪಾಲಯ್ಯವ್ರಿಗೆ ಬಂದರೆ ಅವ್ರು ಹೇಳ್ತಾರೆ ನಾವು ಹಳ್ಳಿಯ ಜನ ನಮಗೆ ಹೊಟ್ಟೆ ತಿಂದ ತುಂಬ ತಿಂದರೇನೆ ಸಮಾಧಾನ ಅಂತ ಹೇಳ್ತಾರೆ ಮಾಧವಿಗೆ ಬಂದರೆ ಬೆಕ್ಕಿಗೆ ಪಾ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ನನಗೆ ರಾಜರುಗಳ ಭಯ ನನಗೆ ಅರಣ್ಯದ ಭೀತಿ ಇಲ್ಲ ರಾಜರುಗಳ ಬಯಕೆಗಳದೇ ಭೀತಿ ಅಂತ ಹೇಳ್ತಾಳೆ ಸೊ ಅಂತ ಸಾಲುಗಳನ್ನ ನೀವು ಬರ್ದಿಟ್ಕೋಬೇಕು ಆಮೇಲೆ ನಮ್ಮ ಒಡಲಾಳ ಬಂದರೆ ಸಾಕವ ಹೇಳ್ತಾಳೆ ನನ್ನ ಮನೆ ದೇವರಿಗೆ ನಾನು ಹಳೆ ಕೆರವ ತಕೊಂಡು ಚರಾಮರ ಮಾರಿಸ್ ಬಾರಿಸ್ದೆ ಬಿಡ್ತೇನಾ ಅಂತ ಹೇಳ್ತಾಳೆ ಅಂತ ಸಾಲುಗಳನ್ನು ನೀವು ಬರ್ದಿಟ್ಕೋಬೇಕು ಸೊ ದಿಸ್ ಈಸ್ ಅ ಸ್ಟ್ರಾಟಜಿ ಫಾರ್ ನೋವಲ್ಸ್ ಕಾದಂಬರಿಗಳೇ ಇದು ನಿಮ್ಮ ಸ್ಟ್ರಾಟಜಿ ಶಾರ್ಟ್ ಸ್ಟೋರಿ ಇಲ್ಲೂ ಕೂಡ ಪ್ರತಿ ಒಂದು ಕತೆಗೆ ಸಮ್ಮರಿಯನ್ನು ಬರ್ದಿಟ್ಕೊಂಡ್ಬಿಡಿ ಮತ್ತೆ ಮತ್ತೆ ಓದೋ ಅವಶ್ಯಕತೆ ಇಲ್ಲ ಸಮ್ಮರಿಯನ್ನು ಬರೀಬೇಕಾದ್ರೆ ಜೊತೆಗೆ ಅದರಲ್ಲಿ ಬರೋ ಇಂಪಾರ್ಟೆಂಟ್ ಸಾಲುಗಳನ್ನ ಬರ್ದಿಟ್ಕೊಳ್ಳಿ ಈಗ ಮೊಸರಿನ ಮಂಗಮ್ಮಗೆ ಬಂದ್ರೆ ಅವಳು ಹೇಳ್ತಾಳೆ ಹೊಸ ರೌಕಿನೋ ಗಿವ್ಕಿನೋ ಹಾಕೊಂಡು ಸುತ್ತಾಡ್ರೆ ಗಂಡ ಅನ್ನೋನು ನಾಯಿ ತರ ಮನೇಲಿ ಬಿದ್ದಿರ್ತಾನೆ ಅಂತ ಹೇಳ್ತಾಳೆ ಅಂತಹ ಸಾಲುಗಳನ್ನ ಬರ್ದಿಟ್ಕೋಬೇಕು ಇಂಪಾರ್ಟೆಂಟ್ ಸಾಲುಗಳನ್ನ ಬರ್ದಿಟ್ಕೋಬೇಕು ಕ್ಲಿಪ್ ಚಾಯಿಂಟಿಗೆ ಬಂದರೆ ಅವನು ಹೇಳ್ತಾನೆ ಯಾರೋ ಅವನ ಕೇಶವನ ತಂದೆ ಹೇಳ್ತಾನೆ ಘಟ್ಟ ಹತ್ತಿದ್ರು ಹುಟ್ಟಿದ ಗುಣ ಸುಟ್ರು ಹೋಗಲ್ಲ ಅನ್ನೋ ಒಂದು ಮಾತು ಬರ್ತದೆ ಅಂತ ಸಾಲುಗಳನ್ನ ಬರ್ದಿಟ್ಕೋಬೇಕು ದಟ್ ಈಸ್ ದ ಸ್ಟ್ರಾಟಜಿ ಫಾರ್ ಶಾರ್ಟ್ ಸ್ಟೋರಿ ನೆಕ್ಸ್ಟ್ ಡ್ರಾಮಾ ಶೂದ್ರ ತಪಸ್ವಿ ಇಲ್ಲೂ ಕೂಡ ಸೇಮ್ ಏನಿಲ್ಲ ಸಮ್ಮರಿಯನ್ನ ಬರ್ದಿಟ್ಕೊಳ್ಳಿ ಪ್ಲಸ್ ಸಮ್ಮರಿ ಜೊತೆ ಇಂಪಾರ್ಟೆಂಟ್ ಸಾಲುಗಳನ್ನ ಬರ್ದಿಟ್ಕೊಳ್ಳಿ ಇಂಪಾರ್ಟೆಂಟ್ ಸಾಲುಗಳು ಈಗ ತುಗುಲಕಿಗೆ ಬಂದ್ರೆ ಅವ್ನು ಹೇಳ್ತಾನೆ ಒಂದು ಎತ್ತರವಾದ ಮರದ ಮೇಲೆ ನಿಂತು ನಾವು ಓನನ್ನ ಪ್ರಜೆಗಳೇ ಬನ್ನಿ ದೇವರು ಮೆಚ್ಚುವಂತ ರಾಜ್ಯವನ್ನ ಕಟ್ಟೋಣ ಅಂತ ಕೂಗ್ಬೇಕು ಅಂತ ಅನ್ಸುತ್ತೆ ಅಂತಾನೆ ಅಂತ ಸಾಲುಗಳನ್ನ ನೀವು ಬರ್ದಿಟ್ಕೋಬೇಕು ಶೂದ್ರ ತಪಸ್ವಿಗೆ ಬಂದ್ರೆ ಅಲ್ಲೂ ಕೂಡ ಬರ್ತದೆ ಏನು ಇದು ತರ್ಕಕ್ಕೆ ಮಿಗಿಲ್ ಶುಕಿ ಶ್ರುತಿವಾಕ್ಯ ಮೈಸೆ ಅಂತ ಬರ್ತದೆ ಆಮೇಲೆ ಇದು ಇನ್ನೊಂದು ಬರ್ತದೆ ಎಂತ ದೊಡಮ್ ನೀವು ವೇದ ಮೂರ್ತಿಗಳಲ್ತೆ ಅಂತ ಬರ್ತದೆ ಸನ್ಮತಿಯ ಸತ್ಕೃತಿಗೆ ಶಾಸ್ತ್ರದ ನೆರಮ್ ಬೇಕೆ ಅಂತ ಬರ್ತದೆ ಆಮೇಲೆ ಅದಲ್ದೆ ಸಾರ್ಥಕ ಮಾಹಿತಿ ಕಲ್ತ ಬಿಜ್ಜೆ ಆಚಾರ್ಯ ಅಂತ ಬರ್ತದೆ ಸೊ ಈ ರೀತಿ ಸಾಲುಗಳನ್ನ ನೀವು ಬರ್ದಿಟ್ಕೋಬೇಕು ಆನ್ಸರ್ ಅಲ್ಲಿ ಕೋರ್ಟ್ ಮಾಡಬೇಕು ವಿಚಾರ ಸಾಹಿತ್ಯಕ್ಕೆ ಬಂದ್ರೆ ಇದ್ರದೂ ಸಮ್ಮರಿ ಮಾಡಿಟ್ಕೊಳ್ಳಿ ಮತ್ತೆ ಮತ್ತೆ ನಂಬೋದು ಅವಶ್ಯಕತೆ ಇಲ್ಲ ಸಮ್ಮರಿಯನ್ನ ಮಾಡಿಟ್ಕೊಳ್ಳಿ ಆಮೇಲೆ ಅದರಲ್ಲೂ ಇಂಪಾರ್ಟೆಂಟ್ ಸಾಲುಗಳನ್ನ ಬರ್ದಿಟ್ಕೋಬೇಕು ಸೊ ಮಾನವತೆ ಉದ್ಧಾರ ಮಾನವನಿಂದನೇ ಆಗಬೇಕು ಮಾನವ ದೇವರ ದೇವರ ಲೆವೆಲ್ಗೆ ಮೇ ದೇವರ ಹಂತಕ್ಕೆ ಏರಲಾಗಲಿಲ್ಲ ಅದಕ್ಕೆ ದೇವರನ್ನ ನಮ್ಮ ಹಂತಕ್ಕೆ ಇಳಿಸಿದ ಅಂತ ಮಾತು ಬರ್ತದೆ ಸೊ ತರ ಮಾತುಗಳನ್ನ ನೀವು ಬರ್ದಿ ಇಟ್ಕೋಬೇಕು ಇಂಪಾರ್ಟೆಂಟ್ ಸಾಲುಗಳನ್ನ ಬರ್ದಿಟ್ಕೋಬೇಕು ಫೋಕ್ ಲಿಟ್ರೇಚರ್ ಇಲ್ಲಿಗೆ ಬಂದ್ರೆ ಜನಪದ ಸ್ವರೂಪ ಇದ್ರದ್ದು ನೋಟ್ಸ್ ಮಾಡಿಟ್ಕೊಂಬಿ ಎಪ್ಪತ್ ಪೇಜ್ ಇದೆ ನೋಟ್ಸ್ ಮಾಡಿಟ್ಕೊಂಬಿ ಸಮ ಇದು ಫುಲ್ ನೋಟ್ಸ್ ಮಾಡಿ ಇದ್ರದು ಸೊ ಇದ್ರದ್ದು ನೋಟ್ಸ್ ಇಂಪಾರ್ಟೆಂಟ್ ಮತ್ತೆ ಮತ್ತೆ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ ಜನಪದ ಸ್ವರೂಪದ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಕೂಡ ನೋಟ್ಸ್ ಹೆಂಗ್ ಮಾಡಬೇಕು ಮೊದಲು ಪ್ರಿವಿಯಸ್ ಇಯರ್ ಕ್ವಶನ್ ಅನ್ನ ನೋಡಿ ಏನ್ ಪ್ರಶ್ನೆ ಕೇಳಿದಾನೆ ನೋಟ್ಸ್ ಅನ್ನ ಮಾಡಿ ಸರಿನಾ ಸೊ ಜನಪದ ಸ್ವರೂಪದ ನೋಟ್ಸ್ ಅನ್ನ ಮಾಡಿ ಜನಪದ ಗೀತಾಂಜಲಿ ಬಂದ್ರೆ ಇಲ್ಲೂ ಕೂಡ ಮುನ್ನುಡಿ ಮುನ್ನುಡಿ ಇದೆಲ್ಲದ್ರಲ್ಲೂ ಇಂಪಾರ್ಟೆಂಟ್ ಅಕ್ರಾಸ್ ಎವ್ರಿಥಿಂಗ್ ಸೆಕೆಂಡ್ ಪೇಪರ್ ಮುನ್ನುಡಿ ಎಲ್ಲಾದ್ರಲ್ಲೂ ಇಂಪಾರ್ಟೆಂಟ್ ಸೊ ಜನಪದ ಗೀತಾಂಜಲಿಗೆ ಬಂದ್ರೆ ಜನಪದ ಗೀತಾಂಜಲಿಯಲ್ಲಿ ಇಂಪಾರ್ಟೆಂಟ್ ಕಾವ್ಯಗಳನ್ನ ಬರ್ದಿಟ್ಕೊಳ್ಳಿ ಇಂಪಾರ್ಟೆಂಟ್ ಕಾವ್ಯಗಳು ಯಾವುದು ನಿಮ್ಗೆ ಬಯಾಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಸೊ ಯಾರ ಕೇಳಿದ್ರು ಕನ್ನಡ ಸಿನಿಮಾಗಳನ್ನ ನೋಡಿದ್ರೆ ಉಪಯೋಗ ಆಗ್ತದ ಅಂತ ಇಲ್ಲಿ ಉಪಯೋಗ ಆಗ್ತದೆ ಜನಪದದಲ್ಲಿ ಯಾಕಂದ್ರೆ ನಿಮ್ಮ ಇದು ಬಂತಲ್ಲ ಸೇವಂತಿ ಸೇವಂತಿ ಅಂತ ಫಿಲಂ ಬಂತಲ್ಲ ರಾಘ ವಿಜಯ ರಾಘವೇಂದ್ರ ಅದು ಸೊ ಅದ್ರಲ್ಲಿ ಇರೋದೆಲ್ಲ ಜನಪದ ಹಾಡುಗಳೇ ನಿಂಬಿಯ ಬಾನಾದ ಮೇಲ್ಗಳ ಚಂದಾಮ ಚೆಂದಾಡಿದ ಆಗಿರ್ಬೋದು ಆಮೇಲೆ ನೋಡವಳ ಅಂದಾವ ಅದಾಗಿರ್ಬೋದು ಮಾಯದಂತ ಮಳೆಗಾರ ಮಳೆ ಬಂತ್ರಣ್ಣ ಆಮೇಲೆ ಭಾಗ್ಯದ ಬಳೆಗಾರ ಸೊ ಇವೆಲ್ಲ ಆ ಜನಪದ ಗೀತೆಗಳು ಆ ರೀತಿ ನಿಮಗೆ ಮನನ ಮಾಡಲಿಕ್ಕೆ ಸುಲಭ ಆಗ್ತಕ್ಕಂತ ಒಂದು ಮೂವತ್ತರಿಂದ ಮೂವತ್ತೈದು ಗೀತೆಗಳನ್ನ ಬರ್ದಿಟ್ಕೊಳ್ಳಿ ಆ ಗೀತೆಗಳ ನಾಲ್ಕ್ ನಾಲ್ಕು ಸಾಲಕ್ ಸಾಕು ಅದನ್ನ ಬೇರೆ ಬೇರೆ ಡಿವಿಷನ್ ಅಲ್ಲಿ ಬರ್ದಿಟ್ಕೊಳ್ಳಿ ಮಕ್ಕಳ ಬಗ್ಗೆ ಇದೆಯಾ ಹೆಣ್ಣಿನ ಬಗ್ಗೆ ಇದ್ಯಾ ಇಲ್ಲ ಕಾಯಕದ ಬಗ್ಗೆ ಇದೆಯಾ ಯಾವ್ಯಾವ್ದರ ಬಗ್ಗೆ ಇದೆ ದೇವರ ಬಗ್ಗೆ ಇದೆಯಾ ಆ ರೀತಿ ಮಣ್ಣಿನ ಬಗ್ಗೆ ಇದೆಯಾ ಸೊ ಈ ರೀತಿ ಡಿವಿಷನ್ ಮಾಡಿ ಇಟ್ಕೋಬೇಕು ಜನಪದ ಕತೆಗಳಿಗೆ ಬಂದ್ರೆ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡಿ ಆಮೇಲೆ ಮುನ್ನುಡಿ ಬಹಳ ಬಹಳ ಇಂಪಾರ್ಟೆಂಟ್ ಪ್ಲಸ್ ಪ್ರತಿ ಸೊ ಇದರಲ್ಲಿ ಅತಿಮಾನುಷ ಪತ್ನಿಯರು ಪತಿಗಳು ಅಥವಾ ಆಮೇಲೆ ರಮ್ಯ ಕಥೆಗಳು ಬುದ್ಧಿವಂತಿಕೆ ಕಥೆಗಳು ಈ ರೀತಿ ಸುಮಾರು ಕತೆಗಳು ಬರ್ತದೆ ಈ ಕತೆಗಳಲ್ಲಿ ಪ್ರತಿ ಸೆಕ್ಷನ್ ಸೊ ಏಳರಿಂದ ಎಂಟು ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡಿದ್ದಾನೆ ಪ್ರತಿ ಸೆಕ್ಷನ್ ಅಲ್ಲಿ ಏಳರಿಂದ ಐದರಿಂದ ಆರು ಕತೆ ಇದೆ ಪ್ರತಿ ಸೆಕ್ಷನ್ ಅಲ್ಲಿ ಎರಡೆರಡು ಕತೆಗಳು ಸಾಕು ಯಾವ್ದಾದ್ರೂ ಕತೆ ನಿಮಗೆ ಈಸಿ ನಾನು ಹೆಂಗೆ ಚೂಸ್ ಮಾಡಿದೆ ಅಂದ್ರೆ ಯಾವ ಕತೆ ಚಿಕ್ಕದಾಗಿದೆಯೋ ಆ ಕತೆ ಚೂಸ್ ಮಾಡ್ತಿದ್ದೆ ಸೊ ಪ್ರತಿ ಸೆಕ್ಷನ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸುಲಭವಾಗಿರ್ತಕ್ಕಂಥ ಆ ಕಥೆಯ ಹೆಡ್ಡಿಂಗ್ ಇಂಪಾರ್ಟೆಂಟ್ ತಾವರೆ ಹೂವು ಹೂ ಕಟ್ಟ ಚದುರೇ ಹ್ಮ್ ಪಂಥ ಪಂಥಗಳನ್ನು ಗೆದ್ದ ರಾಜಕುಮಾರ ಹ ಎಡ್ಡ ತಂದ ಜಾಣೆಯರು ಈ ರೀತಿ ಅದರ ಕಥೆಗಳ ಎಡ್ಡಿಂಗ್ ಇಂಪಾರ್ಟೆಂಟು ಅದನ್ನ ಮನನ ಮಾಡಬೇಕು ಇಲ್ಲೂ ದೇವರುಗಳಲ್ಲೂ ಅಷ್ಟೇ ದೇವರು ಇದೆಯಲ್ಲ ದೇವರೂ ಇಂಡೆಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್ ಹೆಸರು ಹಂಗೆ ಬೈ ಹಾರ್ಟ್ ಗೊತ್ತಿರಬೇಕು ಇಂಡೆಕ್ಸ್ ಟೇಬಲಿನ ಏನು ಚಾಪ್ಟರ್ ಇದೆ ಹದಿನೈದು ಚಾಪ್ಟರ್ ಹದಿನೈದು ಚಾಪ್ಟರ್ ಹೆಸರು ನಿಮಗೆ ಬೈ ಹಾರ್ಟ್ ಗೊತ್ತಿರಬೇಕು ಆ ಚಾಪ್ಟರಿನ ಹೆಸರನ್ನ ಉತ್ತರದಲ್ಲಿ ಹಂಗೆ ಉದರ್ಸ್ಬೇಕು ಉತ್ತರದಲ್ಲಿ ಹಂಗೆ ಉದರ್ಸ್ಬೇಕು ಲೈಕ್ ವೈಸ್ ಇದ್ರಲ್ಲೂ ಜನಪದ ಕಥೆಗಳಲ್ಲೂ ನಿಮಗೆ ಅದರ ಕತೆಗಳ ಹೆಸರು ಗೊತ್ತಿರಬೇಕು ಕಥೆಗಳ ಹೆಸರು ಗೊತ್ತಿರಬೇಕು ಕತೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಕತೆಗಳ ಹೆಸರು ಬಯ ಗೊತ್ತಿರಬೇಕು ಪ್ರತಿ ಸೆಕ್ಷನ್ ಏಳರಿಂದ ಎಂಟು ಸೆಕ್ಷನ್ ಇದೆ ಪ್ರತಿ ಸೆಕ್ಷನ್ ಎರಡರಿಂದ ಮೂರು ಕತೆಗಳು ಗೊತ್ತಿದ್ರೆ ಸಾಕು ಎರಡರಿಂದ ಮೂರು ಕತೆ ಪೂರ್ತಿ ಕತೆ ಏನು ಅಂತ ಬೇಡ ಎರಡೆರಡು ಪೇಜ್ ಇರುತ್ತೆ ಸಮ್ಮರಿ ಏನು ಅಂತ ಗೊತ್ತಿದ್ರೆ ಸಾಕು ಹಳೆ ನಿಮ್ ಕಾಗಕ ಗುಬ್ಬಕ ಕತೆಗಳು ಇರೋದು ಬೇರೆ ಏನು ಇಲ್ಲ ಬೀದಿ ಮಕ್ಕಳು ಬೆಳೆದು ಸೊ ಇದು ಗಾದೆಗಳ ಸಂಕಲನ ಇದರಲ್ಲಿ ಸ ಮುನ್ನುಡಿಯನ್ನ ಓದಿ ಮತ್ತೆ ಗಾದೆಗಳು ಏನೇನಿದೆ ಅಟ್ಲೀಸ್ಟ್ ಒಂದು ಐವತ್ತು ಗಾದೆ ಗೊತ್ತಿರಬೇಕು ಐವತ್ತು ಗಾದೆ ಬಟ್ ಗಾದೆಗಳನ್ನ ಡಿವೈಡ್ ಮಾಡ್ಕೊಳ್ಳಿ ಹೆಂಗೆ ಯಾವ್ದ್ ರೀತಿ ಕಾಯಕದ ಬಗ್ಗೆ ಗಾದೆ ಇದೆಯಾ ಹೆಣ್ಣಿನ ಬಗ್ಗೆ ಗಾದೆ ಇದೆಯಾ ಗಂಡಿನ ಬಗ್ಗೆ ಗಾದೆ ಇದೆಯಾ ಮಕ್ಕಳ ಬಗ್ಗೆ ಗಾದೆ ಇದೆಯಾ ಸಾಲದ ಬಗ್ಗೆ ಗಾದೆ ಇದೆಯಾ ದೈವದ ಬಗ್ಗೆ ಗಾದೆ ಇದೆಯಾ ಜಾತಿಯ ಬಗ್ಗೆ ಗಾದೆ ಇದೆಯಾ ಈ ರೀತಿ ಏಳರಿಂದ ಎಂಟು ಡಿವಿಷನ್ ಅಲ್ಲಿ ಗಾದೆಗಳನ್ನ ಗುಂಪು ಮಾಡಿ ಇಟ್ಕೊಳ್ಳಿ ಅದ್ರ ಪ್ರಕಾರ ಅದ್ರದ ಮೇಲೆ ಆನ್ಸರ್ ಕ್ವಶನ್ ಬರ್ತದೆ ಆ ರೀತಿ ಒಂದು ಆ ಕ್ವಶನ್ ಬಂದಾಗ ಒಂದಷ್ಟು ಗಾದೆಗಳನ್ನ ಬರೆದು ಪ್ರಶ್ನೆಗಳನ್ನ ಬ ಮುಗಿಸಿದ್ರೆ ಉತ್ತರವನ್ನ ಮುಗಿಸುದ್ರಾಯ್ತು ಸಾವಿರ ಒಗಟುಗಳಿಗೂ ಗಾದೆಗಳದೇ ಸ್ಟ್ರಾಟಜಿ ಇದ್ರಲ್ಲಿ ಮುನ್ನುಡಿ ಬಹಳ ಬಹಳ ಇಂಪಾರ್ಟೆಂಟು ಮುನ್ನುಡಿ ಬಹಳ ಬಹಳ ಇಂಪಾರ್ಟೆಂಟು ಪ್ಲಸ್ ಸಾವಿರದ ಒಗಟುಗಳಲ್ಲಿ ಇದೇ ರೀತಿ ಒಗಟುಗಳು ದೈವದ ಬಗ್ಗೆ ಒಗಟಿದ್ಯಾ ಆಮೇಲೆ ಇಲ್ಲ ಹೆಣ್ಣಿನ ಬಗ್ಗೆ ಒಗ್ಗಟ್ಟಿದ್ಯಾ ಆಮೇಲೆ ಪ್ರಾಣಿಗಳ ಬಗ್ಗೆ ಒಗ್ಗಟ್ಟಿದ್ಯಾ ವಸ್ತುಗಳ ಬಗ್ಗೆ ಒಗ್ಗಟ್ಟಿದ್ಯಾ ಯಾವ್ದಾದ್ರ ಬಗ್ಗೆ ಒಗಟ್ಟಿದೆ ಆ ರೀತಿ ಡಿವಿಜನ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದು ಐವತ್ತು ಒಗಟುಗಳು ನಿಮಗೆ ಉತ್ತರ ಸಮೇತ ಒಗಟಿನ ಉತ್ತರ ಸಮೇತ ಗೊತ್ತಿರಬೇಕು ಸೊ ದಿಸ್ ಈಸ್ ದ ಸ್ಟ್ರಾಟಜಿ ಫಾರ್ ಒಗಟುಗಳು ಪೇಪರ್ ಒನ್ ಪೇಪರ್ ಟು ಬುಕ್ ಲಿಸ್ಟ್ ಹೇಳಾಯಿತು ಸ್ಟ್ರಾಟಜಿನೂ ಹೇಳಾಯಿತು ಸೊ ಇದು ಇಷ್ಟನ್ನು ಹೇಳಾಗಿದೆ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಕೇಳಿ ಇಲ್ಲ ಅಂದ್ರೆ ಐ ವಿಲ್ ಟಾಕ್ ಸಮಥಿಂಗ್ ಎಲ್ಸ್ ಏನಾದರೂ ಬೇರೆ ಮಾತಾಡೋಣ ಡೌಟ್ಸ್ ಇದೆಯಾ ಆನ್ಲೈನ್ ಅವರು ನಿಮಗೆ ಆಫ್ಲೈನ್ ಏನಾದ್ರು ಡೌಟ್ಸ್ ಇದೆಯನ್ನಪ್ಪ ಒಗಟುಗಳಲ್ಲಿ ಏನು ಒಗಟುಗಳಲ್ಲಿ ಅನುಭವ ಅಂತ ಬರ್ತದೆ ಒಗಟುಗಳು ಮನರಂಜನೆಯ ಸಾಧನಗಳು ಅಂತ ಬರ್ತದೆ ಇಲ್ಲ ಒಗಟುಗಳಲ್ಲಿ ಇದು ಏನು ಬುದ್ಧಿವಂತಿಕೆಯ ಒಗಟುಗಳು ಅಂತ ಬರ್ತದೆ ಆಮೇಲೆ ಪ್ರಾಣಿಯ ಬಗ್ಗೆ ಒಗಟುಗಳು ಅಂತ ಬರ್ತದೆ ಆಮೇಲೆ ಉತ್ತರ ಕರ್ನಾಟಕದ ಒಗಟುಗಳು ಅಂತ ಬರ್ತದೆ ಆಮೇಲೆ ಗಾದೆಗಳು ಅಷ್ಟೇ ಉತ್ತರ ಕರ್ನಾಟಕದ ಗಾದೆಗಳು ಅಂತ ಬರ್ತದೆ ಸೊ ನಿಮಗೆ ಪ್ರಾದೇಶಿಕ ಗಾದೆಗಳಲ್ಲಿ ಪ್ರಾದೇಶಿಕ ವ್ಯತ್ಯಾಸ ಅಂತ ಕೇಳ್ಬಿಡ್ತಾನೆ ಆ ಮೈಸೂರು ಕಡೆ ಗಾದೆಗಳು ಉತ್ತರ ಕರ್ನಾಟಕ ಗಾದೆಗಳು ಬರಿಬೇಕು ಒಗಟುಗಳಲ್ಲೂ ಪ್ರಾದೇಶಿಕ ಅಂತ ಕೇಳಿದೆ ನಮ್ ಕಡೆದು ಆ ಕಡೆದು ಎರಡುದು ಬರೀಬೇಕು ಸೊ ತರ ಪ್ರಶ್ನೆಗಳು ಬರ್ತದೆ ಪ್ರಶ್ನೆ ಪತ್ರಿಕೆ ನೋಡಿ ನಿಮಗ್ ಬಹಳ ಎಲ್ಲಾ ರೀತಿ ಪ್ರಶ್ನೆಗಳು ಸಿಗ್ತದೆ ಆನ್ಲೈನ್ ಯಾರು ಇದ್ರೆ ಕೇಳ್ರಪ್ಪ ಡೌಟು ಬೇಗ ನಿಮ್ಗೆ ಏನು ಡೌಟ್ ಇಲ್ಲ ಹ್ಮ್ ಪೇಪರ್ ಒನ್ ಅಲ್ಲಿ ಸ್ಕೋರ್ ಆಗೋದು ಪೇಪರ್ ಟೂ ಅಲ್ಲ ಹ್ಮ್ 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 ಅದ ಹೌದು ಹೌದು ಜಾಸ್ತಿ ಸ್ಕೋರ್ ಆಗೋದು ಹಳೆ ಕನ್ನಡ ಮತ್ತು ಮಧ್ಯ ಕನ್ನಡ ಕನ್ನಡನೇ ಸ್ಕೋರ್ ಆಗೋದು ಬಿಟ್ರೆ ಜನಪದ ಸ್ಕೋರ್ ಆಗುತ್ತೆ ನಡುಗನ್ನಡ ಏನ್ ನಿಮ್ಮ ಯಾವ್ದು ಹೊಸಗನ್ನಡದ ಯಾವ್ದು ಸ್ಕೋರ್ ಆಗಲ್ಲ ಅಷ್ಟೊಂದು ಬಟ್ ನಾನು ಎಲ್ಲರೂ ಹೇಳ್ತಾರೆ ಎಪ್ಪತ್ತು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಸಿಲೆಬಸ್ ಮುಗಿಸಿ ಅಂತ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಮುಗ್ದಿರ್ಬೇಕು ಯಾಕೆ ಅಂದ್ರೆ ಕಂಪಲ್ಸರಿಲಿ ಯಾವ್ದಾದ್ರು ಕ್ವಶನ್ ಹಿಡ್ದ ಅಂದ್ರೆ ಹತ್ತು ಮಾರ್ಕ್ ಹೋಯ್ತು ಹತ್ತರಿಂದ ಇಪ್ಪತ್ ಮಾರ್ಕ್ ಕಂಪಲ್ಸರಿ ಕ್ವಶನ್ ಬಂತು ಅಂದ್ರೆ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ ಗೊತ್ತಲ್ಲ ಅಲ್ಲಿ ಬಂತು ಅಂದ್ರೆ ಹೋಯ್ತು ಇಲ್ಲ ಅಂದ್ರೆ ನಿಮಗೆ ಆಪ್ಷನಲ್ ಕ್ವಶನ್ ಅಲ್ಲೇ ಯಾವ್ದಾದ್ರು ಡಿಫಿಕಲ್ಟ್ ಕ್ವಶನ್ ಬಂತು ಅಂದ್ರೆ ಹೋಯ್ತು ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಕೊಡ್ತಿರ್ಬೇಕು ಈ ಸಲ ಜನಪದ ಬಗ್ಗೆ ಅಷ್ಟೊಂದು ಡೀಟೇಲ್ ಕ್ವಶನ್ ಕೇಳಿಲ್ಲದೆ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕೇಳಿಲ್ಲದೆ ಇರೋದ್ರಿಂದ ನಡುಗನ್ನಡದೇ ಬರ್ದ್ ಬಂದ್ವಿ ಸೊ ಹಾಗಾಗಿ ಆ ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಡಿ ಬಟ್ ಮಾರ್ಕ್ಸ್ ಬರೋದು ಅಳಗನ್ನಡ ಮತ್ತೆ ಹೊಸಗನ್ನಡಗೆ ಐ ಮೀನ್ ಜನಪದಾಗೆ ಬಟ್ ಫಿಕ್ಸ್ಡ್ ಮೈಂಡಲ್ಲಿ ಹೋಗ್ಬೇಡಿ ಹೊಸ ಅಭ್ಯಾಸ ಮಾಡಿರಿ ಎಲ್ಲರೂ ಮಿಕ್ಸ್ ಮಾಡ್ದ ಅಂದ್ರೆ ಏನ್ ಮಾಡ್ತೀರಾ ಆಪ್ಷನಲ್ ಅಲ್ಲಿ ಜನಪದ ಮತ್ತೆ ಹೊಸಗನ್ನಡ ಮಿಕ್ಸ್ ಮಾಡಿ ಕೊಟ್ಬಿಡ್ತಾನೆ ಕಂಪ್ಲೀಟ್ ಆಗಿ ಜನಪದನೇ ಕೊಡಲ್ಲ ಕಂಪ್ಲೀಟ್ ಆಗಿ ಹೊಸಗನ್ನಡನೇ ಕೊಡಲ್ಲ ಸೊ ಮಿಕ್ಸ್ ಮಾಡಿ ಕೊಟ್ರೆ ಏನ್ ಮಾಡ್ತೀರಾ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಅನ್ನ ಇದ್ ಮಾಡಿರ್ಬೇಕು ಅಲ್ಲಿ ನಿಮ್ಗೆ ಯಾವ್ದು ಉತ್ತರ ಇದಾಗುತ್ತೋ ಸೊ ಏನ್ ಮಾಡ್ಬೇಕು ಅಲ್ಲಿ ಫಸ್ಟ್ ಫೈವ್ ಮಿನಿಟ್ಸ್ ಬೇಗ ಕೊಡ್ತಾರೆ ಕ್ವಶನ್ ಪೇಪರ್ ಯಾವ್ದಾವ್ದನ್ನ ಬರಿತೀನಿ ಅಂತ ಐದು ತ್ರೀ ಪ್ಲಸ್ ಟೂ ಆರ್ ಟೂ ಪ್ಲಸ್ ತ್ರೀ ಟಿಕ್ಕಾಕೋ ಹುಡ್ಬೇಕು ಅವಾಗ ನೀ ಇದ್ ಮಾಡ್ಬೇಕು ಅದ ಚೂಸ್ ಮಾಡೋದು ಫಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಮಾಡ್ಬೇಕು ಸೊ ಮತ್ತೆ ಬೇರೆ ಏನೋ ಡೌಟ್ಸ್ ಇದೆಯಾ ಆನ್ಲೈನ್ ಅವ್ರಿಗಂತೂ ಏನು ಡೌಟ್ಸ್ ಇಲ್ಲ ಅನ್ಸುತ್ತೆ ನಿಮ್ಗೂ ಏನೋ ಡೌಟ್ಸ್ ಇದೆಯಾ ಹಾ ಹೇಳಿ ಹ್ಮ್ ಸಿ ಬುಕ್ ಏನಿಲ್ಲ ಹೊಸಗನ್ನಡ ಕಾವ್ಯಗಳಲ್ಲಿ ಮೂರು ಸೆಕ್ಷನ್ ಅಲ್ಲಿ ಅಭ್ಯಾಸ ಮಾಡ್ಬೇಕು ನವೋದಯ ನವ್ಯ ಮತ್ತೆ ದಲಿತ ಬಂಡಾಯ ಅಂತ ಸೊ ಇದ್ರಲ್ಲಿ ಏನ್ ಮಾಡ್ಬೇಕು ನೀವು ಆ ಇಡೀ ಕಾವ್ಯವನ್ನ ಬಹುದೋ ಅವಶ್ಯಕತೆ ಇಲ್ಲ ಕಾವ್ಯದಲ್ಲಿ ನಾಲ್ಕರಿಂದ ಆರು ಸಾಲುಗಳು ನಿಮಗೆ ಗೊತ್ತ್ ಗೊತ್ತಿರ್ಬೇಕು ಸೊ ಬಟ್ ಕಾವ್ಯದಲ್ಲಿ ಏನ್ ಸಮ್ಮರಿ ಇದೆ ಅದ್ ಗೊತ್ತಿರ್ಬೇಕು ಏನ್ ಹೇಳ್ತಾ ಇದ್ದಾನೆ ಕಲ್ಕಿ ಅಂದ್ರೆ ಕಲ್ಕಿಲಿ ಬಡತನದ ಬಗ್ಗೆ ಮಾತಾಡ್ತಾನೆ ಅದ್ ನಿಮಗೆ ಗೊತ್ತಿರ್ಬೇಕು ಆಮೇಲೆ ಅದ್ರಲ್ಲಿ ಒಂದ್ ನಾಲ್ಕರಿಂದ ಆರ್ ಸಾಲ್ ಬಯಾಟ್ ಗೊತ್ತಿರ್ಬೇಕು ಅದನ್ನ ಹಂಗೆ ಅಲ್ಲಿ ಅರ್ಥ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗ್ಬೇಕು ಅಂತ ಏನಿಲ್ಲ ಈ ಕುರುಡು ಕಾಂಚಣ ಅಂತ ಬಂದ್ರೆ ನನ್ಗೆ ಇದುವರೆಗೂ ಪೂರ್ತಿ ಅರ್ಥ ಆಗಿಲ್ಲ ಬಟ್ ಅದು ಬಡತನದ ಬಗ್ಗೆ ಹೇಳ್ತಕ್ಕಂಥದ್ದು ಹಸಿವಿನ ಬಗ್ಗೆ ಹೇಳ್ತಕ್ಕಂಥದ್ದು ಅಷ್ಟನ್ ಮಾತ್ರ ಗೊತ್ತಿದ್ರೆ ಸಾಕು ಅದಲ್ದೆ ಕೆಲವೊಂದ್ ಸಾಲುಗಳನ್ನ ಹಂಗೆ ಉದರ್ಸು ಬಾಣಂತಿ ಎಲುಬಿನ ಸಣ್ಣನ ಇದು ಆಮೇಲೆ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡೆಯು ತಲೆ ಇದು ತಣ್ಣನ ಜೋಮಾಲೆ ಕೊರೊಳಗೆ ತೂಗುತ್ತಿತ್ತು ಆಮೇಲೆ ಗುಡಿಯೊಳಗೆ ಗಣನ ಅಂಗಡಿ ಒಳಗೆ ಜನ ಮಹಡಿಯಲ್ಲಿ ಗಣಣ ಅಂತ ಬರ್ತದೆ ಆಮೇಲೆ ಅಂಗಾಂಗ ಕುಣಿತೋ ಮಂಗಾತ ಬಿತ್ತೋ ಹೆಗಲಲ್ಲಿ ಇತ್ತು ಅಂತ ಬರ್ತದೆ ಒಂದ್ ಆರು ಸಾಲ್ ನಾನೇ ಹೇಳಿದೆ ಅಂತ ಸಾಲು ಒಂದ್ ಆರು ಬದ್ದೆ ಓದ್ಕೊಂಡ್ರೆ ಸಾಕು ಬಡತನದ ಬಗ್ಗೆ ಹೇಳ್ತದೆ ಅಂತ ಸಮರಿ ಗೊತ್ತಿದ್ರೆ ಸಾಕು ನಿಮ್ಗೆ ಏನು ಅಂತ ರೆಫರೆನ್ಸ್ ಬುಕ್ ಸಿಗಲ್ಲ ನೀವೇ ಓದಿ ಎಲ್ಲಾ ಪದನೂ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಏನಿಲ್ಲ ನಿಮ್ಗೆ ಪ್ಯಾರಾಗ್ರಾಫ್ ಓದಿದ್ರೆ ಪ್ಯಾರಾಗ್ರಾಫ್ ಹಿಂಗಿದ್ರೆ ಮೇಜರ್ ಥೀಮ್ ಏನಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಾಂಪ್ರೈಂಟ್ ಗೊತ್ತಾಗ್ಬಿಡುತ್ತೆ ಪದ ಪದದ ಅರ್ಥ ಆಗ್ಬೇಕು ಅಂತ ಏನಿಲ್ಲ ಸೊ ಡೌಟ್ಸ್ ಎನಿ ಡೌಟ್ಸ್ ಹೂನಪ್ಪ ಇದೆ ಅದನ್ನೇ ನೆಕ್ಸ್ಟ್ ಇದು ಮಾತಾಡ್ತೀನಿ ಸೊ ಡೌಟ್ಸ್ ಇದಿಲ್ದೆ ಸೊ ಈಗ ನಂದು ಆಕ್ಚುಲಿ ಎರಡು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ ನಾನು ಹೆಜ್ಜೆ ಗ್ರೂಪ್ ಅಂತ ಇದೆ ಹೆಜ್ಜೆ ಗೊತ್ತಿರಬಹುದು ನಿಮ್ಗೆಲ್ಲ ಹೆಜ್ಜೆ ಗ್ರೂಪ್ ಸೊ ಹೆಜ್ಜೆ ಗ್ರೂಪಿನ ವೈಶಾಖ್ ಬಾಗಿ ಮತ್ತೆ ಸೇರ್ಕೊಂಡು ಎರಡು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ ಒಂದು ಕನ್ನಡ ಲಿಟ್ರೇಚರ್ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದೀನಿ ನನ್ನ ನಾನು ಮತ್ತೆ ವೈಶಾಖ್ ಬಾಗಿ ಇನ್ನೊಂದು ಅನುಭವ ಮಂಟಪ ಅಂತ ಟೆಸ್ಟ್ ಸೀರೀಸ್ ಅನ್ನ ಮಾಡ್ತಾ ಇದೀವಿ ಅದು ಆಲ್ರೆಡಿ ಎರಡ್ ಟೆಸ್ಟ್ ಆಗಿದೆ ಎರಡ್ ಟೆಸ್ಟ್ ಆಗಿದೆ ಹ್ಮ್ ಹ್ಮ್ ಹ್ಮ ಯೂಸ್ ಆಗತ್ತ ಹಾಕಿಲ್ಲ ವೈಶಾಖ್ ಬಾಗಿ ಹಾಕಿರ್ಬೇಕು ನಾನು ಹಾಕಿಲ್ಲ ನಿಮಗೆ ಈಗ ಎಸ್ಪೆಷಲಿ ಇದು ನೀವು ಇವಾಗ ಸ್ಟಾರ್ಟ್ ಮಾಡ್ತಿರೋರಾಗಿರ್ಬೋದು ಈ ಸ್ಕ್ರಾಚ್ ಇಂದ ಜೀರೋ ಇಂದ ಸ್ಟ್ರಾಚ್ ಮಾಡ ಸ್ಟಾರ್ಟ್ ಮಾಡೋರಾಗಿರ್ಬೋದು ಆಗಿರ್ಬೋದು ಇಲ್ಲಾಂದ್ರೆ ಆ ಆ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಇಲ್ಲ ಒಂದ್ಸಲ ಮೇನ್ಸ್ ಬರ್ದಿ ಕಡಿಮೆ ಅಂಕ ಬಂದಿರೋರಾಗಿರ್ಬೋದು ನನ್ನ ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಇದೆ ಸೊ ಕನ್ನಡ ಸಾಹಿತ್ಯಕ್ಕೆ ಆಲ್ರೆಡಿ ಹದಿನೇಳು ಜನ ಎನ್ರೋಲ್ ಆಗಿದ್ದಾರೆ ಸೊ ಕನ್ನಡ ಸಾಹಿತ್ಯ ಅಧ್ಯಯನ ಕತ್ತಲಿಂದ ಬೆಳ ಬೆಳಕಿನಡೆಗೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ ಸೊ ಇದರಲ್ಲಿ ನಾನು ಇವಾಗ ಪ್ರತಿ ಒಂದು ಇವಾಗ ಕೊಟ್ಟಿರೋದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಡೀಟೇಲ್ ಹ್ಯಾಂಡ್ ಹೋಲ್ಡಿಂಗ್ ಅನ್ನ ಮಾಡ್ತೀನಿ ಅಂದ್ರೆ ನೀವು ಇವಾಗ ಇದಕ್ಕೆ ಜಾಯಿನ್ ಆದ್ರೆ ನೀವು ಇನ್ ಎರಡು ವರ್ಷ ಬಿಟ್ ಪಾಸ್ ಆಗ್ತಿರೋ ಇನ್ ಐದು ವರ್ಷ ಬಿಟ್ ಪಾಸ್ ಆಗ್ತಿರೋ ಅಲ್ಲಿವರೆಗೂ ಕಂಪ್ಲೀಟ್ ನಿಮಗೆ ಕನ್ನಡ ಸಾಹಿತ್ಯದ ಬಗ್ಗೆ ಸಪೋರ್ಟ್ ಅನ್ನ ಮಾಡ್ತೀನಿ ಪ್ರತಿ ವಾರ ಒಂದ್ ಹಾಫ್ ಅಂಡ್ ಹಾಫ್ ಅನ್ ಅವರ್ ಸೆಷನ್ ಇರ್ತದೆ ಪ್ಲಸ್ ಪ್ರತಿ ತಿಂಗಳು ಒಂದೊಂದು ಟೆಸ್ಟ್ ಇರ್ತದೆ ಸೊ ಇದು ಲಾಸ್ಟ್ ಟೈಮು ಬಂದಾಗ ನಾನು ಕ್ವಶನ್ ಆನ್ಸರ್ ಮಾಡಿದಾಗ ಕೆಲವು ಹುಡುಗರು ಬೇಡಿಕೆ ಇಟ್ಟರು ಏನಾದ್ರು ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಅನ್ನ ಮಾಡಿ ಅಂತ ಅದಕ್ಕೋಸ್ಕರ ನಾನು ಈ ಪ್ರೋಗ್ರಾಮ್ ಅನ್ನ ಇಟ್ಟಿದ್ದೀನಿ ಸೊ ಇದ್ರಲ್ಲಿ ಏನಿರುತ್ತೆ ಪಠ್ಯಗಳ ಬಗ್ಗೆ ಮಾಹಿತಿ ಸೊ ಈ ಪಠ್ಯಗಳ ಬಗ್ಗೆ ಮಾಹಿತಿ ಸಿಗ್ತದೆ ನೋಟ್ಸ್ ಗಳನ್ನ ನಾನೇ ಕೊಡ್ತೀನಿ ಪ್ಲಸ್ ಕನ್ನಡ ಸಾಹಿತ್ಯದ ಪೂರ್ಣ ಬೆಂಬಲ ಏನೇ ಡೌಟ್ಸ್ ಇದ್ರು ಕಂಪ್ಲೀಟ್ ಇದ್ ಮಾಡ್ತೀನಿ ಯಾವ ರೀತಿ ಓದ್ಬೇಕು ಅದನ್ನ ಇವತ್ತು ಹೇಳಿಲ್ಲ ಯಾವ ರೀತಿ ಓದ್ಬೇಕು ಅದ್ರ ಬಗ್ಗೆ ಹೇಳ್ತೀನಿ ಯಾವ ರೀತಿ ಬರವಣಿಗೆ ತಂತ್ರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅದನ್ನು ಕೂಡ ಇವತ್ತು ಹೇಳಿಲ್ಲ ಆಮೇಲೆ ತಿಂಗಳಿಗೊಂದು ಪೂರ್ಣ ಪ್ರಮಾಣದ ಪರೀಕ್ಷೆ ಉತ್ತರಗಳ ವಿವರ ಮತ್ತು ಮೌಲ್ಯಮಾಪನ ಉತ್ತರಗಳ ಮೌಲ್ಯಮಾಪನ ಮಾಡ್ತೀನಿ ಮೌಲ್ಯವರ್ಧಕ ವಿಡಿಯೋ ತರಗತಿಗಳನ್ನ ಕೊಡ್ತೀನಿ ಸೊ ಈ ವಿಮರ್ಶೆ ಕಷ್ಟ ಅಂತ ಹೇಳಿದೆ ಮೀಮಾಂಸೆ ಕಷ್ಟ ಅಂತ ಹೇಳಿದೆ ಭಾಷಾಶಾಸ್ತ್ರ ಕಷ್ಟ ಅಂತ ಹೇಳಿದೆ ಸೊ ಇದ್ರ ಬಗ್ಗೆ ನಾನೇ ವಿಡಿಯೋ ಸಿರೀಸ್ ಅನ್ನ ಮಾಡ್ತೇನೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಜೊತೆಗೆ ಕೆ ಹಿರಿಯ ಉಪನ್ಯಾಸಕರಿಂದ ಕೂಡ ತರಗತಿಯನ್ನು ನಡೆಸ್ತೇನೆ ಜೊತೆಗೆ ಸೇವೆಯಲ್ಲಿರೋರು ಆಲ್ರೆಡಿ ಸೆಲೆಕ್ಟ್ ಆಗಿರೋರು ಅಕ್ಷಯ್ ಸಿಂಹ ಆಗಿರ್ಬೋದು ಬಾಲಾಜಿ ಡಿ ಕೆ ಆಗಿರ್ಬೋದು ಅವರಿಂದ ಕೂಡ ಕ್ಲಾಸಸ್ ಅನ್ನ ಮಾಡಿಸ್ತೀನಿ ಸೊ ನಿಮಗೆ ಪಾಸ್ ಆಗೋ ತನಕ ಸಪೋರ್ಟ್ ಅನ್ನ ಮಾಡ್ತೇನೆ ಸೊ ಈ ಒಂದು ಪ್ರೋಗ್ರಾಮಿಗೆ ನಾನು ಕೇವಲ ಐದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಒನ್ ಟೈಮ್ ಪೇಮೆಂಟ್ ಒನ್ ಟೈಮ್ ಪೇಮೆಂಟ್ ಸೊ ತಗೊಂಡು ನಾನು ನಿಮಗೆ ಕಂಪ್ಲೀಟ್ ಸಪೋರ್ಟ್ ಅನ್ನು ಕೊಡ್ಲಿಕ್ಕೆ ಆಲ್ರೆಡಿ ಹದಿನೇಳು ಹುಡುಗರು ಇದ್ದಾರೆ ಒಂದು ಇಪ್ಪತ್ತು ಹುಡುಗರು ತೊಗೊಂತೀನಿ ಅದ್ರ ಮೇಲೆ ನನಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಿಮಗೆ ಇದು ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಈ ಪ್ರೋಗ್ರಾಮ್ಗೆ ಜಾಯಿನ್ ಆಗ್ಬೋದು ನೀವೇನಾದ್ರು ಜಾಯಿನ್ ಆಗ್ತೀರಾ ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕಾಣಿಸ್ತಿದ್ಯಾ ಆನ್ಲೈನ್ ಅವರು ಬೇಕಾದ್ರೆ ನೋಡ್ಕೊಳ್ಳಿ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ಜೀರೋ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ಝೀರೋ ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಟೆಲಿಗ್ರಾಮಲ್ಲೂ ಅದೇ ನಂಬರಲ್ಲಿ ಇದೆ ಸೊ ಇದು ಏನಂದರೆ ಕನ್ನಡ ಸಾಹಿತ್ಯ ಅಧ್ಯಯನ ಕತ್ತಲಿಂದ ಬೆಳಗ್ಗೆ ಬೆಳಕಿನಡೆಗೆ ಅಂತ ಸೊ ಇದುವರೆಗೂ ನಾನು ನಾಲ್ಕು ಪ್ರಶ್ನೆ ಮೇನ್ಸ್ ಬರೆದಿದ್ದೀನಿ ಸೊ ಎರಡು ಎಲ್ಲದರಲ್ಲೂ ಟೂ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರ್ ಇದೆ ನನ್ನದು ಸೊ ಹಾಗಾಗಿ ಜೊತೆಗೆ ಟ್ವೆಂಟಿ ಟ್ವೆಂಟಿ ಎಕ್ಸಾಮ್ನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ಸ್ ಸೊ ಹೀಗಿರೋದ್ರಿಂದ ನಾನು ಇಲ್ಲಿವರೆಗೂ ನಾನು ಈ ಪ್ರೋಗ್ರಾಮ್ ಇದನ್ನ ಎರಡ್ ಸಾವಿರದ ಹದಿನೇಳರಿಂದ ಆಕ್ಚುಲಿ ಗೈಡೆನ್ಸ್ ಅನ್ನ ಮಾಡ್ತಾ ಇದ್ದೀನಿ ನಾನು ಯಾರ ಹತ್ರನೂ ದುಡ್ಡನ್ನ ತಗೊಂಡಿಲ್ಲ ಬಟ್ ಈಗ ಈಗ ತುಂಬಾ ಹೆಕ್ಟಿಕ್ ಆಗಿರೋದ್ರಿಂದ ಸೊ ಒಂದು ಆಮೇಲೆ ಏನ್ ಗೊತ್ತಾ ಕೆಲವರು ಇವಾಗ ಬರ್ತಾರೆ ಇನ್ನೊಂದು ಆರು ತಿಂಗಳು ಬಿಟ್ಟು ಬರ್ತಾರೆ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಿ ಪ್ರೋಗ್ರಾಮ್ ಆಗ್ತಿಲ್ಲ ಸೊ ಹಾಗಾಗಿ ಒಂದು ಡೆಡಿಕೇಟೆಡ್ ಆಗಿ ಪ್ರೋಗ್ರಾಮ್ ಮಾಡೋಣ ಅಂತ ನಾನು ಆಮೇಲೆ ಎರಡ್ ಸಾವಿರದ ಹದಿನೇಳರಿಂದ ಏನ್ ಮಾಡಿದೀನಿ ನಾನು ಯಾರ ಹತ್ರನೂ ಒಂದು ರೂಪಾಯಿ ಹಣ ಕೊಟ್ಟು ತಗೊಂಡಿಲ್ಲ ನಿಮಗೆ ಬಂದು ಅವ ಸೆಷನ್ ಮಾಡದ್ನಲ್ಲ ತ್ರೀ ತ್ರೀ ಅವರ್ಸ್ ಇದ್ ಮಾಡದ್ನಲ್ಲಪ್ಪಾ ಪೇಪರ್ ಡಿಸ್ಕಷನ್ ನಾನು ಒಂದು ರೂಪಾಯಿ ಯಾರತ್ರನೂ ಮುಟ್ಟಿಲ್ಲ ಮೂರು ಕಡೆ ಮಾಡಿದ್ದೀನಿ ಇಂಡಿಯಾ ಫಾರ್ ಐ ಎಸ್ ಎಲ್ ಮಾಡಿದ್ದೀನಿ ಜೈಸ್ ಮಾಡಿದ್ದೀನಿ ಒಂದು ರೂಪಾಯಿ ಇದ್ದೀವಿ ಇಂಡಿಯಾ ಫಾರ್ ಐ ಎಸ್ ಎಲ್ ಹತ್ತು ಸಾವಿರ ಕೊಡಕ್ಕೆ ಬಂದ್ರು ನಾನು ಮುಟ್ಟಿಲ್ಲ ಬೇಕಾದ್ರೆ ಹೋಗಿ ಕೇಳಿ ಧನುಷ್ ಅವರು ಇಸ್ಕೊಂಡ್ರ ದುಡ್ಡು ಅಂತ ಮುಟ್ಟಿಲ್ಲ ಫ್ರೀಯಾಗಿ ಮಾಡಿದ್ದೀನಿ ಸೊ ನಾನು ಯಾರ ಹತ್ರನು ಇದು ಮಾಡಿಲ್ಲ ಸೊ ಎಲ್ಲವನ್ನು ಉಚಿತವಾಗಿ ನಡೆಸಿದ್ದೇನೆ ಈಗ ಡೆಡಿಕೇಟೆಡ್ ಆಗಿ ಗೈಡೆನ್ಸ್ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ಕೇವಲ ಐದು ಸಾವಿರದ ಐನೂರ ಐವತ್ತೈದು ರೂಪಾಯಿಗೆ ನೀವು ಅಂತಿಮವಾಗಿ ಉತ್ತೀರ್ಣವಾಗೋವರೆಗೂ ಒಂದು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ನಾನು ನಾನು ಇದನ್ನ ಕೊಡ್ತೇನೆ ನೀವು ಯಾಕಂದ್ರೆ ಸಪೋರ್ಟ್ ಅನ್ನ ಕೊಡ್ತೇನೆ ಯಾಕಂದ್ರೆ ನನ್ನ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ಭಾವಿಸ್ತೀನಿ ಯಾಕಂದ್ರೆ ತುಂಬಾ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಹಂಗಾಗಿಯೂ ನಿಮಗೆ ಒಂದ್ ಸೇರಿ ಒಂದು ತಿಂಗಳ ಒಳಗೆ ಇವತ್ತು ನೀವು ಸೇರ್ತೀರಾ ಮುಂದಿನ ತಿಂಗಳು ಹದಿನಾರು ಹದಿನೈದರ ಒಳಗೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಒಂದು ತಿಂಗಳೊಳಗೆ ನಿಮಗೆ ಪೂರ್ತಿ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ವಾಪಸ್ ಕೊಡ್ತೀನಿ ಸೊ ದಿಸ್ ದ ಡೀಟೇಲ್ಸ್ ಆಫ್ ದ ಪ್ರೋಗ್ರಾಮ್ ನೋಡ್ಕೊಳ್ಳಿ ನಿಮಗೆ ಇಷ್ಟ ಇದ್ದ ಪಕ್ಷದಲ್ಲಿ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಈ ನಂಬರ್ಗೆ ನೀವು ನನಗೆ ಸಂಪರ್ಕಿಸಬಹುದು ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ಜೀರೋ ಓಕೆನಾ ಏನು ಡೌಟ್ಸ್ ಇಲ್ವಾ ಸೊ ಟೆಸ್ಟ್ ಸೀರೀಸ್ ಬೇಕಾದ್ರೆ ಅನುಭವ ಮಂಟಪ ಅಂತ ಟೆಸ್ಟ್ ಸೀರೀಸ್ ಇದೆ ಅದಕ್ಕೂ ಬೇಕಾದ್ರೆ ಜಾಯಿನ್ ಆಗ್ಬೋದು ಅನುಭವ ಮಂಟಪ ಅಂತ ಟೆಸ್ಟ್ ಸಿರೀಸ್ ಇದೆ ಅದಕ್ಕೂ ಸೇಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅದ್ರಲ್ಲಿ ಡೀಟೇಲ್ ಅದು ಮಾರ್ಚ್ ಏಪ್ರಿಲ್ ಹತ್ರವರ್ಗೂ ಇರುತ್ತೆ ಕಂಪ್ಲೀಟ್ ಸಿಲೆಬಸ್ ನ ಮೂರ್ ರೌಂಡ್ ಟೆಸ್ಟ್ ಮಾಡ್ತೀವಿ ಮೂರ್ ರೌಂಡ್ ನಾನು ವೈಶಾಖ್ ಬಾಗಿ ಇಬ್ರು ಮಾಡ್ತೀವಿ ಪೇಪರ್ ಡಿಸ್ಕಶನ್ ನಾನೇ ಮಾಡೋದು ಅದರಲ್ಲಿ ಸೊ ಅದ್ರಲ್ಲಿ ಆಲ್ರೆಡಿ ಎರಡು ಟೆಸ್ಟ್ ಆಗಿದೆ ಟೆಸ್ಟ್ ಅನ್ನ ಕೊಡ್ತೀವಿ ರೆಕಾರ್ಡೆಡ್ ಸೆಷನ್ ಇದೆ ಮುಂಚಿಂದು ಡಿಸ್ಕಶನ್ದು ಒನ್ ಡಿಸ್ಕಶನ್ ಆಗಿದೆ ಅದನ್ನ ಮಾಡ್ತೀವಿ ಸೊ ನೀವು ಅನುಭವ ಮಂಟಪ ಟೆಸ್ಟ್ ಸೀರೀಸ್ ಬೇಕಿದ್ರೆ ಇಲ್ಲ ಗೈಡೆನ್ಸ್ ಬೇಕಿದ್ರೆ ಇದ್ರಲ್ಲಿ ಟೆಸ್ಟ್ ಸೀರೀಸ್ ಇನ್ಕ್ಲೂಡೆಡ್ ಅದು ಬರೀ ಟೆಸ್ಟ್ ಸೀರೀಸ್ ಆಮೇಲೆ ಇದು ಲೈಫ್ ಟರ್ಮ್ ಪ್ರೋಗ್ರಾಮು ಅದು ತ್ರೀ ಮಂತ್ಸ್ ಅಷ್ಟೇ ಏಪ್ರಿಲ್ ಟೆನ್ಗೆ ಎಂಡ್ ಆಗುತ್ತೆ ಸರಿನಾ ಸೊ ಓಕೆ ಕ್ಲಾಸ್ ಎಂಡ್ ಮಾಡ್ಬೋದಾ ಆನ್ಲೈನ್ ಅವರು ಕ್ಲಾಸ್ ಎಂಡ್ ಮಾಡ್ಬೋದೇನಪ್ಪ ಏನು ಡೌಟ್ಸ್ ಇಲ್ವಾ ಓಕೆ ಎಕ್ಸಿಟ್ ಆಗಿದ್ದಾರೆ ಅವ್ರು ಆಲ್ರೆಡಿ ಇದಾರೆ ಬಟ್ ರಿಪ್ಲೈ ಮಾಡಿಲ್ಲ ಓಕೆ ಡನ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು Thank you so much. Thank you. Huh?